ಪ್ರಿಯ ವೀಕ್ಷಕರೇ, ಆರ್ ಎಸ್ ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಏನಿದು? ಚಿಲ್ಲರೆ ಇಲ್ಲಮ್ಮ, ಅದಕ್ಕೆ ಚಾಕ್ಲೇಟ್. ಕೆಲ್ಸಕ್ಕೆ ಸರಕು ಹೋಗ್ತಿರುವಾಗ್ಲೇ ಸಿಹಿ ಕೊಡ್ತಿದ್ದೀರಾ? ಥ್ಯಾಂಕ್ ಯು. ಆ ಸುಜಾತ ಅನ್ನೋ ಹುಡುಗಿ ನೀನೇ ತಾನೇ? ಪತ್ರಿಕೋದ್ಯಮದಲ್ಲಿ ಮಾಸ್ಟರ್ ಡಿಗ್ರಿ ಬರೆದಿರೋ ಲೇಖನಗಳು ತುಂಬಾ ಚೆನ್ನಾಗಿದೆ ಅಮ್ಮ. ಕೆಲ್ಸಕ್ಕೆ ಯಾವಾಗ ಸೇರ್ತೀಯಾ ನೀವು? ಹೂ ಅಂದ್ರೆ ಇವತ್ತೇ ಸೇರ್ಕೋತೀನಿ. ಈಗಲೇ ಸೇರ್ಕೊಮ್ಮ, ನಮ್ಮ ಆಫೀಸ್ ನಲ್ಲಿ ಇಂತ ಹೆಡ್ ಶಿಖಾಮಣಿಗಳು ದೊಂಡೇ ಇದೆ. ನನ್ನೊಬ್ಬನ ಬಿಟ್ಟು. ಹೌದಪ್ಪ, ಹೌದು. ಇವರು ದೊಡ್ಡ ಜ್ಞಾನ ಜ್ಯೋತಿ. ಸುಮ್ಮನೆ ಬಟ ಅಂತ ಮಾತಾಡದೆ ಸುಜಾತನ್ ಕರ್ಕೊಂಡು ಹೋಗಿ ರಿಪೋರ್ಟರ್ ಸೆಕ್ಷನ್ ನಲ್ಲಿ ಎಲ್ರಿಗೂ ಭೇಟಿ ಮಾಡ್ತಾಯಾ? ಹೋಗ್ಬಿಟ್ಟಮ್ಮ ಪರಮಾತ್ಮ. ಹಲೋ ಫ್ರೆಂಡ್, ಇರ್ ದಿ ಲೇಟೆಸ್ಟ್ ಅನೌನ್ಸ್ಮೆಂಟ್, ಪ್ಲೀಸ್ ಡೋಂಟ್ ಡೇರ್. ಇವರು ಫಸ್ಟ್ ಆಗಿ ನಮ್ಮ ಪ್ರೆಸ್ಗೆ ಫೋಟೋ ಕೆಲಸಕ್ಕೆ ಬಂದಿದ್ದಾರೆ. ಸಾರಿ, ರಿಪೋರ್ಟ್ ಕೆಲಸಕ್ಕೆ ಬಂದಿದ್ದಾರೆ. ಇವರ ಹೆಸರು ಮಿಸ್ ಸುಜಾತ. ಮಿಸ್ ಅಂಡರ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಇವರು ವಾರದ ಅಡುಗೆ ವಿಶೇಷ ವಿಭಾಗ ಹೆಂಡತಿ ಇವರೇ ಬರೆಯೋದು. ಬಟಾಳಿ ಸಜ್ಜಿಗೆ ಮಾಡೋದು ಹೇಗೆ, ಬದನೆಕಾಯಿ ಉಪ್ಪೇನೆ ಮಾಡೋದು ಹೇಗೆ ಅಂತ ಇವರೇ ಬರೆಯೋದು. ಎರಡು ವಾರದ ಹಿಂದೆ ಇವರು ಬರೆದಿರೋ ಹಾಗೆ ಅಡುಗೆ ಮಾಡ್ಕೊಂಡು ತಿಂದೆ. ನಾಲ್ಕು ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನಿಬ್ರು ಅನ್ಕಾನ್ಸಿಯಸ್, ಪ್ರೆಗ್ನೆಂಟ್ ಇಲ್ಲ. ಡಾಕ್ಟರ್ ಕೇಳಿದಕ್ಕೆ ದಟ್ ಇಸ್ ಕಾಮಾ ಸ್ಟೇಜ್ ಅಂತ ಹೇಳಿದ್ದಾರೆ. ಕೋಮಾ ಸ್ಟೇಜ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಇವ್ರದ್ದು ಜ್ಯೋತಿಷ್ಯ ವಿಭಾಗ. ನಮಸ್ಕಾರ, ನನ್ನ ಹೆಸರು ತಿಮ್ಮಯ್ಯ ಅಂತ. ಊರ್ ಕೋಲಾರ, ಮೂಲ ನಕ್ಷತ್ರ ಮೇಷರಾಶಿ. ಕೋಲಾರ ತಿಮ್ಮಯ್ಯ ಅಂತ, ನಾವು ಶಾರ್ಟ್ ಆಗಿ ಕೋತಿ ಕೋತಿ ಅಂತ ಕರಿತೀವಿ. 5 ವರ್ಷದ ಹಿಂದೆ ಇವರು ಅಪಾಯಿಂಟ್ಮೆಂಟ್ ಆದಾಗ ಏನು ಭವಿಷ್ಯ ಬರಿತಿದ್ರು, ಇವತ್ತು ಅದೇ ರಾಶಿ ಮಾತ್ರ ಚೇಂಜ್ ಮಾಡ್ತಾ ಇರ್ತಾರೆ. ಅದೇ ಇವ್ರ ಸ್ಪೆಷಾಲಿಟಿ, ಅದಕ್ಕೆ ಇವ್ರಿಗೆ ಅಪಾಯಿಂಟ್ಮೆಂಟ್. ಥ್ಯಾಂಕ್ ಯು. ಇವರು ನನ್ನ ಕಾರ್ಟೂನಿಸ್ಟ್ ಕೃಷ್ಣ ಅಂತ ನನ್ನ ಹೆಸರು. ನೀನು ಮಕ ನೋಡಿ ಜಾತಕಾಲ ಓದ್ಬಿಟ್ರು, ಕೂತ್ಕೋ ಪ್ಲೀಸ್. ಸಾರಿ ಪ್ಲೀಸ್, ನಾ ಮೈನಸ್ ಮಾಡ್ಕೋ. ಇವರು ಮಾ ಮಹಾಲಿಂಗ ಅಂತ, ನಾವು ಶಾರ್ಟ್ ಆಗಿ ಮಾಮಾ ಮಾಮಾ ಅಂತ ಕರಿತೀವಿ. ಸಿನಿಮಾ ನ್ಯೂಸ್ ತನ ಇವರೇ ಕವರೇಜ್ ಮಾಡೋದು. ಛಾಯಾಗ್ರಹಣ, ಶಬ್ದಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣ ಎಲ್ಲ ಜಾಲ ಆಡಿಸಿ ಜಡ ಹಿಡಿದು ಜಂಗಾಡ್ಬಿಟ್ಟಿದ್ದಾರೆ ಪಾಪ. ಹಾಯ್ ಹಾಯ್. ಏನೋ ಪರಿತಾರವಾಗಿದೆ. ಇವರು ಅರ್ಜುನ್ ಅಂತ, ನಾಟ್ ಮಹಾಭಾರತ ಅರ್ಜುನ್, ಈಸ್ ಎ ಫೋಟೋಗ್ರಾಫರ್. ಕ್ಲಿಕ್. ಇವರು ನ್ಯೂ ರಿಪೋರ್ಟರ್. ನೈಸ್ ಟು ಮೀಟ್ ಯು. ಇವ್ರ ಪರಿಚಯ ಹೇಳ್ಕೊಂಡ್ರ? ಇಲ್ಲ. ಇವರು ಅಸಿಸ್ಟೆಂಟ್ ಎಡಿಟರ್ ಕಂಸ ಅಂತ. ಕಂಚಿ ಸಚ್ಚಿದಾನಂದ ಸ್ವಾಮಿ ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕಂಸ ಅಂತ ಕರಿತೀವಿ. ಕೆಲಸ ಕಂಪೋಸಿಷನ್ ಮಿಸ್ಟೇಕ್ ಇಂದ ತುಂಬ ಆಗ್ಬಿಡುತ್ತೆ. ವಾಟ್ ಕ್ಯಾನ್ ಯು ಡು? ನಿಮ್ದು ಅದೇ ಸೀಟ್ ಆಮೇಲೆ ಮಾಡೋಣ. ವೇಟ್, ಬರಲ್ಲ. ಇಲ್ಲ ಕಿಲ, ನಿಮ್ ದಾಸಿ ನಾಟ್. ಮಿಸ್ ಸುಜಾತ, ನೀವಿಲ್ಲಿ ಎಲ್ಲಿ ಸ್ಟೇ ಮಾಡಿದೀರಾ? ಯೋ, ಅದನ್ನ ವಿಚಾರಿಸೋಕೆ ನಾನು ಇಲ್ಲಿಗೆ ಬರ್ತಾ ಇರೋದು. ನಿನ್ಗ್ಯಾಕೆ ಆ ವಿಷಯ? ಎಂತ, ಪ್ರತಿ ವಾರನೂ ನಮ್ಮ ಆಫೀಸ್ ನಲ್ಲಿ ಕಸ ಗುಡಿಸಿ ಆಚೆ ಬಿಸಾಡ್ತಾರಲ್ಲ. ಹೌದೌದು, ನಮ್ಗೆ ಗೊತ್ತಿರೋ ವಿಷಯ. ಅಮ್ಮನ್ ಯಾಕಿನ್ನು ಆಚೆ ಬಿಸಾಡ್ಲಿಲ್ಲ ಅಂತ ನೋಡು. ನೀನು ಚಿಕ್ಕ ಹುಡುಗ, ತಲಹಟೆ ಮಾತಾಡ. ಮಿಸ್ ಸುಜಾತ ಅವ್ರೆ, ನಿಮ್ಗೆ ಏನೋ ಕೆಲಸ ಸಿಕ್ತು. ಒಂಟಿ ಹೆಣ್ಣು, ಎಲ್ಲಿ ಸ್ಟೇ ಮಾಡ್ತಿರೋ? ನಮ್ ಫ್ಯಾಮಿಲಿ ಫ್ರೆಂಡ್ ಡಾಕ್ಟರ್ ಶಾಂತ ಅಂತಿದ್ದಾರೆ, ಅವ್ರನ್ನೇ ಹೇಳ್ಕೊತೀನಿ. ಡಾಕ್ಟರ್ ಶಾಂತನಾ? ಹೌದು. ಹೆಣ್ಣು ಮಕ್ಳು ವಿಷಯ ವಿಚಾರಿಸೋಕೆ ನಾನಿದ್ದೀನಪ್ಪ. ಅಲ್ಲೊಂದ್ 4 ಜನ ಬಿದ್ದಿದೆ, ಫೋಟೋ ತೆಗೆದು ನೋಡು. ಈ ಡಾಕ್ಟರ್ ಅಂದ ಮೇಲೆ ಇವತ್ತು ಈ ಊರು ನಾಳೆ ಇನ್ನೊಂದು ಊರು ಅಂತ ವರ್ಗ ಮಾಡ್ತಾ ಇರ್ತಾರೆ. ಆಗೇನ್ ಮಾಡ್ತೀರಾ? ಅವ್ರು ಗೌರ್ಮೆಂಟ್ ಕೆಲಸದಲ್ಲಿಲ್ಲ, ಪ್ರೈವೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆದ್ರೂ ಮನೆಯಲ್ಲಿ ಈ ಗಂಡ ಮಕ್ಕಳು ಅಂತ ಗಲಾಟೆ ಗಲಭೆ ಇದ್ದೇ ಇರುತ್ತೆ. ಪ್ರೈವೇಸಿ ಇರಲ್ವೇ? ಅದೆಲ್ಲ ಏನಿಲ್ಲ ಸರ್, ಅವ್ರಿಗೆ ಮಕ್ಕಳೇ ಇಲ್ಲ. ಅಯ್ಯೋ ಪಾಪ, ಡಾಕ್ಟರ್ಗೆ ಮಕ್ಕಳಾಗಲಿಲ್ಲ. ಅವ್ರ ಗಂಡ ಅಮೆರಿಕದಲ್ಲಿ ಎಂ ಬಿ ಎ ಓದ್ತಾ, ಅದಕ್ಕೆ ಮಕ್ಕಳಾಗಲಿಲ್ಲ. ಬೇರೆ ಯಾರೂ ಇಲ್ಲ. ವೆರಿ ಗುಡ್, ವೆರಿ ಗುಡ್. ಹೊಸ ಊರು ಹೊಸ ಜಾಗ ಹೊಸ ಯೌವನ, ಸೇಫ್ಟಿ ಅಗ್ರಿ ಹೇಳಿದೆ. ಬನ್ನಿ ಕುಡಿಯೋಣ. ಏನು? ಅಯ್ಯೋ ಇದಲ್ಲ ಟೀ. ಇಲ್ಲ ಸರ್, ನನ್ ಫ್ರೆಂಡ್ ಶಾಂತ ಕಾಯ್ತಿರ್ತಾಳೆ, ಬರ್ತೀನಿ. ಅಯ್ಯೋ ಶಾಂತಿ, ಅವಳ ಹೆಸರು ಕೇಳಿದ್ರೆ ಬರುತ್ತೆ ವಾಂತಿ. ಅವಳಿಂದ ನನಗ ಆಬ್ಸೆಂಟ್ ಮನಃಶಾಂತಿ. ಯಾವತ್ ನಮಗಾಗುತ್ತೋ ಶ್ರೇಷ್ಠ ಅವಧಿ ಶಾಂತಿ. ಅಂತೂ ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ಟೆ. ಯಾವ್ದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರು ಸುಜಾತ, ಯಾಕೆಂದ್ರೆ ನಿನ್ ಪ್ರೊಫೆಷನ್ ಅಂತದ್ದು. ಸರಿ ಅಜ್ಜಿ, ನೀನ್ ಹೇಗ್ ಹೇಳಿದ್ರೆ ಹಾಗೆ.
ಯಾಕ್ ಬಿಲ್ಲು? ಕಂಸ ಬರ್ಲಿಲ್ಲ. ಬರ್ತೇನೆ ಹೇಳಿ. ನಾ ಇಲ್ಲೇ ಇದೀನಿ ಕಂಸ. ಯೋ ಏನೇ ಆಯ್ತು ಇದಕ್ಕಿಂತ ಕೆಟ್ಟ ಟ್ರಾನ್ಸ್ಫರ್? ಏನಿಲ್ಲ, ಸ್ವಲ್ಪ ಚೇಂಜ್ ಅಷ್ಟೇ. ಲೈಫ್ ನಲ್ಲಿ ಒಂದು ಸೆಟಪ್ ಗೋಸ್ಕರ ಈ ಗೆಟಪ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಾಬಾ ಈ ಕಡೆ ಬಾ, ಈ ಕಡೆ ಬಾ. ಆ ವಯಸ್ಸಿನಲ್ಲಿ ಹಿರಿಯರು ಅಂದ್ರೆ ನೀನ್ ಬುದ್ಧಿವಂತಿಕೆಯಲ್ಲಿ ಹಿರಿಯ ಅಂತಾನಾ? ಅಲ್ಲ, ತಮಗ್ ಸರಿಸಮನ ಕೂತ್ಕೊಳಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಅದಕ್ಕೆ ಇಲ್ಲಿ ಕೂತಿದ್ವಿ. ಪಡ್ಕೊಂಡ್ರು ಇಯರ್ ಸ್ಟಾಫ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲೇಟೆಸ್ಟ್ ಮಿಷನ್ ತರಿಸಿರುವ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ. ಬರೀ ಮಿಷನ್ ಇಂದಲೇ ಏನು ಸಾಧಿಸೋಕ್ ಸಾಧ್ಯವಿಲ್ಲ ಅಲ್ವೇ? ಅದಕ್ಕೆ ಲೇಟೆಸ್ಟ್ ಬ್ರೈನ್ಗಳು ಬೇಕು, ಚುರುಕಾಗಿ ಕೆಲಸ ಮಾಡೋರು ಆಗ್ಬೇಕು. ಆಗಲೇ ನಮ್ಮ ಪತ್ರಿಕೆ ಇನ್ನೂ ಪ್ರಸಿದ್ಧಿಗೆ ಬರೋಕೆ ಸಾಧ್ಯ. ಲೇಟೆಸ್ಟ್ ನ್ಯೂಸ್ ಬರೆಯೋ ಹಾಗಿದೆ. ಕೆನ್ ಐ ಹೆಲ್ಪ್ ಯು? ಗೋಧಿ ತರಕ್ಕೆ ಮಂತ್ರಿಗಳು ಅಮೆರಿಕಾಗ್ ಹೋಗಿದ್ರಂತೆ. ಗೋಧಿ ತರಕ್ಕೆ ಅಮೆರಿಕಾಗ್ ಯಾಕೆ ಹೋಗ್ಬೇಕು? ಆನೆಕಲ್ ನಮ್ ಫ್ರೆಂಡ್ ಡಿಪೋ ಇತ್ತು, ಅಲ್ಲೇ ಕೊಡಿಸ್ತಾ ಇದೆ. ಇನ್ನೇನಿದೆ ಲೇಟೆಸ್ಟ್ ನ್ಯೂಸ್? ಹೆರಿಗೆ ಆಸ್ಪತ್ರೆ ನೌಕರರು ಸಂಬಳ ಜಾಸ್ತಿ ಮಾಡಿದ್ದ ಮುಷ್ಕರ ಹೊಡಿದಾರಂತೆ. ಪರವಾಗಿಲ್ವೇ, ವೆರೈಟಿ ಸತ್ಯ ಗ್ರಹ ಮದುವೆ ಮರ್ತಿದ್ದೆ. ಏಟರ್ ಸಾಹೇಬ್ರು ಕರೆದ್ರು ನಿಮ್ಮನ್ನ. ನೀನ್ ಯಾಕಯ್ಯ ಬಂದ ಯಾಕೆ ಜೊತೆಲಿ? ಅಲ್ಲ, ನೀವು ಇವ್ರನ್ನ ಕಳಿಸ್ಕೊಡು ಅಂದ್ರ ಇಲ್ಲ ಕರ್ಕೊಂಡ್ಬಾ ಅಂದ್ರ ನನಗೆ ಅರ್ಥ ಆಗಲಿಲ್ಲ, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಏನೇ ಆ ನೆವ ತೆಗಿತಿದ್ಯಾ ನೆವ? ನಿನ್ ಯೋಗ್ಯತೆ ನಂಗ್ ಗೊತ್ತಿಲ್ವಾ? ಕೇಳೋಕ್ ಬಂದಂತೆ ಕೇಳೋಕೆ. ಹೋಗ ಲೆಟರ್ ಬರೀ ಹೋಗು. ಬಾಮ್ಮ ಕೂತ್ಕೊಮ್ಮ ಸುಜಾತ. ಬೈದಿ ಬೈ ಸುಜಾತ, ನಮ್ ಪತ್ರಿಕೆಗೋಸ್ಕರ ಒಂದ್ ಇಂಪಾರ್ಟೆಂಟ್ ಮ್ಯಾಟರ್ ಹಿಡಿದಿದ್ದೀನಿ. ರವಿವರ್ಮ ಅನ್ನೋ ವ್ಯಕ್ತಿ ತನ್ನ ಹೆಂಡತಿನ ಕೊಂದಿದ್ದಕ್ಕೆ ಬರೋ 27ನೇ ತಾರೀಕು ಅವನ್ ಗಲ್ಲಿಗೆ ಹಾಕ್ತಾರೆ. ಇದನ್ನ ಸಣ್ಣ ವಿಷಯ ಅಂತ ನೀನ್ ಅಲಕ್ಷ ಮಾಡ್ಬೇಡ. ಈ ಕೊಲೆಗೆ ಮುಖ್ಯವಾದ ಕಾರಣ ಏನು ಅನ್ನೋದನ್ನ ತಿಳಿದು ಅದನ್ನ ನೀನು ಸ್ವಾರಸ್ಯವಾಗಿ ಬರೀಬೇಕು. ಗೊತ್ತಾಯ್ತಾ? ನೋಡಮ್ಮ, ನೇಣ್ ಹಾಕೋಕಿನ್ನು 16 ದಿವಸ ಮಾತ್ರ ಬಾಕಿ ಇದೆ. ನಾನು ಸಹ ಜೈಲ್ ಸೂಪರಿಂಟೆಂಡೆಂಟ್ ಹತ್ರ ಪರ್ಮಿಷನ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಕೊಲೆ ಮಾಡಿದಾಗ ಅವನ ಹೆಂಡತಿ ಗರ್ಭಿಣಿ ಬೇರೆ, ಅಂಥವಳ ಮೇಲೆ ಅನುಮಾನ ಪಟ್ಟು ಕೊಲೆ ಮಾಡಿದಾನೆ ಚಂಡಾಲ. ನೀನು
ನಮ್ಮ ಪತ್ರಿಕೆ ಪ್ರತಿನಿಧಿಯಾಗಿ ಅವನ್ನ ಭೇಟಿ ಮಾಡಬೇಕು. ಅವನ ಆತ್ಮಚರಿತ್ರೆಯನ್ನ ತಿಳ್ಕೊಂಡು ಅದನ್ನ ನಮ್ಮ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬರಿಬೇಕು. ಏನಮ್ಮ ಯಾಕೆ ಏನ ಬಲಿಗಾರ ಅಂತ ಹೆದರ್ತಿದ್ಯಾ? ಧೈರ್ಯವಾಗಿ ಹೋಗು. ಪರವಾಗಿಲ್ರಿ ಸುಜಾತ, ಬರ್ತಾ ಬರ್ತಾ ಆಫೀಸ್ ನಲ್ಲಿ ನಿಮ್ ಗ್ರೇಡು ಜಾಸ್ತಿ ಆಗ್ತಾ ಇದೆ. ಅದೇ ಮರಣದಂಡನೆ ವಿಧಿಸಿರೋ ಕೈದಿಗಳನ್ನ ನೋಡಕ್ ಹೋಗ್ತಿದ್ದೀರಂತಲ್ಲ, ನಾನು ನಿಮ್ ಜೊತೆ ಬರೋಣ ಅಂತಿದ್ದೆ. ನನಗೆ ಕ್ರಿಕೆಟ್ ಮ್ಯಾಚ್ ಕವರೇಜ್ ಹೇಳ್ಬಿಟ್ಟಿದ್ದಾರೆ. ಬೈದು ಬಾಯ್, ಮೊದಲನೇ ಸಾರಿ ರವಿವರ್ಮ ನೋಡಕ್ ಹೋಗ್ತಿದ್ದೀರಾ? ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಿ, ಅವನು ಹೆಂಡತಿನೇ ಕೊಲೆ ಮಾಡಿದ ರಾಕ್ಷಸ. ಅವನ ಹೆಂಡತಿ ಕಲ ತುಂಬಾ ಚೆನ್ನಾಗಿದ್ದಂತೆ ಸರ್. ಮಾಡ್ಲಿಂಗ್ ಅಂದ್ಮೇಲೆ ಚೆನ್ನಾಗಿಲ್ಲದೆ ಇರ್ತಾರೇನ್ರಿ? ಎಲ್ಲೋ ಅವ್ರ ಹತ್ರ ಸ್ವಲ್ಪ ಫ್ರೀ ಆಗಿ ಮೂವ್ ಮಾಡಿರ್ಬೇಕಷ್ಟೇ. ಯಾರ ಹತ್ರನೂ ಓವರ್ ಆಗಿ ಬಿಹೇವ್ ಮಾಡಿದ್ದಾಳೆ, ಅವನು ಕೋಪ ಬಂದು ಕೊಲೆ ಮಾಡ್ಬಿಟ್ಟಿದ್ದಾನೆ. ಏನ್ರಿ ತಪ್ಪು? ಅವಳು ಓವರ್ ಆಗಿ ನಡ್ಕೊಂಡಿದ್ದು ನೀವು ನೋಡಿದ್ರ? ಏನೇ ಆದ್ರೂ ನೀನ್ ಆಫೀಸ್ ನಲ್ಲಿ ಕೋಪ ಮಾಡ್ಕೋಬಾರ್ದಾಗಿತ್ತು ಸುಜಾತ, ಅದು ತಪ್ಪೇ. ಆದ್ರೇನ್ ಮಾಡ್ಲಿ, ಅವನು ಒಂದು ತಿಳಿದೆ ಇನ್ನೊಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಿದಾಗ ಹೆಣ್ಣಾಗಿ ನನ್ನಿಂದ ಕೇಳೋಕೆ ಸಾಧ್ಯ ಆಗಲಿ. ಆ ಕೊಲೆಗಾರ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಹೌದು, ಅವನ್ ನೋಡಿದಾಗ ನನ್ ಕೋಪ ಎಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ವೋ ಅನ್ಸುತ್ತೆ. ಸುಜಾತ, ನಿನ್ ಇಷ್ಟನೇ ಬೇರೆ, ಕರ್ತವ್ಯನೆ ಬೇರೆ. ನಿನ್ಗಿಂತ ಒಂದ್ ಚಾನ್ಸ್ ಸಿಕ್ಕಿರೋದು ನಿನ್ ಲಕ್ ಅನ್ಕೋ. ನೀನ್ ಈ ನ್ಯೂಸ್ ನ ಕವರ್ ಮಾಡಿದ್ರೆ ನಿನ್ ಪ್ರೊಫೆಷನ್ ಅಲ್ಲಿ ಒಳ್ಳೆ ಹೆಸರು ಮಾಡೋಕ್ಕೂ ಸಾಧ್ಯ. ಎನಿವೇ, ಬೆಸ್ಟ್ ಆಫ್ ಲಕ್. ಪ್ರೆಸ್ನಿಂದ ಬಂದವರ? ಹೌದು ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಜವಾಬ್ದಾರಿಯುತವಾದ ಕೆಲಸ ತಗೊಂಡಿದ್ದೀಯಲ್ಲಮ್ಮ. ಹೌದು ಸರ್. ಯಾಕೆ ಸರ್ ಹಾಗೆ ಹೇಳ್ತೀರಾ? ನೋಡು ತಾಯಿ, ಸತ್ಯ ಯಾವಾಗ್ಲೂ ಬಹಳ ನಿಷ್ಠುರವಾಗಿರುತ್ತೆ. ನೀವು ನಿಜಾನ್ ಬರೆದು ಬಹಳಷ್ಟು ವಿರೋಧಿನ ಕಟ್ಕೋಬೇಕಾಗತ್ತೆ. ಸರಿ, ಎಷ್ಟು ದಿವಸದಿಂದ ಈ ಕೆಲಸದಲ್ಲಿ ಇದೆಯಮ್ಮ? 6 ತಿಂಗಳಿಂದ. ಗುಡ್, ವೆರಿ ಗುಡ್. ಯಾಕೆ ಸರ್ ಜೈಲಿನ ಖಾಲಿ ಆಗಿದೆ? ಇಲ್ಲೇ ಎಲ್ಲಾದ್ರೂ ಟುಲೆಟ್ ಬೋರ್ಡ್ ನೋಡಿದ್ರೆ? ಹಾಗೇನಿಲ್ಲ, ಕೈದಿಗಳೆಲ್ಲ ಇಲ್ಲೇ ಇರೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಒಂದ್ ವಿಷಯ ನೋಡಿ, ಇವರಿಗೆ ನೋ ಯೂನಿಯನ್ ಅಂಡ್ ನೋ ಸ್ಟ್ರೈಕ್. ಹಾ, ಬೈದಿ ಬೈ, ನೀವು ಪ್ರಿಸ್ನರ್ ರವಿವರ್ಮನ್ ನೋಡಕ್ ಬಂದಿದ್ರಲ್ಲ, ಲೆಟ್ಸ್ ಗೋ. ಇದು ಕಂಡೆಮ್ ಸೆಲ್ ಅಂತ. ಇಲ್ಲಿ ಈ ಮರಣದಂಡನೆ ಗುರಿ ಆಗ್ತಾರಲ್ಲ ಅಂತ ಕೈದಿಗಳನ್ನ ಬೇರೆ ಬೇರೆಯಾಗಿ ಇಟ್ಟಿರ್ತೇವೆ. ಈಗ 5 ಜನ ಕೈದಿಗಳು ಈ ಶಿಕ್ಷೆನ ಎದುರು ನೋಡ್ತಾ ಇದ್ದಾರೆ. ಬನ್ನಿ ಗ್ಯಾಲೋಸ್ ನೋಡೋಣ. ದಿಸ್ ಇಸ್ ಗ್ಯಾಲೋಸ್, ನೇಣ್ ಹಾಕೋ ಜಾಗ. ಏನ್ ಸರ್ ನೇಣ್ ಹಗ್ಗನೇ ಕಾಣಿಸ್ತಾ ಇಲ್ಲ? ಅದೇನು ಭಾವಿ ಹಗ್ಗನೇ, ಪರ್ಮನೆಂಟ್ ನೇತಾಡೋಕೆ. ಕೈದಿ ತೂಕಕ್ಕೆ ತಕ್ಕಾಗಿ ಹಗ್ಗ ತಯಾರು ಮಾಡ್ತೇವೆ. ಕೈದಿನ ಕರ್ಕೊಂಡು ಮಂದಿ ಹಲಗೆ ಮೇಲೆ ನಿಲ್ಲಿಸಿ ಅವನ ಮುಖಕ್ಕೆ ಕಬ್ಬಟ್ಟೆ ಹಾಕಿ ಕುತ್ತಿಗೆ ಹಗ್ಗ ಹಾಕ್ತೇವೆ. ಈ ಲಿವರ್ ಇದೆ ನೋಡಿ, ಇದನ್ ಮುಂದಕ್ಕೆ ತಳ್ಳಿದ್ರೆ ಹೆಣ ನೇತಾಡ್ತಾ ಇರುತ್ತೆ. ಬಹಳ ದಿವಸಗಳಿಂದಲೂ ಈ ಗ್ಯಾಲೋಸ್ ಕೆಲಸ ಇಲ್ಲದೆ ಮುಚ್ಚಿತ್ತು. ಬರೋ 27ನೇ ತಾರೀಕು ಇದ್ರ ಉದ್ಘಾಟನೆ. ಅದನ್ನ ಪ್ರಾರಂಭ ಮಾಡೋದು ಯಾರು ಗೊತ್ತಾ? ಈಗ ನೀವು ನೋಡಕ್ ಬಂದಿದ್ದೀರಲ್ಲ, ರವಿವರ್ಮ. ಈ ರವಿವರ್ಮ ರಾಜವಂಶಕ್ಕೆ ಸೇರಿದವನೇ ಆದ್ರೂ ಅವನ್ ನೋಡ್ಲಿಕ್ಕೆ ಅವನ ಮನೆಯವರೇ ಆಗ್ಲಿ ಅಥವಾ ಬೇರೆ ಇನ್ಯಾರೇ ಆಗ್ಲಿ ಬಂದಿಲ್ಲ. ಶರ್ಮ, ಹೋಗಿ ಆ ರವಿವರ್ಮನ್ ಭದ್ರವಾಗಿ ಕರ್ಕೊಂಡ್ ಬಾ. ಪೇಪರ್ನವ್ರು ಬಂದಿದ್ದಾರೆ ಅಂತ ಹೇಳ್ಬೇಡ, ಯಾರೋ ನೆಂಟರು ಬಂದಿದ್ದಾರೆ ಅಂತ ಹೇಳು. ನೀವು ಆ ವಿಸ್ಟ್ ರೂಮ್ನಲ್ಲಿ ವೇಟ್ ಮಾಡಿ, ಬರ್ತಾನೆ. ಮಿಸ್ ಸುಜಾತ, ಬೈದೆ ಬಾಯ್, ಒನ್ ರಿಕ್ವೆಸ್ಟ್. ನಾಟ್ ಓನ್ಲಿ ರಿಕ್ವೆಸ್ಟ್ ಬಟ್ ಎನ್ ಆರ್ಡರ್. ಅವನ ಮೈ ಮೇಲೆ ಗಾಯಗಳಾಗಿವೆ, ಅದೇನು ಅಂತ ಕೇಳಬಾರ್ದು ಮತ್ತು ಪತ್ರಿಕೆಯಲ್ಲಿ ಬರೀಲು ಕೂಡ. ಗಾಯಗಳ ಹೇಗಾಯ್ತು ಸರ್? ಶುರು ಮಾಡ್ಬಿಟ್ರ ನಿನ್ ರಿಪೋರ್ಟರ್ ಕೆಲಸ. ನಾನು ರಿಪೋರ್ಟ್ ಮಾಡೋಕಲ್ಲ, ನಾನ್ ತಿಳ್ಕೊಳಕ್ ಕೇಳ್ದೆ. ಏನಿಲ್ಲ,
ಇವನು ಜೈಲಿನಿಂದ ಎರಡು ಮೂರು ಸರ್ತಿ ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಪಟ್ಟ. ಆಗ ನಡೆದ ಹೋರಾಟದಲ್ಲಿ ಆದ ಗಾಯಗಳು ಈಗ ಪರವಾಗಿಲ್ಲ. ನೋಡಿ, ಕಾನೂನು ಪ್ರಕಾರ ಮರಣದಂಡನೆ ಗುರಿಯಾದ ಖೈದಿಗಳನ್ನ ಹೊಡಿಬಾರ್ದು. ಆದ್ರೆ ನಾವು ಯೇಸು ಕ್ರಿಸ್ತನ ಕೂತ್ಕೊಂಡ್ರೆ ನಮ್ ತಲೆಗೆ ಮಳೆ ಹೊಡೆದು ಬಿಡ್ತಾರೆ. ಕೆಲವು ಸರ್ತಿ ಕೈ ಮೀರಿದಾಗ ಈ ರೀತಿ ಶಿಕ್ಷಿಸಬೇಕಾಗತ್ತೆ. ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೇವೆ. ಪರಿಚಯ ಹೇಳ್ತಿದ್ರು ಪರವಾಗಿಲ್ಲ, ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಸಾಕು. ಕೋರ್ಟ್ ನಲ್ಲಿ ಪ್ರಶ್ನೆ ಕೇಳಿ ಕೇಳಿ ನನ್ನ ಇಲ್ಲಿಗೆ ತಳ್ಳುದ್ರು. ಈಗ ನೀವು ಪ್ರಶ್ನೆ ಕೇಳಿ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಅದನ್ನ ಆಮೇಲೆ ಹೇಳ್ತೀನಿ, ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಹೇಳು. ಓ, ಪೇಪರ್ ನೋರ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋಕೆ ನಾನು ತಯಾರಾಗಿಲ್ಲ. ನಡೀರಿ, ನಿಂತ್ಕೋ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು. ಕಲಾನ ನೀನ್ ಯಾಕೆ ಕೊಂದ? ಅವಳು ನಿಂಗೇನ ಅನ್ಯಾಯ ಮಾಡಿದ್ ಹೇಳು, ಏನ ಅನ್ಯಾಯ ಮಾಡಿದ್? ನಾನು ಮೊದ್ಲೇನೆ ಹೇಳಿಲ್ವೇನಮ್ಮ, ಪ್ರೆಸ್ನವರು ಅಂದ್ರೆ ಅವ್ನ ಇಂಟರ್ವ್ಯೂನೇ ಕೊಡೋಲ್ಲ. ನೀವು ಬೇರೆ ಕೊಲೆಯಾದ ಆ ಹುಡುಗಿ ಬಗ್ಗೆನೆ ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೋಸ್ಕರ ನೀವೇನು ಅವನಿಂದ ನ್ಯೂಸ್ ಗ್ಯಾದರ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸಾರಿ. ಒಂದು ಕೆಲಸ ಮಾಡಿ, ವಾರ್ಡನ್ ಹತ್ರ ಅವನ ಬಗ್ಗೆ ವಿವರ ತಗೊಂಡು ನೀವೇ ಒಂದು ರೈಟಪ್ ಬರೆದು ಬಿಡಿ. ನೀವು ಪೇಪರ್ನವರು ಕಣ್ಣಿಂದ ನೋಡದೆ ಇದ್ದದ್ದನ್ನ ನೋಡಿದ ಹಾಗೆ ಬರೀತೀರಿ. ಐ ಮೀನ್ ನೋ ಅಫೆನ್ಸ್. ಹೌದು, ಕೊಲೆಯಾದ ಹುಡುಗಿ ಬಗ್ಗೆ ನಿಮ್ಗೇನ್ ಅಂತ ಇಂಟ್ರೆಸ್ಟ್? ನೇಣುಗಂಬದ ನೆರಳಲ್ಲಿ ಖೈದಿ ರವಿವರ್ಮನ ಸತ್ಯಕಥೆ. ಈ ದುರಂತ ಕಥೆಯ ನಾಯಕಿ ಕಲಾ. ಬಡತನದಲ್ಲಿ ಜನಿಸಿದರೂ ವಿದ್ಯಾವಂತಳಲ್ಲದೆ ಆಕರ್ಷಕವಾಗಿದ್ದಳು. ಅವಳ ದುರ್ಮರಣಕ್ಕೆ ಕಾರಣ ಈ ರವಿವರ್ಮ. ಕಲಾ ಎಕ್ಸ್ಪೋರ್ಟ್ ಕಂಪನಿ ಒಂದರಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಳು. ಸಾಂಸ್ಕೃತಿಕ ಕಾರ್ಯಕ್ರಮವೊಂದರಲ್ಲಿ ಕಲಾ ಭಾಗವಹಿಸಬೇಕಾಯಿತು. ಆ ಸಮಾರಂಭದಲ್ಲಿ ಅಜಂತಾ ಅಡ್ವರ್ಟೈಸಿಂಗ್ ಕಂಪನಿಯ ಮಾಲೀಕ ರವಿವರ್ಮ ಕಲಾಳ ಅದ್ಭುತವಾದ ನಾಟ್ಯವನ್ನು, ಅವಳ ಅಂದ ಚಂದಗಳನ್ನು ಮೈಮರೆತು ನೋಡಿ ಆನಂದಿಸಿದ. ಹಾ,
ರವಿ ಅಂತ, ದೊಡ್ಡ ಅಡ್ವರ್ಟೈಸಿಂಗ್ ಕಂಪನಿ ಓನರ್. ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದಾರೆ. ಹಲೋ ಹಲೋ, ಬರ್ತೀನಿ ಸರ್. ಕಂಗ್ರಾಚುಲೇಷನ್, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ನಾನೇನಾದರೂ ಈ ಕಲ್ಚರಲ್ ಅಸೋಸಿಯೇಷನ್ಗೆ ಸೆಕ್ರೆಟರಿ ಆಗಿದ್ದಿದ್ರೆ ನಿಮಗೆ ನಾಟ್ಯ ಮಯೂರಿ ಅಂತ ಬಿರುದು ಕೊಡ್ತಾ ಇದ್ದೆ. ಮಿಸ್ ಕಲಾ, ನಿಮ್ಮ ತಂದೆ ತಾಯಿ ನಿಜವಾಗ್ಲೂ ತುಂಬಾ ಬುದ್ಧಿವಂತರು. ಯಾಕೆ? ಕಲಾ ಅಂತ ಎಂತ ಒಳ್ಳೆ ಹೆಸರು ಇಟ್ಟಿದ್ದಾರೆ. ನೀವು ನಿಜವಾಗ್ಲೂ ಕಲಾ ಸರಸ್ವತಿ. ನಾನು ಮೆಚ್ಕೊಂಡಿದ್ದು ಬರೀ ನಿಮ್ಮ ಡ್ಯಾನ್ಸ್ ಮಾತ್ರ ಅಲ್ಲ, ನಿಮ್ಮ ಫಿಗರ್ನು ಕೂಡ. ಥ್ಯಾಂಕ್ ಯು. ನಾ ಬರ್ಲಾ? ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಸೌಂದರ್ಯದ ಬಗ್ಗೆ ಮಾತಾಡಿದ್ದು ನಿಮ್ಗೆ ಹಿಡಿಸಿಲ್ಲ ಅಂತ ಕಾಣಿಸುತ್ತೆ. ಅರಳಿರೋ ಗುಲಾಬಿನ ಅಂದವಾಗಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನು ಇಲ್ವಲ್ಲ? ನಮ್ಮ ಕಂಪ್ನಿಲಿ ನೀವು ಮಾಡಲಾಗಿ ವರ್ಕ್ ಮಾಡೋಕೆ ನಿಮ್ಗೆ ಒಪ್ಪೇನಾ? ಕ್ಷಮಿಸಿ, ಮೈ ತೋರಿಸಿ ಬದುಕೋದು ನನಗೆ ಇಷ್ಟ ಇಲ್ಲ. ಯು ಹ್ಯಾವ್ ಮಿಸ್ಟೇಕನ್ ಮಿಸ್ ಕಲಾ. ಅಡ್ವರ್ಟೈಸ್ಮೆಂಟ್ನಲ್ಲಿ ವಸ್ತುನ ಮಾರಾಟಕ್ಕಿದೆ ಅಂತ ಹಾಕ್ತೀವಿ ಹೊರತು ಮಾಡಲ್ ಮಾಡೋ ಹೆಣ್ಣನ್ನಲ್ಲ. ನೀವು ತಿಂಗಳೆಲ್ಲ ದುಡ್ಡು ಸಂಪಾದನೆ ಮಾಡೋದನ್ನ ಎರಡೇ ದಿವಸದಲ್ಲಿ ದುಡಿಬಹುದು. ಬೆಸ್ಟ್ ಮಾಡಲ್ ಅನ್ನೋ ಕೀರ್ತಿನ ಸಂಪಾದನೆ ಮಾಡಿದ್ರೆ ಜನಗಳ ಹೃದಯದಲ್ಲಿ ನೀವು ಬತ್ತಾರೆ ಆಗ್ತೀರಾ. ಐ ಮೀನ್ ಸ್ಟಾರ್. ನಾನೇನು ಅನ್ನೋದು ನಮ್ಮ ಮನೆಯವ್ರಿಗೆ ಗೊತ್ತಿದೆ, ಅಷ್ಟು ಸಾಕು. ಊರಿಗೆಲ್ಲ ಸ್ಟಾರ್ ಆಗೋದು ನನಗೆ ಬೇಕಾಗಿಲ್ಲ. ಓಕೆ, ನಿಮಗೆ ವಿಷಯ ಗೊತ್ತಿಲ್ಲ ಮಾತಾಡ್ತಿದ್ದೀರಾ ಅಂತ ಕಾಣ್ತದೆ. ಡೋಂಟ್ ವರಿ, ನಿಮ್ಗೆ ಒಂದು ವಾರ ಟೈಮ್ ಕೊಡ್ತೀನಿ, ಚೆನ್ನಾಗಿರುತ್ತೆ ಮಾಡಿ. ಮತ್ತೆ ಬಂದು ನೋಡ್ತೀನಿ. ಬಾಯ್. ಮೇಡಮ್, ತಮ್ಮನ್ನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ನನ್ನನ್ನ? ಹೌದು. ಹಲೋ ಹಲೋ ಮಿಸ್ ಕಲಾ, ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದು ನನ್ನ ಮನಸ್ಸೇ ಬರಲಿಲ್ಲ. ನನಗೆ ಇಷ್ಟವಾದ ವಿಷಯನ ನಾನು ಮರೆಯೋದಿಲ್ಲ ಅಂತ ಅವತ್ತೇ ಹೇಳಿದ್ದೆ. ಒಂದು ವಾರ ಟೈಮ್ ಕೊಟ್ಟಿದ್ದೆ, ಅದು ಇವತ್ತಿಗೆ ಮುಗೀತು. ಅದಕ್ಕೆ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಮಾಡ್ಲಿಂಗ್ ಮಾಡೋದು ಇಷ್ಟ ಇಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ, ಮತ್ತೆ ಮತ್ತೆ ಯಾಕೆ ತೊಂದರೆ ಕೊಡ್ತೀರಾ? ಮಾಡ್ಲಿಂಗ್ ಮಾಡೋಕೆ ಇಷ್ಟ ಇಲ್ವಾ? ಆಯ್ತು, ನೀವಿಲ್ಲಿ ಟೈಪಿಸ್ತಾನೆ? ಹೌದು. ತಿಂಗಳಿಗೆ ಎಷ್ಟು ಸಂಬಳ? 650 ರೂಪಾಯಿ. 650? ಯು ಮೀನ್ 650? ವೆರಿ ಬ್ಯಾಡ್, ವೆರಿ ಬ್ಯಾಡ್. ಒಂದ್ ತಿಂಗಳೆಲ್ಲ ಕೆಲಸ ಮಾಡಿದ್ರೆ ನಿಮ್ಮ ಸಂಬಳ 650 ರೂಪಾಯಿ. ಮಿಸ್ ಕಲಾ, ಮಾಡ್ಲಿಂಗ್ ಮಾಡಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಬಹುದು. ನೋ ಥ್ಯಾಂಕ್ಸ್. ನೋ, ಆರ್ ಯು ಸೀರಿಯಸ್? ಓಕೆ, ಒಂದು ವೇಳೆ ಈಗ ನೀವು ಮಾಡ್ತಿರೋ ಕೆಲಸ ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ನೋನೋ, ಹಾಗಾಗ್ಲಿಂತ ನಾನು ಹೇಳ್ತಾ ಇಲ್ಲ. ನನ್ನ ನಾಲ್ಗೆಲ್ ಮಚ್ಚೆ ಇರೋದ್ರಿಂದ ಆ ತರ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಗೇನಾದ್ರೂ ಆದ್ರೆ ಯೋಚನೆ ಮಾಡಬೇಡಿ. ದಿಸ್ ಈಸ್ ಮೈ ವಿಸಿಟಿಂಗ್ ಕಾರ್ಡ್, ಯು ಆರ್ ಆಲ್ವೇಸ್ ವೆಲ್ಕಮ್. ಯಾಕೆ ಹೇಗೆ ಕೂತಿದ್ಯಾ? ನಿನ್ನ ಕೆಲಸದಿಂದ ತೆಗೆದು ಹಾಕಿದ್ರು? ಕಾರಣ ಹೇಳಲಿಲ್ಲ. ಮ್ಯಾನೇಜರ್ಗೆ ನಾನು ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ. ಹೆಣ್ಣು ತಲೆ ಇಟ್ಕೊಂಡು ಬಾಳೋದೆ ಸಾಧ್ಯ ಇಲ್ಲ ಅನ್ಸುತ್ತೆ. ಹಲೋ, ಹಾ ಇದ್ದಾರೆ, ಒನ್ ಮಿನಿಟ್. ಕಲಾ, ಫೋನ್. ಹಲೋ ಹಲೋ ಮಿಸ್ ಕಲಾ, ಐ ಆಮ್ ರವಿ ಓಮಾ ಸ್ಪೀಕಿಂಗ್. ನಿಮ್ ಕೆಲಸ ಹೋಗ್ಬಿಡ್ತಂತೆ ನಿಜಾನ? ಡೋಂಟ್ ವರಿ ಮಿಸ್ ಕಲಾ, ಹೇಗಿದ್ದೀರಿ? ಹಾ, ಈಗ ನಾನು ನಿಮ್ಗೆ ಯಾಕೆ ಫೋನ್ ಮಾಡಿದೆ ಅಂದ್ರೆ, ಹೊಸದಾಗ ಒಂದು ಜರ್ಮನ್ ಕ್ಯಾಮ್ರಾನ ಜೂಮ್ ಲೆನ್ ಸಮೇತ ತಗೊಂಡಿದ್ದೆ. ಆ ಕ್ಯಾಮ್ರಾದಲ್ಲಿ ತೆಗೆಯುವ ಮೊದಲನೇ ಫೋಟೋ ಒಂದು ಸುಂದರವಾದ ಹುಡುಗಿದಾಗಿರ್ಬೇಕು ನನ್ನ ಆಸೆ. ಐ ಮೀನ್ ಬ್ಯೂಟಿಫುಲ್ ಮಾಡೆಲ್. ಅದು ನೀವೇ ಆದ್ರೆ ನನಗೆ ತುಂಬಾ ಸಂತೋಷ. ಯಾಕೆ, ಯಾಕೆ ಕಲ್ತಿದ್ಯಾ? ಶಾಂತ, ನಾನು ಊರಿಗೆ ಹೊರಟು ಹೋಗ್ತೀನಿ. ಏನಾಯ್ತು ನಿಮ್ಗೀಗ? ಸಹಾಯಕ ಸ್ನೇಹನೇ ಹೊರತು ಕಷ್ಟ ಕೊಡಕ್ಕಲ್ಲ. ನಾನ್ ಯಾಕೆ ನಿನಗ್ ಭಾರವಾಗಿರ್ಬೇಕು? ಭಾರ ಅಂತ ಯಾರೇ ಹೇಳಿದ್ದು? ನೀನು ಹೊರಟೋದ್ರೆ ನನ್ ಯಾರೇ ದಿಕ್ಕು? ನನಗೂ ಚಿಂತೆ ಅಂತ ಬಂದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನೋಡು, ಈ ಕೆಲ್ಸ ಹೋದ್ರೆ ಇನ್ನೊಂದ್ ಕೆಲ್ಸ ನೋಡ್ಕೊಂಡ್ರಾಯ್ತು.
ಅಲ್ಲಿ ತನಕ ನನ್ನ ತಂಗಿ ಓದಿನ ಖರ್ಚನ್ನ ಯಾರಿಗೆ ಕೊಡ್ತಾರೆ? ಅಪ್ಪನಿಗೆ ಹಣ ಹೇಗೆ ಕಳಿಸ್ರಿ? ನಾನ್ ಕಳಿಸ್ತೀನಿ ಕಣಿ. ದೇಹಕ್ಕೆ ಭುಜದ ಮೇಲೆ ಕೈ ಹಾಕ್ಬೋದೇ ಹೊರತು ಜೀವಕ್ಕೆ ಕೈ ಹಾಕ್ಬಾರ್ದು. ನೀನ್ ನನ್ನ ಲೆಕ್ಕ ಕೇಳದೆ ಹೋದ್ರು, ನಿನ್ ಲೆಕ್ಕ ಕೇಳಕ್ಕೆ ನಿಮ್ ಯಜಮಾನರಿದ್ದಾರೆ. ಏನ್ ಹೇಳಿದ್ರು ಆಗಲ್ಲ ಅಂತೀಯ? ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನಾನು ಮಾಡಲಿಂಗ್ಗೆ ಹೋಗ್ತೀನಿ. ಇಂಥ ಒಳ್ಳೆ ಪಬ್ಲಿಸಿಟಿ ಸಿಕ್ಕುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವೆರೈಟಿ ಆಫ್ ಮಾಡ್ಲಿಂಗ್ ಬಾಂಬೆನೆ ಅಂತಿದ್ರು, ಆದ್ರೆ ನೀವ್ ಅದನ್ನ ಬದಲಾಯಿಸಿ ನಮ್ ಬ್ಯಾಂಗ್ಳೂರ್ಗೆ ಕೀರ್ತಿ ತಂದ್ಬಿಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ಟಿಫಿಕೇಟ್ ಕೊಟ್ಬಿಟ್ರಿ, ಇನ್ ಮೆಡಲ್ ತಗೊಳ್ಳೋದೊಂದೇ ಬಾಕಿ. ಸುಮ್ಮನೆ ಹೊಗಳ್ತಾ ಇದೀನಿ ಅನ್ಕೋಬೇಡಿ, ನೀವಿನ್ನೂ ವೆರೈಟಿ ಆಫ್ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ನಮ್ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇನ್ನೂ ಚೆನ್ನಾಗಿ ಮೂವ್ ಆಗುತ್ತೆ, ನಮ್ ಬಾಸ್ ಹತ್ರ ನನಗೂ ಒಳ್ಳೆ ಹೆಸರು ಬರುತ್ತೆ. ಮಿಸ್ಟರ್ ರವಿ, ಒಂದ್ ಐಡಿಯಾ. ಕಲಾನೆ ಮಾಡ್ಲಾಗಿ ಇಟ್ಕೊಂಡು ನಮ್ ಕಂಪನಿಗೋಸ್ಕರ ನೀವ್ ಒಂದ್ ಅಡ್ವರ್ಟೈಸ್ಮೆಂಟ್ ಫಿಲಂ ಯಾಕೆ ತೆಗಿಬಾರ್ದು? ಏನು ಅಡ್ವರ್ಟೈಸ್ಮೆಂಟ್ ಫಿಲಮ? ಹೌದು, ಆ ಫಿಲಂನ ನೀವೇ ಯಾಕೆ ತೆಗಿಬಾರ್ದು? ಏನ್ ಸರ್, ಫಿಲಂ ತೆಗೆದ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ರ? ಐಡಿಯಾನೂ ಚೆನ್ನಾಗಿದೆ. ಓಕೆ, ಲೆಟ್ ಮಿ ಥಿಂಕ್ ಓವರ್ ಇಟ್. ಗುಡ್ ಲಕ್. ನಿಮ್ ಕೆಲಸದಲ್ಲಿ ನೀವು ಅಭಿವೃದ್ಧಿ ಹೊಂದ್ತಾ ಇರೋದು ನೋಡಿ ಬಹಳ ಜನಕ್ಕೆ ನಿಮ್ಮ ಮೇಲೆ ಅಸೂಯೆ ಹುಟ್ಟಿದೆ. ಯು ಮೀನ್ ಪ್ರೊಫೆಷನಲ್ ಜಲಸಿ? ಅದ್ ಸಹಜ ತಾನೆ ಸರ್, ಆದ್ರೆ ಅಸೂಯೆ ಪಡೋದ್ರ ಉದ್ದೇಶ ಒಳ್ಳೇದಾಗಿರ್ಬೇಕು. ಆಗ್ಲೇ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಇರೋದು ವ್ಯಾಪಾರಕ್ಕೆ ಒಳ್ಳೇದಾಗೋದು. ಅದು ನಿಜಾನೆ, ಅದರಿಂದ ನಿಮ್ಗೇನು ತೊಂದರೆ ಆಗ್ಬಾರ್ದಲ್ಲ. ತೊಂದ್ರೇನಾ? ಅದೇ ಹೇಗೆ ಸರ್? ಕಲಾ ನಿಮ್ ಕಂಪನಿಗೆ ಅಸೆಟ್ ಇದ್ದ ಹಾಗೆ, ಕಲಾನ ಬೇರೆ ಯಾರು ಕಂಪನಿಯವರು ಬೆಲೆಗೆ ತಗೊಂಡ್ಬಿಟ್ರೆ ಕಲಾ ನಿಮ್ಮ ಹತ್ರ ಕೇವಲ ಸಂಬಳಕ್ಕಿರೋ ಮಾಡ್ಲು. ಕಡೆವರೆಗೂ ನಿಮ್ಮ ಹತ್ರ ಕೆಲ್ಸಕ್ಕೆ ಇರ್ಬೇಕು ಅಂತ ಏನಾದ್ರು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ? ಅಥವಾ ವಾಟ್ ಯು ಮೀನ್? ಐ ಮೀನ್ ಎನಿ ಸೆಂಟಿಮೆಂಟಲ್ ಬಾಂಡೇಜ್? ಕಲಾ ನಿಮ್ಮ ಹತ್ರ ಕೇವಲ ಸಂಬಳಕ್ಕಿರೋ ಮಾಡ್ಲು. ಕಡೆವರೆಗೂ ನಿಮ್ಮ ಹತ್ರ ಕೆಲ್ಸಕ್ಕೆ ಇರ್ಬೇಕು ಅಂತ ಏನಾದ್ರು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ? ಅಥವಾ ವಾಟ್ ಯು ಮೀನ್? ಐ ಮೀನ್ ಎನಿ ಸೆಂಟಿಮೆಂಟಲ್ ಬಾಂಡೇಜ್? ಮಿಸ್ ಕಲಾ, ನಾನ್ ಬೇಕಾಶನ ಹುಡುಗಿನ ಕೆಲ್ಸಕ್ಕೆ ಇಟ್ಕೊಂಡಿದ್ರು, ಇದುವರೆಗೂ ಯಾರ ಹತ್ರನೂ ಮನಸ್ಸಿಚ್ಚು ಮಾತಾಡಲಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ನಿಮ್ಮ ನೋಡ್ತಿದ್ದ ಹಾಗೆ ನಿಮ್ ಹತ್ರ ಮನಸ್ಸಿಚ್ಚು ಮಾತಾಡಬೇಕು ಅನಿಸ್ತು. ನಾನ್ ನಿಮ್ ಹತ್ರ ಓಪನ್ ಆಗಿ ಮಾತಾಡ್ತಿದ್ದೀನಿ. ನಾನು ರಾಜವಂಶಕ್ಕೆ ಸೇರಿದವನು, ನನ್ನವರು ನನಗಿಂತ ಆಸ್ತಿನ ಬಿಟ್ಬಿಟ್ಟು ಹೋದ್ರೆ ಹೊರತು ಸುಖ ಬಿಟ್ಟು ಹೋಗ್ಲಿಲ್ಲ. ಬಡತನದಲ್ಲಿ ಗುಡ್ಸಿನಲ್ಲಿ ಜೀವನ ನಡೆಸಿದ್ರು, ಆತ್ಮೀಯರ ಜೊತೆ ಇದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಆದ್ರೆ ನಾನು ಮಹಡಿ ಮೇಲಿರೋ ಭಿಕಾರಿ, ನನಗೆ ನನ್ನವರು ಅನ್ನೋರು ಯಾರೂ ಇಲ್ಲ. ಕಲಾ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೆ, ನೀನು ಮಾಡ್ತಾ ಇದ್ದ ಕೆಲಸನ ಬಿಡಿಸಿ ನನ್ನ ಹತ್ರ ಬರೋ ಹಾಗೆ ಮಾಡಿದೆ ಅಂತ ನೀನು ಬೇಜಾರು ಮಾಡ್ಕೋಬಹುದು. ಅದಕ್ಕೆ ಕಾರಣ ಏನು ಗೊತ್ತಾ? ನಾನು ನಿನ್ನ ಮೇಲಿಟ್ಟ ಆಸೆ. ನಾನು ಬಯಸೋದು ನಿನ್ನ ಸೌಂದರ್ಯ ಅಲ್ಲ, ನಿನ್ನ ಮನಸ್ಸು. ಐ ನೀಡ್ ಯು, ನನಗೆ ನೀನ್ ಬೇಕು.
ಯಾವುದಕ್ಕೂ ಯೋಚನೆ ಮಾಡಿ ಹೇಳು. ಐ ಹೋಪ್ ಯು ಡೋಂಟ್ ಡಿಸಪಾಯಿಂಟ್ ಮಿ. ಬೀಸಿದ ಮೋಹದ ಬಲೆಯಲ್ಲಿ ಕಲಾ ತೆರೆಯಾದನು. ಕುಟುಂಬದ ಆರ್ಥಿಕ ಪರಿಸ್ಥಿತಿಗೂ ತನ್ನ ಭವಿಷ್ಯಕ್ಕೂ ಈ ಬಂಧ ಸಹಾಯ ಮಾಡುವುದೆಂದು ಭ್ರಮಿಸಿದಳು. ರವಿವರ್ಮನ ಸ್ನೇಹ ತನಗೆ ದೊರೆತ ಭಾಗ್ಯವೆಂದು ತಿಳಿದು ಆನಂದಪಟ್ಟಳು. ಮರುದಿವಸವೇ ತಂಗಿಗೆ ಈ ವಿಷಯವಾಗಿ ಪತ್ರ ಬರೆದಳು ಕಲಾ. ಹಾಗಾದ್ರೆ ಅಪ್ಪನಿಗೆ ವಿಷಯ ಹೇಳೋದು ಬೇಡ ಅಂತೀಯ? ಹೇಳಬೇಕು ನಿಜ. ಆದ್ರೆ ಅಪ್ಪ ಇದಕ್ಕೊತ್ತಾರೆ ಅಂತ ಏನೇ ಗ್ಯಾರಂಟಿ? ಅಪ್ಪ ಎಂಥವರು ಅಂತ ನಿನಗೆ ಗೊತ್ತಿಲ್ವಾ? ಸಂಪ್ರದಾಯ ಕಟ್ಟಬಾಡು ಅಂತ ಹೇಳಿ ಮದುವೆಗೆ ಒಪ್ಕೊಂಡೇ ಹೋದ್ರೆ ಈ ಅವಕಾಶ ನಿಮ್ ಬಾಳಿಗೆ ಒಂದು ಅದೃಷ್ಟ ಸುಜಾತ. ಇದನ್ನು ಬೇಡ ಅಂತ ಹೇಳೋಕೆ ನನ್ನನ್ಸು ಒಪ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರು ತುಂಬಾ ಒಳ್ಳೆಯವರು. ಅಪ್ಪ ಹೇಳಿಲ್ಲ ಅಂತ ಕೋಪ ಮಾಡ್ಕೊಂಡ್ರೆ? ಮದುವೆ ಮಾಡಿಕೊಂಡು ನನ್ನ ಗಂಡನ ಜೊತೆ ಬಂದ್ರೆ ತಾನೆ ಕೋಪ ಮಾಡ್ಕೋತಾರೆ. ಅದಕ್ಕೆ ಒಂದು ಮಗು ಆದ್ಮೇಲೆ ಮಗು ಸಮೇತ ಬರ್ತೀನಿ, ಆಗೆಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ಮಗು ಆಗೋವರೆಗೂ ನೀನ್ ಬರೋದೇ ಇಲ್ವಾ? ಹೇ ಇದಕ್ಕೆ ಯಾಕೆ ಹೇಳ್ತೀಯ? ಅಪ್ಪಪ್ಪ ಅಂದ್ರೆ ಒಂದು ವರ್ಷ ತಾನೆ. ಈ ವಿಷಯ ನಿಮಗೂ ಆಮೇಲೆ ಹೇಳೋಣ ಅನ್ಕೊಂಡೆ, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಯಾಕೆ ಗೊತ್ತಾ? ನಿನಗೆ ಹೇಳ್ದೆ ನನ್ ಮನಸ್ಸಿಗೆ ಸಮಾಧಾನ ಸಿಗೋಲ್ಲ, ಅದಕ್ಕೆ ಹೇಳ್ದೆ. ಬರ್ಲ ಕಲಾ. ರವಿವರ್ಮ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಮದುವೆಯಾದರು. ಮಧುಚಂದ್ರಕ್ಕೆ ಕರೆದೊಯ್ಯುವ ನೆಪದಲ್ಲಿ ಕಲಾಳನ್ನು ಊಟಿಗೆ ಕರೆದೊಯ್ದು ಅಲ್ಲಿ ತನಗೆ ಬೇಕಾದ ಮಾಡ್ಲಿಂಗ್ ಫೋಟೋಸ್ಗಳನ್ನು ತೆಗೆದುಕೊಂಡ ರವಿವರ್ಮ.
ರವಿಯ ಜೊತೆ ವೈವಾಹಿಕ ಜೀವನದ ಸವಿಯುಂಡ ಕಲ ತನ್ನ ಬದುಕು ಶ್ರುತಿ ಸೇರಿದ ಹಾಡೆಂದು ನಂಬಿ ಅವನ ಆಶ್ರಯದಲ್ಲಿ ಸ್ವರ್ಗವನ್ನೇ ಕಂಡೆನೆಂದು ಭ್ರಮಿಸಿದಳು. ಆದರೆ ಕಾಫಿನಾ? ನೀನು ನೀನು ಉಟ್ಕೊಂಡಿರೋ ಸೀರೆ ಇವತ್ತೇನು ಹೊಸದಾಗಿ ನೋಡ್ತಿದ್ದೀರಾ? ದಿನಾನು ಕಟ್ಕೊಳ್ತೀನಲ್ಲ. ನನ್ನನ್ನ ಸೀರೆನ? ಹಾ ಕಲಾ, ಈ ಫ್ಯಾಮಿಲಿ ಟೈಪ್ ಬಿಟ್ಟು ನೀನ್ ಮಾಡ್ರ ಡ್ರೆಸ್ ಮಾಡ್ಕೊಳ್ಳಲ್ವಾ? ಮನೇಲಿ ನಾನೇನು ಮಾಡೆಲಿಂಗ ನಿಂತಿದ್ದೀನಿ, ನಾನಿಲ್ಲಿ ನಿಮ್ ಹೆಂಡತಿ. ಗುಡ್, ವೆರಿ ಗುಡ್. ಬಹಳ ಸೆಂಟಿಮೆಂಟಲ್ ಆಗಿ ಮಾತಾಡ್ತೀಯ. ಕಲಾ, ಒಂದು ಸೋಪ್ ಕಂಪ್ನಿ ಅಡ್ವರ್ಟೈಸ್ಮೆಂಟ್ಗೆ ಹೊಸ ತರ ಫೋಟೋ ತೆಗಿಬೇಕು ಅಂತ ಇದ್ದೀನಿ. ಅದಕ್ಕೆ ಈ ಬ್ಲೌಸ್ ಇಲ್ಲದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ನನ್ನಿಂದ ಆಗಲ್ಲ. ಅಸಹ್ಯ. ಅಸಹ್ಯನ? ವಾಟ್ ಯು ಮೀನ್? ಅರೆ, ಬ್ಲೌಸ್ ಇಲ್ದೇನೆ ಟ್ರಾನ್ಸ್ಪರೆಂಟ್ ಸೀರೆ ಉಟ್ಕೊಂಡು ಸೌಂದರ್ಯ ಎಲ್ಲ ಕಾಣೋ ಹಾಗೆ ಜಸ್ಟ್ ಲೈಕ್ ಶಕುಂತಲಾ ಕೈಯಲ್ಲಿ ಸೋಪ್ ಇಟ್ಕೊಂಡು ಪೋಸ್ ಕೊಟ್ರೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಕಲಾ, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಸಾಯಂಕಾಲದೊಳಗೆ ಆ ಕಂಪ್ನಿಯವರಿಗೆ ನಾ ಡಿಸೈನ್ ರೆಡಿ ಮಾಡ್ಕೊಡ್ಬೇಕು. ಅದರಿಂದಾನೇ ನಮಗೆ ವರ್ಮಾನ ಅನ್ನೋದನ್ನ ಮರಿಬೇಡ. ನಿಮ್ ವರ್ಮಾನಕ್ಕೋಸ್ಕರ ನಾನು ಅವಮಾನ ಪಡೋದು ನ್ಯಾಯನ? ಏನು ಮದುವೆ ಆದ್ಮೇಲೆ ಇದೆಲ್ಲ ಇರೋಲ್ಲ ಅನ್ಕೊಂಡೆ. ನೋಡಿ, ನಿಮ್ ಹೆಂಡತಿ ಮಾಡೆಲಿಂಗ್ ನಿಂತ್ಕೊಂಡ್ರೆ ಊರಿನ ಜನ ಏನಂತಾರೆ? ಏನಂತಾರೆ? ಗಂಡನಿಗೆ ಸಹಾಯವಾಗಿ ಬಿಸ್ನೆಸ್ ಅಲ್ಲೂ ಎಷ್ಟೊಂದು ಸಹಕಾರ ಕೊಡ್ತಿದ್ದಾಳೆ ಅಂತ ನಿನ್ ಬಗ್ಗೆ ಹೆಮ್ಮೆಯಾಗಿ ಮಾತಾಡ್ತಾರೆ. ಹಾಗೆ ಹೇಳ್ತಾರಾ? ಇಲ್ಲ, ಹೆಂಡತಿ ಸೌಂದರ್ಯನ ಮಾರಿ ನೀವು ಬದುಕ್ತಿದ್ದೀರಾ ಅಂತ ಹೇಳ್ತಾರಾ? ಶಟ್ ಅಪ್. ಐ ಡೋಂಟ್ ಕೇರ್ ಫಾರ್ ಎನಿಬಡಿ. ನನಗೆ ಬೇಕಾಗಿರೋದು ನನ್ನ ಪ್ರೊಫೆಷನ್, ನನ್ನ ಇನ್ಕಮ್. ದೇವರ ಫೋಟೋಗಳನ್ನ ಅಟ್ರಾಕ್ಟಿವ್ ಆಗಿ ಕಾಣೋ ಹಾಗೆ ಕ್ಯಾಲೆಂಡರ್ ನಲ್ಲಿ ಪ್ರಿಂಟ್ ಮಾಡ್ತಾರೆ. ಅದ್ರ ಮುಂದೆ ಆಫ್ಟರ್ ಆಲ್ ನೀನೇ ಅವ್ಲೆಕ್ಕ. ಲುಕ್, ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ಕಂಪ್ನಿಗೆ ಬಂದು ನಾನು ಹೇಳಿ ಡ್ರೆಸ್ ನ ನೀನ್ ಹಾಕೋಬೇಕು. ಫೋಟೋ ತೆಗಿತೀನಿ, ನೋ ಮೋರ್ ಟಾಕ್. ಅಂಡರ್ಸ್ಟ್ಯಾಂಡ್? ಔಟ್. ಮಿಸ್ಟರ್ ವಿಶ್ವನಾಥ್, ಸುಗಂಧ ಸೋಪ್ಗೆ ಇದು ಲೇಟೆಸ್ಟ್ ಡಿಸೈನ್ ಹೇಗಿದೆ? ಡಿಸೈನ್ ಏನೋ ಚೆನ್ನಾಗಿದೆ. ಈ ಡಿಸೈನ್ಗೆ ನಿಮ್ ಹೆಂಡತಿ ಫೋಟೋ ಹಾಕ್ತೀರಾ? ವಾಟ್ ಯು ಮೀನ್? ಹೆಂಡತಿ ಅನ್ನೋದನ್ನ ಮರ್ತ್ಬಿಟ್ ನೋಡಿ, ಒಂದ್ ಸುಂದರವಾದ ಹುಡುಗಿ. ಹೀಗೆಲ್ಲ ಡಿಸೈನ್ ಮಾಡದೆ ಇದ್ರೆ ಸೇಲ್ಸ್ ಹ್ಯಾಕ್ ಸರ್ ಆಗುತ್ತೆ? ಅಫ್ಕೋರ್ಸ್, ಬಿಸ್ನೆಸ್ ಇಂಪ್ರೂವ್ ಮಾಡೋದಕ್ಕೆ ಇಂಥ ಪಬ್ಲಿಸಿಟಿ ಎಲ್ಲ ಬೇಕು, ನೆಸೆಸಿಟಿ. ಆದ್ರೆ ಇಂಥ ಸೆಕ್ಸಿ ಪೋಸ್ ಕೊಡೋದಕ್ಕೆ ನಿಮ್ ವೈಫ್ ಒಪ್ತಾರಾ ಅಂತ. ಸ್ವಲ್ಪ ಹೊತ್ತು ಕಾದ್ ನೋಡಿ ಸರ್, ಫೋಟೋನೇ ತೆಗೆದು ತೋರಿಸ್ತೀನಿ. ಶಿ ಇಸ್ ಗೆಟಿಂಗ್ ರೆಡಿ. ಎಸ್ ಎಸ್ ಬಾಸ್ಕರ್, ಕಲರ್ ರೆಡಿ? ನೀವು ಹೇಳಿದ ಡ್ರೆಸ್ ಹಾಕೋಲ್ಲ ಅಂತ ಅಳ್ತಿದ್ದಾರೆ ಸರ್. ಯಾಕೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿಲ್ಲ? ನಿನ್ನೆ ಕೇಳ್ತಾ ಇರೋದು ಯಾಕೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿಲ್ಲ? ಡ್ಯಾಮಿಟ್, ಹುಡುಗಾಟ ಆಡ್ತಿದ್ಯಾ? ನಿನ್ ಕುತ್ತಿಗೆ ತಾಳಿ ಕಟ್ಟ ತಕ್ಷಣ ನೀನ್ ಸತಿ ಸಾವಿತ್ರ ಬಿಟ್ಟು ತಿಳ್ಕೊಂಡಿದ್ಯಾ? ನೋಡೋ, ಗಂಡನ ಹೇಳ್ತಾ ಇದ್ದೀನಿ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋ. ಮನಸ್ಸು ಮನಸ್ಸು ಮಾಡ್ಕೊಟ್. ಕೆಲಸ ಕೇಳ್ಕೊಂಡು ನನ್ನ ಹತ್ರ ಬಂದಾಗ ಎಲ್ಲ ಹೋಗಿತ್ತು ನಿನ್ ಮನಸ್ಸು? ನಿಮ್ ತಂದೆಗೆ ಪ್ರತಿ ತಿಂಗಳು ಹಣ ಕಳಿಸ್ತಿದ್ದೆಲ್ಲ ಎಲ್ಲ ಹೋಗಿತ್ತು ನಿನ್ ಮನಸ್ಸು? ಕಲಾ, ಕೊನೆ ಸಲ ಹೇಳ್ತಾ ಇದ್ದೀನಿ, ಗೋ ಅಂಡ್ ಚೇಂಜ್ ದ ಡ್ರೆಸ್. ಆದ ವಯಸ್ಸು ಅದ್ರ ವಯಸ್ಸು. ಐ ಎಮ್ ಗೋಯಿಂಗ್ ಟು ಕಿಲ್ ಯು. ಐ ಎಮ್ ಗೋಯಿಂಗ್ ಟು ಕಿಲ್ ಯು. ಐ ಆಮ್ ಟೆಲಿಂಗ್ ಮಿಸ್ಟರ್ ರವಿ. ಏನಿದೆ ಬಿಡ್ತೇನೆ? ಒಂದ್ ಸೆಕೆಂಡ್ ಮಿಸ್ ವಿಶ್ವನಾಥ್, ಒಂದ್ ಸೆಕೆಂಡ್ ಪ್ಲೀಸ್. ಪ್ಲೀಸ್ ಕಮ್, ಬನ್ನಿ, ನನ್ನ ಮಾತು ಕೇಳಿ. ರವಿ, ಬಿ ಕೂಲ್ ರವಿ, ಬಿ ಕೂಲ್. ನಿಮ್ ಹೆಂಡತಿ ನೀವ್ ಈ ರೀತಿ ಒತ್ತಾಯ ಮಾಡೋದು ಸರಿಯಲ್ಲ. ಯು ಜಸ್ಟ್ ಕೀಪ್ ಕಟ್ ಮಿಸ್ ವಿಶ್ವನಾಥ್. ಅವ್ಳು ನನ್ನ ಹೆಂಡತಿ, ನನ್ನ ಮಾತಿಗೆ ಬೆಲೆ ಕೊಡಲ್ಲ ಅಂತಲ್ಲ ಅವಳು. ರವಿ, ನೀವು ನೋಡಿ ಆನಂದ ಪಡಬೇಕಾ ಸೌಂದರ್ಯನ ಪಬ್ಲಿಸಿಟಿ ಮಾಡಕ್ ನನಗೆ ಇಷ್ಟ ಇಲ್ಲ. ಮಿಸ್ಟರ್ ವಿಶ್ವನಾಥ್ ನೋಡಿ, ಟೇಕ್ ಇಟ್ ಈಸಿ, ಬೇರೆ ಯಾರನ್ನಾರು ಸೆಲೆಕ್ಟ್ ಮಾಡೋಣ. ಟೇಕ್ ಇಟ್ ಈಸಿ. ಡೋಂಟ್ ಟಚ್ ಮೀ. ನೀನು ಮರ್ಯಾದ ಅಲ್ಲ, ಪ್ರತಿವ್ರತೆ. ಮಾಡ್ಲಿಂಗ್ ಮಾಡಿದ್ರೆ ಮಾನ ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ಏಯ್, ನಾನ್ ನಿನಗ್ ತಾಳಿ ಕಟ್ಟಿದ್ದು ಬರೀ ನನ್ನ ಹೆಂಡತಿಯಾಗಿರೋಕ್ ಮಾತ್ರ ಅಲ್ಲ, ವ್ಯಾಪಾರದಲ್ಲಿ ನನಗೆ ಅನುಕೂಲವಾಗಿರ್ಲಿ ಅಂತ. ನೀನ್ ನನಗೆ ಹೆಂಡತಿಯಾದ್ರೂ ಮಾಡಲ್ಲೇ. ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡ್? ತಿನ್ನೋ ಗತಿ ಬಿದ್ದಾಗ ವರ್ಮನ ನೋಡಿದೆ, ಈಗ ಮಾನ ಮಾನ ಮರ್ಯಾದೆ ವಿಷಯನ ಮಾತಾಡ್ತೀಯ?
ನಾನ್ ನಿನ್ನ ಮದುವೆ ಮಾಡ್ಕೊಡ್ತೇ ಇದ್ದಿದ್ರೆ ಯಾರ ಹತ್ರ ಮರ್ಯಾದೆ ವಿಷಯ ಮಾತಾಡ್ತಾ ಇದ್ದೆ? ಕೈಯಲ್ಲಿ ಚಿಪ್ ಹಿಡ್ಕೊಂಡು ಭಿಕಾರಿಯಾಗಿ ಬೀದ್ ಬೀದಿ ಅಲಿತಾ ಇದ್ದೆ. ಡರ್ಟಿ ಬಿಚ್, ನಿನ್ನಂದ್ ಏನ್ ಪ್ರಯೋಜನ? ನಾನ್ ಫೂಲ್, ಐ ಆಮ್ ಎ ಬ್ಲಡಿ ಫೂಲ್. ನಿನಗೆ ತಾಳಿ ಕಟ್ಟಿ ಹೆಂಡತಿ ಅನ್ನೋ ಪೊಸಿಷನ್ ಕೊಟ್ಟೆ ನೋಡು, ನನ್ನ ಬುದ್ಧಿನ ನಾನೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಮಾಡ್ಲಿಂಗ್ ಮಾಡಿದ್ರೆ ಮರ್ಯಾದೆ ಹೋಗುತ್ತಂತೆ, ದೊಡ್ಡ ಮರ್ಯಾದೆ ಎಲ್ಲ ಹೋಗುತ್ತೆ ಮರ್ಯಾದೆ ನಿಂದು. ಲೋಕ್, ಒಂದು ವಿಷಯ ಮರಿಬೇಡ, ನೀ ನನ್ನ ಹೆಂಡತಿ ಆಗಿದ್ರು ಈ ಮನೇಲಿ ಕೆಲಸದವಳೆ, ಇಲ್ಲಿ ನಿನ್ನ ಯಾವ ಆಟನೂ ನಡೆಯಲ್ಲ. ಅಂಡರ್ಸ್ಟ್ಯಾಂಡ್? ಸ್ವರ್ಗ ಸದೃಶವಾಗಿದ್ದ ಕಲಾವತಿಯ ಮನೆ ರೌರವ ನರಕವಾಯಿತು. ಬರಬರುತ್ತಾ ರವಿವರ್ಮ ಮನೆಯಿಂದ ದೂರವಾಗತೊಡಗಿದ. ಜೂಜು ಬೆಲೆವೆಣ್ಣುಗಳ ಸಹವಾಸದಲ್ಲಿ ಸುಖ ಕಾಣತೊಡಗಿದ. ಈ ಬೇಸರದ ಬಾಳಿನ ಬೇಗುದಿಯಲ್ಲೂ ಕಲಾ ಗರ್ಭವತಿಯಾದಳು. ತಾನು ತಾಯಿಯಾಗಲಿರುವ ವಿಷಯವನ್ನು ರವಿವರ್ಮನಿಗೆ ತಿಳಿಸಿದಳು ಕಲಾ. ಕಂಗ್ರಾಚ್ಯುಲೇಷನ್. ಗುಡ್. ಹೆಂಡತಿ ಜ್ಞಾಪಕ ಇಲ್ದೆ ಇದ್ರು ನಿಮ್ ತಂದೆ ಆಗ್ತೀರಿ ಅಂತ ಗೊತ್ತಾದ ತಕ್ಷಣ ಓಡಿ ಬಂದ್ವಿ. ಅಲ್ಲ, ನಾನ್ ಬರ್ಲಿ ಅಂತ ನೀನ್ ಫೋನ್ ಮಾಡಿದ್ಯಾ? ಇಲ್ಲ ನಿಜವಾಗ್ಲೂ ನೀ ತಾಯಿ ಆಗ್ತಾ ಇದೀಯಾ? ಈ ವಿಷಯದಲ್ಲೂ ಸುಳ್ಳು ಹೇಳ್ತಾರಾ? ಈ ಮನೆಯಲ್ಲಿ ಒಂದು ಮುದ್ದಾದ ಮಗು ಅಂಬೆಗಾಲಿಟ್ಕೊಂಡು ಓಡಾಡುತ್ತೆ, ಅದ್ರ ಹಿಂದೆ ನೀನು ಜಾಲಿಯಾಗಿ ಓಡಾಡ್ತೀಯ. ಗುಡ್, ವೆರಿ ಗುಡ್. ಕೊನೆಗೂ ನನ್ನ ಆಸ್ತಿಗೆಲ್ಲ ಒಬ್ಬ ವಾರದ ತರ ಬರ್ತಾ ಇದ್ದಾನೆ. ಆಮೆ ಕರೆಕ್ಟ್? ಕರೆಕ್ಟ್. ಐ ಆಮ್ ಸೋ ಹ್ಯಾಪಿ ಕಲಾ, ಐ ಆಮ್ ಸೋ ಹ್ಯಾಪಿ. ನನ್ನ ಬಾಳ್ನಲ್ಲೇ ಮರೆಯಕ್ಕಾಗಿರೋ ದಿವಸ ಇವತ್ತು. ಈ ದಿನ ನಾನು ಆ ತಾಯಿವರೆಗೂ ಜ್ಞಾಪಿಸ್ಕೋತಾ ಇರ್ತೀನಿ. ನೀವು ಈಗ ನಗ್ನಗ್ತಾ ಮಾತಾಡಿ ಎಷ್ಟು ದಿವಸ ಆಯ್ತು ನೋಡಿದ್ರ? ನೀವು ತಂದೆ ಆಗ್ತೀರಿ ಅಂತ ಗೊತ್ತಾದ ತಕ್ಷಣ ಎಷ್ಟೊಂದು ಸಂತೋಷ ಪಟ್ಟಿದ್ದೀರಾ. ಡೆಫಿನೆಟ್ಲಿ. ವಾಟ್ ಡು ಯು ಮೀನ್? ಕಲಾ, ಈ ಮಗುವಿನ ತಂದೆ ಯಾರು ಹೇಳಂದ್ರಿ? ಯಾಕೆ ಅರ್ಥ ಆಗ್ಲಿಲ್ವಾ? ನಿನ್ನ ಹೊಟ್ಟೆಲ್ ಬೆಳೀತಾ ಇದೆಯಲ್ಲ ಆ ಪಿಂಡ, ಅದಕ್ಕೆ ಫೌಂಡೇಶನ್ ಹಾಕಿದ್ಯಾರು ಅಂತ ಕೇಳಿದೆ. ಸರಿ, ನೀವು ಏನ್ ಮಾತಾಡ್ತಾ ಇದ್ದೀರಾ? ಸರಿಯಾಗೇ ಮಾತಾಡ್ತಿದ್ದೀನಿ. ಹೌದು ಕಲಾ, ಸ್ವಲ್ಪ ದಿವಸದಿಂದ ನನಗೂ ನಿಂಗೂ ಕನೆಕ್ಷನ್ ಇಲ್ಲ. ನಾನೊಂದಿಕ್ಕು, ನೀನೊಂದಿಕ್ಕು. ಪರಿಸ್ಥಿತಿ ಹೀಗಿರುವಾಗ ನೀನ್ ಬಸರಿ ಆಗಾದೆ? ಪರವಾಗಿಲ್ಲ ಹೇಳು, ನಿನಗೆ ತಾಳಿ ಕಟ್ಟಿ ತಪ್ಪಿಗೆ ಅಪ್ಪ ನಾನೇ ಅಂತ ಡಿಕ್ಲೇರ್ ಮಾಡ್ಕೋತೀನಿ. ಆದ್ರೆ ನೀನ್ ಬಸರಿ ಆಗೋದಕ್ಕೆ ವರ ಕೊಟ್ಟಲ್ಲ ಆ ಗಂಧರ್ವ ಯಾರು? ಹುಡುಗಾಟ? ಪರವಾಗಿಲ್ವೇ, ಆಡೋ ಆಟ ಅಲ್ಲ ನೀನ್ ಆಡ್ಬಿಟ್ಟು ನಾನ್ ಹುಡುಗಾಟ ಆಡದೆ ಅಂತ ಹೇಳ್ತಿದ್ಯಾ? ನಾನು ಹುಡುಗಾಟ ಆಡದ್ನ? ಯಾಕ್ರಿ ಹೀಗೆಲ್ಲ ಕಲ್ಪನೆ ಮಾಡಿ ಚುಚ್ಚು ಮಾತಿಂದ ನಂದು ಕೊಲ್ತೀರಾ? ನಿಮ್ಮ ಗೌರವಕ್ಕೋಸ್ಕರ ಫೋಟೋ ತೆಗಿಯೋಕ್ಕೂ ಮೈ ತೋರಿಸೋದು ನಾನು? ಯಾರಿಗೂ ನನ್ನ ತೆರೆಗೆ ಹಾಕ್ತೀನ. ಕಲಿಯುಗದ ಸೀತಾದೇವಿ ಬೆಂಗಳೂರಿನಲ್ಲಿ ಸರಿಯಾಗಿ ನೀರು ಬರದೇ ಇದ್ರು ನಿನ್ನ ಕಣ್ಣಲ್ಲಿ ಮಾತ್ರ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತೆ. ಓಕೆ ಕಲ, ಲೆಟ್ಸ್ ಟಾಕ್ ಸೆನ್ಸಿಬ್ಲಿ. ಈ ಹೊಲಸ್ಕತೆ ನಾಲ್ಕು ಜನಕ್ಕೆ ಗೊತ್ತಾಗೋದು ನನಗೆ ಇಷ್ಟ ಇಲ್ಲ. ಏನೋ ನಮ್ಮ ಬಾಂಡ್ನಲ್ಲಿ ಗಂಡ ಹೆಂಡತಿರು ಅಂತ ಸ್ವಲ್ಪ ಟೈಮ್ನ ವೇಸ್ಟ್ ಮಾಡ್ಬಿಟ್ಟು ಈಗ ನಾ ಇಬ್ರು ಸಪರೇಟ್ ಆಗ. ಯಾಕೆಂದ್ರೆ ನೀ ನನಗೆ ಬೇಕಾಗಿಲ್ಲ, ಅದಕ್ಕೆ ನಿನ್ಗೆಷ್ಟು ಬೇಕು ತಿರ್ಚ್ಕೋಬೇಡ, ಸೈಲೆಂಟ್ ಆಗಿ ನಿರ್ಧಾರ ಮಾಡು. ಕಲಾ, ಇದ್ರೆ ಇನ್ನೊಂದು ಕೆಲಸ ಮಾಡು. ಇಷ್ಟು ದಿವಸ ನನ್ನ ಜೊತೆಯಲ್ಲಿ ಬೆಡ್ರೂಮ್ ನಲ್ಲಿ ಕಳೆದ ಎಲ್ಲಾ ರಾತ್ರಿಗಳನ್ನು ಸೇರಿಸಿ ರೀಸನಬಲ್ ಆಗಿ ರೇಟ್ ಹಾಕಿ ಒಂದಿಷ್ಟು ಕೊಡು. ದೇವರನ್ನ ಕರೀತಾ ಇದೆಯಾ? ಅವನ ನಿನ್ನ ಅಕೌಂಟೆಂಟ್ ಶಾನ್ ಹೋಗಣ, ಸೆಟ್ಲ್ ಮಾಡೋದು ನಾನು, ಬಟ್ ಆನ್ ಒನ್ ಕಂಡೀಷನ್. ಸೆಟಲ್ಮೆಂಟ್ ಮಾಡಿದ ತಕ್ಷಣ ಒಂದು ಕ್ಷಣ ನೀ ಮನೇಲಿ ಇರ್ಕೂಡುದು. ಓಕೆ? ಇನ್ ಒಂದ್ ಗಂಟೆಯಲ್ಲಿ ಬರ್ತಾ ಇದ್ದೀನಿ. ಸಂಶಯ ಪಿಶಾಚಿ ಹಿಡಿದ ರವಿವರ್ಮ ಅವಳನ್ನು ಹಿಂಸಿಸಲಾರಂಭಿಸಿದ.
ಪ್ರೀತಿಸಿ ಕೈ ಹಿಡಿದ ವ್ಯಕ್ತಿಯೇ ಈ ರೀತಿ ವರ್ತಿಸಿದಾಗ ಸಜೀವ ಸಮಾಧಿಯಾಗುವುದೇ ಮೇಲು ಅನಿಸಿತು ಕಲಾವತಿಗೆ. ರವಿವರ್ಮನ ಈ ಕ್ರೂರ ವರ್ತನೆಯಿಂದಾಗಿ ನೊಂದು ಬೆಂದ ಕಲಾ ವೇದನೆಯನ್ನು ತಾಳಲಾರದೆ ಗೆಳತಿಯ ಮನೆಯಲ್ಲಿ ಆಶ್ರಯ ಪಡೆದಳು. ಸತ್ಯವನ್ನರಿತು ಇಂದಲ್ಲ ನಾಳೆ ರವಿವರ್ಮನು ತನ್ನನ್ನು ಕಾಣಲು ಬರುವನೆಂಬ ನಿರೀಕ್ಷೆಯಲ್ಲಿ ಅಹೋರಾತ್ರಿ ದಿಟ್ಟಿಸಿರು ಬಿಡುತ್ತಾ ಕಾಲ ಕಳೆದಳು. ರವಿವರ್ಮನು ತನ್ನಿಂದ ವಿವಾಹ ವಿಚ್ಛೇದನಕ್ಕಾಗಿ ಕೋರ್ಟಿಗೆ ಹೋದ ವಿಷಯ ತಿಳಿಯಿತು. ಕಲಾಲ ಶೀಲದ ಬಗ್ಗೆ ಸಂದೇಹಪಟ್ಟು ವಿವಾಹ ವಿಚ್ಛೇದನ ಬಯಸಿದ ರವಿವರ್ಮ ಸರಿಯಾದ ಸಾಕ್ಷ್ಯಾಧಾರಗಳನ್ನು ನೀಡಿ ಆಕೆ ಅಪರಾಧಿ ಎಂದು ನಿರೂಪಿಸಲಾಗದ ಕಾರಣಕ್ಕಾಗಿ, ಅಲ್ಲದೆ ಇದು ಆಕೆ ಮೇಲೆ ಹೊರಿಸಲ್ಪಟ್ಟ ಸುಳ್ಳು ಅಪಾದನೆ ಎಂದು ಈ ಮೊಕದ್ದಮೆಯನ್ನು ತಳ್ಳಿಹಾಕಿದೆ. ಗಂಡ ಹೆಂಡಿರ ನಡುವೆ ಸಂಶಯದ ತೆರೆ ಇರುವಾಗ ಸುಖಮಯ ಜೀವನ ನಡೆಸಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನರಿತು ಜನಿಸಲಿರುವ ಮಗುವಿನ ಭವಿಷ್ಯಕ್ಕಾಗಿ ರವಿವರ್ಮ ತಿಂಗಳಿಗೆ 1,000 ರೂಪಾಯಿ ಜೀವನಾಂಶ ಕೊಡಬೇಕೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ಕಲಾ, ಹೋಗಿ ಊಟ ಮಾಡಿ. ನನ್ಗೆ ಯಾಕೋ ಮನಸ್ಸು ಸರಿ ಇಲ್ಲ, ಊಟ ಬೇಡ. ಕಲಾ, ನಿನ್ ಚಿಂತೆ ನಿನಗಿದ್ದೇ ಇರುತ್ತೆ, ಅದಕ್ಕೋಸ್ಕರ ಹೊಟ್ಟೆಲಿರೋ ಮಗುನ ಯಾಕೆ ಉಪವಾಸ ಕೇಳುತ್ತೀಯ? ತಂದೆಕ್ಕೆ ಬೇಡವಾದ ಮಗು, ಅದಕ್ಕೆ ಉಪಚಾರ ಬೇರೆ ಕೇಳು. ಹುಟ್ಟಿದ ತಕ್ಷಣ ಅದು ಅಪ್ಪ ಅಂತಾನೆ ಕೂಗುತ್ತೆ, ಅಮ್ಮ ಅಂತ ನಿಂತಾನೆ ಕೂಗುದು. ನೋಡು, ನೀನೀಗ ಗರ್ಭಿಣಿ ಅನ್ನೋದು ಮರಿಬೇಡ, ಹೋಗಿ ಊಟ ಮಾಡು. ನಾನು ಬಲವಂತ ಮಾಡಬೇಡ ಶಾಂತ. ಸರಿ, ನಿನ್ನಿಷ್ಟ. ಇವತ್ತೊಂದಿನ ನೈಟ್ ಡ್ಯೂಟಿಗೆ ಒಪ್ಕೊಂಡಿದ್ದೀನಿ, ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ, ಬಾಗ್ಲಾಕು. ಹಲೋ, ನಾನು ನೋಡಿ ಆಶ್ಚರ್ಯನಾ? ಇಲ್ಲ, ನಿಮ್ಮ ಮನಸ್ಸು ಯಾವತ್ತಿದ್ರೂ ಬದಲಾಯಿಸುತ್ತೆ. ನನಗೋಸ್ಕರ ಬಂದೇ ಬರ್ತೀರಿ ಅಂತ ನಿರೀಕ್ಷೆ ಮಾಡ್ತಿದ್ದೆ. ಯಾಕೆ? ಜೀವನಾಂಶದ ಹಣಕ್ಕೋಸ್ಕರ? ಡಾರ್ಲಿಂಗ್, ಅದು ತಿಂಗಳಿಗೊಂದ್ಸಲ ಕೊಟ್ಟರೆ ಉಪಯೋಗ ಆಗಲ್ಲ, ಅದಕ್ಕೆ ಎಲ್ಲಾನು ಸೇರಿಸಿ ಒಟ್ಟಿಗೆ ಕೊಟ್ಬಿಡೋಣ ಅಂತ ಬಂದಿದ್ದೀನಿ. ಕೊಡ್ಲಾ? ಕೇಳಿ, ನಮ್ಮ ಮಗುಗೋಸ್ಕರನಾದ್ರೂ ನನ್ನ ಬಿಟ್ಬಿಡಿ, ನಾನೇನ್ ಮಾಡ್ಬೇಡಿ, ನಾನೇನು ಮಾಡ್ಬೇಡಿ. ಮರಣ ದಂಡನೆಯನ್ನು ರದ್ದುಪಡಿಸಬೇಕೆಂಬ ರವಿವರ್ಮನ ಬೇಡಿಕೆಯನ್ನು ರಾಷ್ಟ್ರಾಧ್ಯಕ್ಷರು ನಿರಾಕರಿಸಿ ಬರೋ 27ನೇ ತಾರೀಕು ರವಿವರ್ಮನಿಗೆ ಮರಣದಂಡನೆ ವಿಧಿಸಲ್ಪಟ್ಟಿದೆ. ಸುಜಾತ ಅವರು ಬರೆದ ನೇಣುಗಂಬದ ನೆರಳಲ್ಲಿ ಎಂಬ ಧಾರಾವಾಹಿಕ ಕತೆ ಪತ್ರಿಕಾ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲಾಗಿದೆ. ಅವರನ್ನು ಪ್ರಶಂಸಿಸಿ ಬೇಕಾದಷ್ಟು ಪತ್ರಗಳು ಬಂದಿವೆ, ಹಾಗೆಯೇ ಭಿನ್ನಾಭಿಪ್ರಾಯ ಸೂಚಿಸಿ ಅದನ್ನ ಖಂಡಿಸುವಂತ ಒಂದು ಕಾಗದನೂ ಬಂದಿದೆ. ಅದನ್ನ ಬರೆದಿರೋದು ಓದುಗರಲ್ಲಿ ಒಬ್ಬರಲ್ಲ, ಈ ಕತೆಗೆ ಮೂಲ ಕಾರಣ ಆಗಿರೋ ರವಿವರ್ಮನೆ. ಎಲ್ಲಿ ಆ ಪತ್ರ ಓದಯ್ಯ? ಸನ್ಮಾನ್ಯ ಸಂಪಾದಕರಿಗೆ ನಮಸ್ಕಾರ. ತಮ್ಮ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಕಥೆ ಮುದ್ರಣ ಆಗ್ತಾ ಇದೆ, ಅದನ್ನ ನಾನು ಓದ್ತಾ ಇದ್ದೀನಿ. ನನ್ನ ಹಾಗೂ ನನ್ನ ಧರ್ಮಪತಿ ಕಲಾವತಿಯ ಬಗ್ಗೆ ಬರೆದ ನಿಮ್ಮ ಲೇಖಕಿ ಆ ಕಥೆಯಲ್ಲಿ ಬರುವ ವಿಲನ್ ಪಾತ್ರವನ್ನ ಮರ್ತಿದ್ದಾರೆ. ಮರ್ತಿದಾರೋ ಅಥವಾ ಮರೆಮಾಚಿದಾರೋ ಗೊತ್ತಾಗ್ಲಿಲ್ಲ. ಇನ್ಮುಂದಾದ್ರೂ ಅವರು ನಿಜ ಏನು ಅಂತ ತಿಳ್ಕೊಂಡು ಬರೆಯೋದು ಉತ್ತಮ. ಈ ಕಾಗದ ನಿಮ್ಮ ಕೈ ಸೇರುವಾಗ ನಾನು ನೇಣುಗಂಬದ ಸಮೀಪದಲ್ಲಿದ್ದೀನಿ. ಗೀತಿ ರವಿವರ್ಮ. ಸಾಯೋ ಸಮಯದಲ್ಲಿ ಕೊಲೆಗಾರ ಹೀರೋ ಆಗಕ್ ನೋಡ್ತಿದ್ದಾನೆ. ವಿಲನ್ನ ಮರ್ತಿದಾರೋ ಅಥವಾ ಮರೆಮಾಚಿದಾರೋ ಅಂತ ಬರ್ತಿದ್ದಾನಲ್ಲ, ಒಂದ್ ವೇಳೆ ಆಗೋಬ್ಬ ವಿಲ ನಿಧಾನೋ ಏನೋ. ಹಾಗಿರೋದಕ್ ಸಾಧ್ಯನೇ ಇಲ್ಲ. ಕೊಲೆಗಾರನ ಗಣಕಂಪ ತೋರಿಸೋದು ಮಹಾಪಾಪ. ಹಾಗೂ ನಮ್ಗೊಂದ್ ಒಳ್ಳೆ ಕತೆ ಕೊಟ್ಟಿದ್ದಾನೆ ಆ ರವಿವರ್ಮ.
ನಾಳೆ ಬೆಳಿಗ್ಗೆ 5 ಗಂಟೆಗೆ ಗಲ್ಲು ಶಿಕ್ಷೆ ಗುರಿಯಾಗೋ ಅವನಿಗೆ. ನಾವು ಸಂತಾಪ ಸೂಚಿಸಬೇಕಾದ್ದು ನಮ್ಮ ಧರ್ಮ. ರವಿವರ್ಮ ಹೋಗೋಣ. ನಿಮ್ ಕೊನೆ ಆಸೆ ಏನಾದ್ರೂ ಇದೆಯಾ? ಏನ್ ಬೇಕಿದ್ರು ಕೇಳ್ಬಹುದು. ನನ್ನ ಆಸ್ತಿಗೆ ವಿಲ್ ಬರೀಬೇಕು, ಅದಕ್ಕೆ ನನಗೊಂದು ಸ್ಟ್ಯಾಂಪ್ ಪೇಪರ್ ಬೇಕು ಸರ್. ಇನ್ನೇನಾದ್ರೂ ಇದೆಯಾ? ಥ್ಯಾಂಕ್ ಯು ಸರ್. ರವಿ ಅವ್ರ ನಾಳೆ ತಪ್ಪು ಬಿದ್ದ್ಬಿಟ್ಟಿದಾರೆ ಸರ್. ಓಕೆ, ಐ ಥಿಂಕ್ ಸರ್ವಿಲ್ ಹ್ಯಾಮರೇಜ್. ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಓಕೆ. ಹಲೋ. ಹಾ ಹಲೋ ಸುಜಾತಾ, ನಾನಮ್ಮ. ನಮಸ್ಕಾರ ಸರ್. ಏನ್ ಸರ್ ಕೊಲೆಗಾರ ರವಿವರ್ಮ ತಪ್ಪಿಸ್ಕೊಂಡು ಓಡೋದಂತ? ಇಂಗ್ಲಿಷ್ ಪಿಕ್ಚರ್ ನಲ್ಲಿ ಜೈಲ ಸ್ಟೆಪ್ ನೋಡಿರ್ಬಹುದು, ಅದಿರ್ಲಿ, ನೀನೀಗ ತುಂಬಾ ಹುಷಾರಾಗಿರ್ಬೇಕು. ಯಾರೇ ಬಂದ್ ಬಾಗಿಲು ತಟ್ಟಿದ್ರು ತೆಗಿಬಾರ್ದು. ಕೊಲೆಗಾರ ನೀನ್ ಹುಡ್ಕೊಂಡು ಅಲ್ಲಿ ಬಂದ್ರು ಬರಬಹುದು. ಅವನೇ ಸರ್ ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬರ್ತಾನೆ. ಅವನ್ ಬಗ್ಗೆ ನೀನ್ ತಾನೇ ಅಮ್ಮ ಕತೆ ಬರಿತಾ ಇರೋದು, ಅದಕ್ಕೆ ಹೇಳ್ದೆ. ಯಾವ್ದಕ್ಕೂ ನೀನ್ ತುಂಬಾ ಹುಷಾರಾಗಿರ್ಬೇಕು. ಸರಿ ಸರ್, ಗುಡ್ ನೈಟ್. ಅಯ್ಯೋ ಗುಡ್ ನೈಟ್ ಅಲ್ಲಮ್ಮ, ಬ್ಯಾಡ್ ನೈಟು. ಹುಷಾರಾಗಿರು, ಹುಷಾರಾಗಿರು. ಓಕೆ ಸರ್. ಯಾರೇ ಅದು? ನಮ್ಮ ಎಡಿಟರ್. ಏನಂತೆ? ರವಿವರ್ಮ ಜೈಲಿನಿಂದ ತಪ್ಪಿಸ್ಕೊಂಡ್ಬಿಟ್ನಂತೆ. ಅವನ್ ನನ್ನ ಹುಡ್ಕೊಂಡು ಬರ್ಬೋದು ಅಂದ್ರು. ಅವನ್ ಯಾಕೆ ನಿನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತಾನೆ? ಅದೇ ನಂಗೂ ಗೊತ್ತಾಗ್ತಿಲ್ಲ. ಕ್ರೈಮ್ ಸ್ಟೋರಿ ಬರ್ದಿರೋ ನಿಮ್ಗೆ ಕೈಕಾಲು ನಡೀತಿದ್ದೀನಿ. ಸರಿ ಸರಿ, ಮಲ್ಕ. Thank you.
ಯಾರಾದ್ರೂ ಬಂದ್ರೇನು? ಇಲ್ಲ. ಕೊಲೆಗಾರ ರವಿ ಅವರು ಮಾತಾಡ್ಸ್ಕೊಂಡಿದ್ದಾನೆ. ರಾಸ್ಕಲ್ ಈ ಕಡೆ ಓಡ್ ಬಂದ, ಅವನ ಛೇದ ಮಾಡ್ಕೊಂಡು ನಾವು ಬಂದ್ವಿ. ಇಲ್ಲೇ ಇಲ್ಲ ಓದ್ಕೊಂಡಿದ್ದಾನೆ. ಯಾವುದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ. ಅವನ ಸುಳುವೇನಾದ್ರೂ ಸಿಕ್ಕರೆ ತಕ್ಷಣ ನಮ್ಗೆ ಇನ್ಫಾರ್ಮ್ ಮಾಡಿ. ಎಸ್. This is the first black mark in my entire service, and it should be the last one. Ravi Verma ee riti mosa maadi tappiskondu hogtane anta naan kanasu manasallu andukondirilla. Doctor banda avana vishaya telisidaga avar maatu nija irabahudu anta naan avana hospital karkondu hodakke permission kotte, but it has proved otherwise. Avanu igiro paristhitinalli ತುಂಬಾ ದೂರ ಓಡಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಸರ್. ಸಿಟಿ ಬಿಟ್ ಹೊರಗಡೆ ಹೋಗದಾಗೆ ಎಲ್ಲಾ ಚೆಕ್ ಪೋಸ್ಟ್ ಗಳಲ್ಲಿ ಸಾಕಷ್ಟು ಬಂದೋಬಸ್ತ್ ಮಾಡಿದೀನಿ. ಗುಡ್, ವೆರಿ ಗುಡ್. ಅವನು ಯಾವ ಏರಿಯಾ ಎಂದು ತಪ್ಪಿಸ್ಕೊಂಡು ಹೋದ್ನೋ ಅಲ್ಲಿರೋ ಮನೆ ಆಸ್ಪತ್ರೆ ಎಲ್ಲ ಡೀಟೇಲ್ ಆಗಿ ಚೆಕ್ ಮಾಡಿ. ಹೈಕಮಾಂಡ್ ಇಂದಲೂ ಎನ್ಕ್ವೈರಿ ಮೇಲೆ ಎನ್ಕ್ವೈರಿ ಬರ್ತಾ ಇದೆ. ಐ ನೀಡ್ ಯುವರ್ ಹೆಲ್ಪ್. ಡೋಂಟ್ ಯು ವರಿ ಸರ್, ಇದನ್ನ ಒಂದು ಸವಾಲು ಅಂತ ತಿಳ್ಕೊಂಡು ಅವನೆಲ್ಲಿದ್ರು ಹಿಡದೇ ಹಿಡಿತೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ನನ್ ಕೊಲೆ ಮಾಡಕ್ ಬಂದವನ್ಗೆ ಟ್ರೀಟ್ಮೆಂಟ್? ಸುಜಾತ, ಇವನು ನನ್ ಪೇಷಂಟ್. ಒಬ್ಬ ಕೊಲೆಗಾರ ನಿನ್ ಪೇಷಂಟ? ನಾನ ಬಂದ್ಮೇಲೆ ಅವನ್ ನಮ್ಮನ್ನ ಏನ್ ಮಾಡ್ತಾನೆ ಅಂತ ಗೊತ್ತಾ ನಿಂಗೆ? ರೋಗಿಯಾಗಿ ಬಂದ್ ವ್ಯಕ್ತಿ ಕೊಲೆಗಾರನಾದ್ರೂ ವಿರೋಧಿಯಾದ್ರೂ ಅವನ್ ಸೇವೆ ಮಾಡ್ಬೇಕಾದ್ದು ಡಾಕ್ಟರ್ ಆಗಿ ನಮ್ ಕರ್ತವ್ಯ. ಸುಜಾತ, ರಕ್ತ ಸುರಿದು ಮೈ ಮೇಲೆ ಜ್ಞಾನ ಇಲ್ದೆ ಬಿದ್ದಿರೋ ಈ ಮನುಷ್ಯ ಮೊದ್ಲು ಕಂಡ್ಬಿಡ್ಲಿ. ಅವನ್ ಕಂಡ್ಬಿಡೋ ಅಷ್ಟ್ರಲ್ಲಿ ಪೊಲೀಸರು ಫೋನ್ ಮಾಡಿದ್ರೆ ಅವರೇ ಬಂದ್ ನೋಡ್ಕೋತಾರೆ. ಸುಜಾತ, ಸುಜಾತ, ಹಲೋ ಹಲೋ ಪೊಲೀಸ್ ಸ್ಟೇಷನ್. ಸುಜಾತ, ನೀನ್ ಯಾಕೆ ಕೊಲೆಗಾರನ್ ಸಪೋರ್ಟ್ ಮಾಡ್ತೀಯಾ? ಸುಜಾತ, ಅವನಿಗೊಂದು ಹೃದಯ ಅಂತಿರುತ್ತೆ, ಅದಕ್ಕೊಂದು ಮನಸ್ಸು ಅಂತ ಇದೆ.
ಹೃದಯನ ಮನಸ್ಸ ನಮ್ಮ ಅಕ್ಕನ್ನೇ ಕೊಲೆ ಮಾಡಿದ ರಾಕ್ಷಸ ಅವನು. ಶಾಂತ, ನೀನು ನಂಗ್ ವಿರೋಧಿ ಆಗ್ತಿದೀಯಾ? ಯಾರು ನಿಮ್ ವಿರೋಧಿ ಅಲ್ಲ, ಅವನ ನಿಮ್ ಕೊಲೆಗಾರ ಅಂತ ಹೇಳ್ತಿದ್ಯಲ್ಲ, ಮೊದ್ಲು ಈ ಪತ್ರ ಓದು. ಅಕ್ಕನ್ ಸಾವ್ಗೆ ಚರಂಕಿತೆ ಬರ್ತಿದಾನ? ಹೆಂಡತಿ ತವ್ರ ಮನೆಯವ್ರಿಗೆ ವಿಶ್ವಾಸ ತೋರಿಸಿದಾನೆ. ಓದ್ತೀನಿ ಕೇಳು. ರಂಗರಾಜಪುರದ ಮಂಜುನಾಥ ವರ್ಮ ಎಂಬುವರ ಏಕೈಕ ಪುತ್ರನಾಗಿರುವ ರವಿವರ್ಮ ಎಂಬ ನಾನು ನನ್ನ ಸ್ವಇಚ್ಛೆಯಿಂದ ದೃಢ ನಿರ್ಧಾರದಿಂದ ಬರೆದಂತಹ ಮರಣಶಾಸನ. ನ್ಯಾಯಾಲಯ ಇದೇ ಜೂನ್ ತಿಂಗಳ 27ನೇ ತಾರೀಕು ನನಗೆ ಮರಣದಂಡನೆ ವಿಧಿಸಿದೆ. ನನ್ನ ಮರಣಾನಂತರ ನನ್ನ ಸಂಪೂರ್ಣ ಆಸ್ತಿಯು, ಬ್ಯಾಂಕಿನಲ್ಲಿಟ್ಟ 10 ಲಕ್ಷ ರೂಪಾಯಿಗಳು ಸ್ವರ್ಗವಾಸಿಯಾದ ನನ್ನ ಹೆಂಡತಿಯ ಸ್ವಂತ ತಂಗಿಯಾಗಿರುವ ಸುಜಾತಳಿಗೆ ಸೇರಬೇಕು. ಈ ಕ್ಷಣದಿಂದ ನನ್ನ ಆಸ್ತಿಯ ಸಂಪೂರ್ಣ ಹಕ್ಕು ಸುಜಾತಳದೇ ಆಗಿರುತ್ತದೆ. ಆಸ್ತಿಯ ವಿವರಗಳು ಸುಜಾತ, ಇವ್ರ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ. ನಾನು ಕ್ಲಿನಿಕ್ ಹೋಗಿ ಇವ್ರಿಗೆ ಬೇಕಾಗಿರೋ ಮೆಡಿಸಿನ್ಸ್ ಎಲ್ಲ ತಂದ್ಬಿಡ್ತೀನಿ. ನಿಮ್ ಮಾತೇ ನಂಗೆ ಅರ್ಥ ಆಗ್ತಿಲ್ಲ. ಮೊದ್ಲು ನೀನು ಒಬ್ಳು ಹೆಣ್ಣು ಅನ್ನೋದನ್ನ ಜ್ಞಾಪಿಸ್ಕೋ, ತಾನಾಗೆ ಅರ್ಥ ಆಗತ್ತೆ. ಅಪರಾಧಿಗೆ ರಕ್ಷಣೆ ಕೊಡೋದು ಇನ್ನೊಂದು ಅಪರಾಧಕ್ಕೆ ಸಮಾನ. ಶಾಂತ, ಈ ವಿಷಯ ಹೊರಗೆ ಗೊತ್ತಾದ್ರೆ ನಾವು ಜೈಲ್ಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡು ಅಂತೀಯ? ಪೊಲೀಸ್ನವರು ತಿಳಿಸ್ಬಿಡೋಣ, ಆಸ್ಪತ್ರೆಗೆ ಸಾಕ್ಷಿ ಅವರೇ ನೋಡ್ಕೋತಾರೆ. ಗುಣ ಆದ್ಮೇಲೆ ನೇಣು ಹಾಕ್ತಾರೆ. ನಿನಗೆ ಸಂತೋಷನಾ? ಛೇ, ಆ ಪತ್ರ ಓದಿದ್ಮೇಲೂ ನಿನ್ಗೆ ಅವನ ಮೇಲೆ ಕರುಣೆ ಬರ್ಲಿಲ್ವೇನೆ? ಇವನ ಆಸ್ತಿ ಯಾರಿಗೆ ಬೇಕು? ನಮ್ಮ ಅಕ್ಕಂಗೆ ಮಾಡಿರೋ ದ್ರೋಹಕ್ಕೆ ಇವನ್ನ ಗಲ್ಲಿಗೆ ಹಾಕ್ಲೇಬೇಕು. ಈ ಪಾಪಿ ನಂಗೆ ನಷ್ಟ ಪರಿಹಾರ ಕೊಡ್ತಾನ? ನಿಜ, ಈ ಆಸ್ತಿನೆಲ್ಲ ಯಾವ್ದಾದ್ರೂ ಅನಾಥಾಶ್ರಮಕ್ಕೋ ದೇವಸ್ಥಾನಕ್ಕೋ ಬರ್ದಿದ್ರೆ ಆ ದೇವರಾದ್ರೂ ಅವನ್ನ ಕ್ಷಮಿಸ್ತಿದ್ದ. ಹೋಗಿ ಹೋಗಿ ನಿನ್ ಹೆಸರಿಗೆ ಬರದ್ನಲ್ಲ. ಒಂದ್ ವೇಳೆ ಅವ್ನ ನಿರಪರಾಧಿನ ಆಗಿದ್ದು ನಾವೇ ಅವನ ಪೊಲೀಸ್ ತಿರ್ಕೊಟ್ರೆ ನಾವು ಖಂಡಿತ ನರ್ಕಕ್ಕೆ ಹೋಗ್ತೀವಿ. ಒಬ್ಬ ಕೊಲೆಗಾರನ ಪರವಾಗಿ ಮಾತಾಡ್ತೀನಿ ಅಂತ ಕೋಪ ಮಾಡ್ಕೋಬಿಡ ಸುಜಾತ. ಕಲಾರವಿ ಸಂಸಾರದ ಬಗ್ಗೆ ನಮಗೂ ಅಲ್ಪ ಸ್ವಲ್ಪ ಗೊತ್ತಿದೆ. ನಾವೊಂದ್ ವಸ್ತುನ ನಮ್ದು ಅನ್ಕೋತೀವಿ, ಅದ್ ನಮ್ಗೆ ಸೇರಿದ್ದಂತ ಸಂತೋಷನೂ ಪಡ್ತೀವಿ. ಅದನ್ನ ಬೇರೆ ಯಾರಾದ್ರೂ ತಗೊಂಡು ಹೋಗ್ತಾರೇನು ಅಂತ ಭಯ ಪಡೋ ಸಹಜ ತಾನೆ. ಅದಕ್ಕೋಸ್ಕರ ಇಲ್ಲದ ಅಪರಾಧ ಹೊತ್ತಿ ಕೊಲೆ ಮಾಡೋದ? ನ್ಯಾಯಾಲಯದಲ್ಲಿ ಸಾಕ್ಷಿಗಳು ಕೊಲೆ ಅಂತ ಹೇಳಿದ ಮಾತ್ರಕ್ಕೆ ಮನಸ್ಸಾಕ್ಷಿ ಇರೋರು ಅದನ್ನ ನಂಬ್ತಾರ? ರವಿ, ಜ್ಞಾನ ಬಂತು, ಹೋಗಿ ನೋಡೋಣ ಬಾ. ಶಾಂತ, ನಾನೀಗ ಇಲ್ಲಿದ್ದೀನಿ. ನಮ್ಮನೇಲೇ ರವಿ. ಇದು ನಿಮ್ಮನೇನಾ? ಪೊಲೀಸ್ ನೋಡಿಂದ ತಪ್ಪಿಸ್ಕೊಡೋ ಅವಸರದಲ್ಲಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಇದು ನಿಮ್ಮನೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ದೇವರು ನನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದಾನೆ ಈ ಮನೆಗೆ ಸೇರಿಸಿದ್ದಾನೆ ಅಂತ ಕಾಣಿಸುತ್ತೆ. ಶಾಂತ, ನನ್ನ ಯಾಕೆ ಕಟ್ಟಾಕಿದ್ದೀರಾ? ನನ್ನ ಫ್ರೆಂಡ್ ನಿಮ್ಮನ್ನು ನೋಡಿ ಹೆದರ್ಕೊಂಡು ಏರ್ಪಾಟ್ ಮಾಡಿದ್ದಾಳೆ. ಅವತ್ತು ಜೈಲಿನಲ್ಲಿ ನೀವು ತಾನೇ ನನ್ನ ನೋಡೋಕ್ ಬಂದಿದ್ದು? ಶಾಂತ, ನಿಮ್ ಫ್ರೆಂಡು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನೋಡಿ, ನಾನು ನಿಮ್ಮನ್ನ ಏನೂ ಮಾಡಲ್ಲ. ದಯವಿಟ್ಟು ಈ ಕಟ್ಟಿನ ಬಿಚ್ಚಿಬಿಡಿ. ನಾನು ಈಗಲೇ ಇಲ್ಲಿಂದಾನೆ ಹೊರಟೋಗ್ತೀನಿ. ದಯವಿಟ್ಟು ಈ ಕಟ್ಟಿನ ಬಿಚ್ಚಿಬಿಡಿ ಪ್ಲೀಸ್. ಶಾಂತ, ಅವನಿಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸು, ಇಲ್ಲ ಪೊಲೀಸ್ಗೆ ಫೋನ್ ಮಾಡ್ತೀನಿ. ಅವನ್ ಕಾಪಾಡಕ್ ಹೋಗಿ ನಮ್ ಪ್ರಾಣಕ್ಕೆ ನಾವೇ ಆಪತ್ತು ಅನ್ಕೊಳ್ಳೋದು ಬೇಡ.
ಬಿಡಿ ಶಾಂತ, ದಯವಿಟ್ಟು ಇಂಜೆಕ್ಷನ್ ಮಾತ್ರ ಕೊಡಬೇಡಿ ಪ್ಲೀಸ್. ನಾನು ನಿಮ್ಗೇನು ಮಾಡಲ್ಲ, ದಯವಿಟ್ಟು ಇಂಜೆಕ್ಷನ್ ಮಾತ್ರ ಕೊಡಬೇಡಿ ಶಾಂತ ಪ್ಲೀಸ್. ನಾನು ನಿಮ್ಗೇನು ಮಾಡಲ್ಲ, ಬಿಡಿ ಶಾಂತ, ದಯವಿಟ್ಟು ಇಂಜೆಕ್ಷನ್ ಮಾತ್ರ ಕೊಡಬೇಡಿ ಪ್ಲೀಸ್. ನಾನು ನಿಮ್ಗೇನು ಮಾಡಲ್ಲ, ದಯವಿಟ್ಟು ಇಂಜೆಕ್ಷನ್ ಮಾತ್ರ ಕೊಡಬೇಡಿ ಶಾಂತ ಪ್ಲೀಸ್. ನಾನು ನಿಮ್ಗೇನು ಮಾಡಲ್ಲ, ಬಿಡಿ ಶಾಂತ, ದಯವಿಟ್ಟು ಇಂಜೆಕ್ಷನ್ ಮಾತ್ರ ಕೊಡಬೇಡಿ ಬಿಡಿ ಶಾಂತ, ದಯವಿಟ್ಟು ಇಂಜೆಕ್ಷನ್ ಮಾತ್ರ ಕೊಡಬೇಡಿ ಪ್ಲೀಸ್, ದಯವಿಟ್ಟು ಇಂಜೆಕ್ಷನ್ ಮಾತ್ರ ಕೊಡಬೇಡಿ ಶಾಂತ ಪ್ಲೀಸ್ ಪ್ಲೀಸ್. ಶಾಂತ, 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 ಏನ್ರ ಕರೆದ್ರಲ್ಲ? ಇಲ್ಲಿ ನನ್ನ ಹತ್ರ ಒಂದು ಬಿಲ್ ಇತ್ತಲ್ಲ, ಅದು ಡ್ರಾನಲ್ಲಿ ಇಟ್ಟಿದ್ದೀನಿ. ಥ್ಯಾಂಕ್ ಯು ಶಾಂತ, ಥ್ಯಾಂಕ್ ಯು ವೆರಿ ಮಚ್. ನಾನೊಂದು ಲೆಟರ್ ಬರೀಬೇಕಾಗಿತ್ತು, ಈ ಕಟ್ಟನ್ನ ಬಿಚ್ಚಿದ್ರೆ ಅದೆಲ್ಲ ಆಗಲ್ಲ. ಕಾಗದ ಬರಿಬೇಕು ಅಂತ ಕಾರಣ ಹೇಳಿದ್ರೆ ನಾವೇ ನಿನ್ ಕಟ್ ಬಿಚ್ಚಲ್ಲ. ಈ ಕಟ್ಟು ಬಿಚ್ಚಿದ್ರು ಪರವಾಗಿಲ್ಲ, ನೀವೇ ಬರೆದ್ರು ಆಯ್ತು. ದಯವಿಟ್ಟು ಇದಕ್ಕಾದ್ರೂ ಅವಕಾಶ ಮಾಡ್ಕೊಡಿ. ನೀನೇ ಬರೆದ್ ಬಿಡೆ, ನನ್ನ ಕೈ ಹೆಚ್ಚಾಗಿದೆ, ಇಲ್ಲಿದ್ರೆ ನಾನೇ ಬರೆದಿದ್ದೆ, ಡ್ರಾನಲ್ ಕವರ್ ಇದೆ. ಕುಮಾರಿ ಸುಜಾತ 16, ದೇವಸ್ಥಾನದ ಬೀದಿ ರಸ್ತೆ, ನಂಜನಗೂಡು. ಪ್ರೀತಿಯ ಸುಜಾತ, ಈ ಪತ್ರವನ್ನು ನೋಡಿ ನಿನಗೆ ಆಶ್ಚರ್ಯವಾಗಬಹುದು, ಆದರೂ ಶ್ರದ್ಧೆಯಿಂದ ನೀನು ಈ ಪತ್ರವನ್ನು ಓದಬೇಕು. ಅನಾಥನಾಗಿರೋ ನನಗೆ ಈ ಪ್ರಪಂಚದಲ್ಲಿ ನೀನೊಬ್ಬಳೇ ನನ್ನ ಸ್ವಂತದವಳು ಅಂತ ನಂಬಿ ಈ ಕಾಗದದ ಜೊತೆ ಬಿಲ್ಲನ್ನು ಕಳಿಸ್ತಾ ಇದ್ದೀನಿ. ಇದರ ಮೂಲಕ ನನ್ನ ಸಂಪೂರ್ಣ ಆಸ್ತಿ ನಿನಗೆ ಸೇರುತ್ತೆ. ನಿನ್ನ ನೇರವಾಗಿ ನೋಡೋ ಅದೃಷ್ಟ ನನಗಿಲ್ಲದೆ ಇದ್ರು ನಿನಗೆ ನಿಮ್ಮ ಮಕ್ಕಳ ಮೇಲಿದ್ದ ಪ್ರೀತಿನ, ನಿನ್ನ ಹಾಲಿನಂತ ಮನಸ್ಸನ್ನ ನಿಮ್ಮ ಅಕ್ಕ ನನಗೆ ಹೇಳಿದ್ದಾರೆ. ನನ್ನ ಬಗ್ಗೆ ಸತ್ಯ ಏನು ಅಂತ ನೀವು ತಿಳ್ಕೊಳ್ಳೋ ಅಷ್ಟರಲ್ಲಿ ನಾನು ಜೀವಂತವಾಗಿರಲ್ಲ. ಸುಜಾತ, ಸತ್ಯವಾಗೂ ನಾನು ನಿಮ್ಮ ಅಕ್ಕನ ಕೊಲೆ ಮಾಡಲಿಲ್ಲ. ಅವಳೇನೇ ತಪ್ಪು ಮಾಡಿದ್ರು ಅವಳನ್ನ ಕೊಲೆ ಮಾಡೋಷ್ಟು ಕಟಕ ನಾನಲ್ಲ. ಕಲ ಬರೀ ನನ್ನ ಹೆಂಡತಿ ಆಗಿರಲಿಲ್ಲ, ನನ್ನ ತಾಯಿಯಾಗಿದ್ಲು, ನನ್ನ ಮಗಳಾಗಿದ್ಲು, ನನ್ನ ಸರ್ವಸ್ವನೂ ಆಗಿದ್ಲು. ಸುಳ್ಳು ಹೇಳಿ ನನ್ನ ಮೋಸ ಮಾಡಕ್ ನೋಡ್ತೀಯಾ? ನಿನ್ನ ಸ್ವಾರ್ಥಕ್ಕೋಸ್ಕರ ಅವಳ ಅಂದ ಅನಿಸ್ಕೊಂಡು ನೀನೇ ತಾನೇ ವ್ಯಾಪಾರ ಮಾಡಿದ್ದು. ನಿನ್ನನ್ನೇ ನಮ್ದೋಳಿಗೆ ತಾಳಿನೂ ಕಟ್ಟಿ ದ್ರೋಹನೂ ಬಗದು ನೀನೇ ತಾನೇ ಕಲಾನ್ ಕೊಲೆ ಮಾಡಿದ್ದು. ನಾನ್ ನೀನ್ ಸುಮ್ಮನೆ ಬಿಡಲ್ಲ, ನಾನ್ ನೀನ್ ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತಿದ್ಯ ನೀನು? ಬಿಟ್ಬಿಡೆ ಅವ್ರನ್ನ, ಬಿಟ್ಬಿಡೆ ಅವ್ರನ್ನ. ಸುಜಾತ, ನನ್ನ ಮಾತು ಕೇಳು ಸುಜಾತ ಪ್ಲೀಸ್, ನಾ ಹೇಳೋದನ್ನು ಕೇಳು ಸುಜಾತ. ಹಾಯ್, ಹಾಗಿದೆ ನನ್ನ ಎಂಟ್ರಿ? ಹಿಚ್ಕಾಕ್ ಫಿಲ್ಮ್ ತರ ಡೈನಾಮಿಕ್ ಆಗಿಲ್ಲ? ಓ, ಕೊಲೆಗಾರ ಮನೆ ಒಳಗೆ ಬಂದ್ಬಿಡ್ತಾನೆ ಅಂತ ಭದ್ರವಾಗಿ ಬಾಗಿಲು ಹಾಕೊಂಡಿದ್ದೀರಾ? ನೋಡಿ, ನಿಮ್ಮನೇಲಿ ಗಂಡಸರು ಯಾರು ಇಲ್ಲ ಅಂತ ನನ್ನನ್ನೇನಾದ್ರೂ ಕಾವಲು ಕಾಯ ಕೆಲಸಕ್ಕೆ ಹಾಕ್ಬಿಟ್ಟಿರಾ? ಆಮ್ ಎ ಬ್ಯುಸಿ ಮ್ಯಾನ್. ಹಾಗೆಲ್ಲ ಏನು ಹೇಳಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ರವಿ ವರ್ಮನ್ನ ಪೊಲೀಸ್ನವ್ರು ಹಿಡಿದು ಬಿಟ್ರು ಅನ್ನೋ ವಿಷಯ ತಿಳ್ಕೊಳಕೋಸ್ಕರ
ನಮ್ಮ ಚೀಫ್ ಎಡಿಟರ್ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವನ್ನ ಪೊಲೀಸ್ನವ್ರು ಹಿಡಿಯೋಷ್ಟರಲ್ಲಿ ಅವನ್ ನಮ್ಮ ಚೀಫ್ ಎಡಿಟರ್ನ ಕೊಲೆ ಮಾಡಿಬಿಡ್ತಾನೆ ಅನ್ನೋದು ಒಂದು ರೂಮರ್. ಅದಕ್ಕೋಸ್ಕರ ಪಾಪ ನಮ್ಮ ಚೀಫ್ ಎಡಿಟರ್ ಮನೆಯಿಂದ ಆಚೆನೆ ಬರ್ತಾ ಇಲ್ಲ, ಎಲ್ಲ ಕೆಲಸನೂ ಟೆಲಿಫೋನ್ನಲ್ಲೇ ಮುಗಿಸ್ತಾ ಇದ್ದಾರೆ. ತಗೊಳ್ಳಿ. ಏನಿದು? ಅಷ್ಟು ಬೇಗ ಮರ್ತುಬಿಟ್ರ? ನಿಮ್ಮ ಕನಸಿನ ರಾಜ ರವಿ ಶಾಸ್ತ್ರಿ ಫೋಟೋಸ್, ನಾನೇನಾದ್ರೂ ಅವ್ನ ಫೋಟೋಸ್ ತೆಗಿದೇ ಇದ್ದಿದ್ರೆ ಅವನು ಸೆಂಚುರಿ ಹೊಡಿತಾನೂ ಇರಲಿಲ್ಲ, ಇಂಡಿಯಾ ಗೆಲ್ತಾನೂ ಇರಲಿಲ್ಲ. ಯಾಕೆ ಅಂತ ಕೇಳಿ, ಲಾಸ್ಟ್ ಟೈಮ್ ಇಂಡಿಯಾ ಸಿಲೋನ್ ಮ್ಯಾಚ್ ನಡೆದಾಗ ಇಂಡಿಯಾ ಸೋತೋಯ್ತು. ಯಾಕೆ ಅಂತ ಗೊತ್ತಾ? ನಾನು ಕವರೇಜ್ಗೆ ಹೋಗ್ಲಿಲ್ಲ ಅದಕ್ಕೆ. ಇದರಿಂದ ನಿಮ್ಗೆ ಏನನ್ಸುತ್ತೆ? ರೀ ಡಾಕ್ಟರ್, ಸುಜಾತ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ, ಯಾಕೆಂದ್ರೆ ಶೀಸ್ ಅ ಗ್ರೇಟ್ ರೈಟರ್. ಸರಿ, ಕಾಫಿ ಗಿಫಿ ಏನ್ ಕೊಡಲ್ವೋ? ಅರ್ಥ ಆಯ್ತು ಬಿಡಿ, ನಾನು ಹೋಟ್ಲಲ್ಲೇ ಕುಡ್ಕೋತೀನಿ. ಬಾಯ್ ಅರ್ಜುನ್. ಒನ್ ಮಿನಿಟ್, ಸುಜಾತ ನಿನ್ನೆ ಎರಡು ದಿವಸ ಹೋಗ್ಬೇಕು ಅಂತ ಆಫೀಸ್ನಲ್ಲಿ ಹೇಳ್ಬಿಡಿ. ಎರಡು ದಿವಸ ಏನು, ಎರಡು ವಾರ ಬೇಕಾದ್ರೂ ಕೊಡಿಸ್ತೀನಿ. ಆದ್ರೆ ಆ ಕಂಸ ಅಂದ್ಕೋತಾನಲ್ಲ, ಹೋಗ್ಲಿ ಬಿಡಿ, ನಾನು ಹೇಳ್ಕೊತೀನಿ. ಬರ್ಲ ಯಾರದು ಶಾಂತ ಬಂದಿದ್ದು? ಯಾರೋ ಪೇಪರ್ ನೋಡು. ಶಾಂತ, ನಾನು ನಿಮ್ಮನ್ನ ಒಂದು ಮಾತು ಕೇಳ. ಕೇಳಿ. ನಿಮ್ಮ ಫ್ರೆಂಡ್ ಯಾಕೆ ನನ್ನ ನೋಡಿದ್ರೆ ಹಾಗೆ ನಡ್ಕೋತಾರೆ? ಅದೇ ನನಗೆ ಅರ್ಥ ಆಗ್ತಿಲ್ಲ. ಅದು ಅದು ಕಲಾ ತಂಗಿನೇ ಈ ಸುಜಾತ. ಈ ಸುಜಾತ ಕಲಾ ತಂಗಿನ? ತಂಗಿನೂ ನಿಜ ಹೇಳ್ಬಿಟ್ಟೆ, ಅದ್ ತಪ್ಪ. ಸರಿನೋ ತಪ್ಪು, ನ್ಯಾಯನೋ ಅನ್ಯಾಯನೋ ನಂಗೊಂದು ಗೊತ್ತಾಗ್ತಿಲ್ಲ. ಸುಜಾತ, ನಂಗೆ ಗೊತ್ತಿರೋದು ಹೇಳ್ತೀನಿ, ಕಲಾನ್ ಕೊಲೆ ಮಾಡಿದ್ದು ಖಂಡಿತ ಇವರಲ್ಲ. ಅದು ಹೇಗೆ ಹೇಳ್ತೀಯ? ಅವಳ ಮದುವೆ ಆದ್ಮೇಲೆ ಒಂದಿನೂ ನಮ್ಮನೆ ಕಡೆ ಬರಲಿಲ್ಲ, ಗಂಡನ ಪ್ರೀತಿಲಿ ನನ್ನನ್ನೂ ಮರ್ತು ಹೋಗಿದ್ಲು. ಕಲಾ ಗಂಡನ ಬಿಟ್ಟು ಇಲ್ಲಿಗೆ ಬಂದಾಗ ಕೂಡ ಆತನ ಬಗ್ಗೆ ಒಂದು ತಪ್ಪು ಮಾತನ್ನೂ ಆಗಲಿಲ್ಲ. ಎಲ್ಲ ನನ್ನ ಹಣೆ ಬರಹ ಅಂತ ಮಿಟ್ಟಸರು ಬಿಡ್ತಿದ್ಲೆ ಹೊರತು ಬೇರೆ ಏನು ಹೇಳಿಲ್ಲ. ನಾನು ಆಕ್ರೋಶ ಅನ್ನೋ ಕತ್ತಲಲ್ಲಿ ಆತನ ನೋಡಿ ಕತೆ ಬರ್ತೆ. ಶಾಂತಿ ಸಮಾಧಾನದ ಬೆಳಕಲ್ಲಿ ಒಂದ್ಸಲ ನೋಡೋ ಪ್ರಯತ್ನ ಮಾಡು, ನಿನಗೆ ಗೊತ್ತಾಗುತ್ತೆ. ಅಮ್ಮ, ರವಿ ವರ್ಮಾ ಅಪರಾಧಿನೋ ನಿರಪರಾಧಿನೋ ತಿಳಿಯದೆ ಒದ್ದಾಡ್ತಿದ್ದೀನಿ. ಅವರು ಒಳ್ಳೆಯವರು ಅಲ್ವೋ ಅಂತ ನೀನೇ ನನಗೆ ಸೂಚನೆ ತೋರಿಸ್ಬೇಕಮ್ಮ. ಅಮ್ಮ, ರವಿ ವರ್ಮ ಒಳ್ಳೆಯವರು ಅಂತ ನೀನು ನನಗೆ ತೋರಿಸ್ಬಿಟ್ಟೆ ಅಮ್ಮ. ಮೇಡಮ್, ನೀವು ತಾನೇ ರವಿ ವರ್ಮನ ಖಂಡಿಸಿ ಲೇಖನ ಬರೆದ ರಿಪೋರ್ಟರ್? ಹೌದು ಸರ್. ನಾನು ಅಡ್ವೊಕೇಟ್ ರಾಜಾರಾಮ್. ಕಲಾ ಕೊಲೆ ಕೇಸಲ್ಲಿ ರವಿ ವರ್ಮನ್ಗೋಸ್ಕರ ವಾದ ಮಾಡಿದ ನಾನೇ. ನಿಜ ಏನಂತ ಗೊತ್ತಿಲ್ಲದೆ ನೀವು ಬರೆದ್ಬಿಟ್ರಿ. ರವಿ ವರ್ಮ ಕೇಸಲ್ಲಿ ಸುಲಭವಾಗಿ ಗೆಲ್ಬೋದಾಗಿತ್ತು, ಆದರೆ ಏನೋ ಒಂದು ಕಾರಣಕ್ಕೋಸ್ಕರ ಕಲಾ ಬಗ್ಗೆ ನಿಜಾಂಶ ಏನು ಅಂತ ಕೋರ್ಟಲ್ಲಿ ಎಲ್ಲರ ಮುಂದೆನೂ ಹೇಳದೆ ಮುಚ್ಚಿಟ್ಬಿಟ್ರು. ಆ ವಿಚಾರವಾಗಿ ನಾನು ಮತ್ತೆ ಮತ್ತೆ ಕೇಳಿದ್ದಕ್ಕೆ ಅವ್ರು ಹೇಳಿದ ಒಂದೇ ಒಂದು ಉತ್ತರ ಏನು ಗೊತ್ತೆ? ನನ್ನ ಕಲಾನೇ ಹೋಗ್ಬಿಟ್ಲು, ಅವಳೇ ಹೋದ್ಮೇಲೆ ನನ್ನ ಬಗ್ಗಿದ್ರು ಒಂದೇ ಸತ್ರು, ಬೇಗ ಹೋಗಿ ಅವಳನ್ನ ಸೇರ್ಬಿಡ್ತೀನಿ, ನಾನು ಬಿಟ್ಬಿಡಿ ಸಾರ್ ಅಂದ್ಬಿಟ್ರು. Excuse me, Ms. Sujata. Yes. Sorry to disturb you. It's okay, sir. ಜೈಲ್ ನಲ್ಲಿ ನೀವು ಮತ್ತು ನಿಮ್ಮ ಫೋಟೋಗ್ರಾಫರ್ ಕೊನೆ ಸಾರಿ ರವಿ ವರ್ಮನ ಭೇಟಿ ಮಾಡಿದ್ರಲ್ಲ? ಹೌದು. ಅವನು ಆಡ್ತಿದ್ದ ಮಾತಿನಲ್ಲಿ ಯಾರ ಮೇಲೆ ಆದರೂ ಸೇರಿ ತಿಳಿಸ್ಕೋಬೇಕು ಅನ್ನೋ ರೋಷ ಏನಾದರೂ ಕಾಣ್ತಿತ್ತ? ಇಲ್ಲ ಸರ್. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಅವನು ನಿಮ್ಮ ಎಡಿಟರ್ ಬರೆದಿರೋ ಕಾಗದದಲ್ಲಿ ನೀವು ಬರೆದಿರೋ ಕಥೆನಲ್ಲಿ ಒಬ್ಬ ವಿಲನ್ ಇದ್ದಾನೆ ಅಂತ ಬರ್ತಾನೆ. ನಿಮ್ಗೇನಾದ್ರೂ ಆ ವಿಲನ್ ಯಾರು ಅಂತ ಗೊತ್ತಾ? ಸಾರಿ ಸರ್, ನಾನು ಅವನ್ನ ನೋಡಿದ್ದು ಮಾತಾಡಿದ್ದು ಕೇವಲ ಎರಡ್ ನಿಮಿಷ ಇರ್ಬೋದು. ನಾನು ಕೇಳಿದ ಯಾವ ಪ್ರಶ್ನೆಗೂ ಅವನ್ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಸರ್. ಹಾಗಾದ್ರೆ ಅವನ ಬಗ್ಗೆ ಅಷ್ಟೊಂದು ವಿವರವಾಗಿ ಕತೆ ಬರೆದಿದ್ದೀರಲ್ಲ,
ಹಾಗೆ ಬರೆಯೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಒಬ್ಬ ಖೈದಿಯ ಜೀವನ ಚರಿತ್ರೆ ಬರೆಯೋದು ಅಷ್ಟೊಂದು ಸುಲಭ ಅಲ್ಲ ಸರ್. ಸ್ವಲ್ಪ ನಿಜ, ಸ್ವಲ್ಪ ಕಲ್ಪನೆ ಎಲ್ಲ ಸೇರಿಸಿ ಬರಿಬೇಕಾಗತ್ತೆ. ನಾನು ಹಾಗೆ ಬರ್ದೆ. ಕಲ್ಪನೆ ಆದ್ರೂ ತುಂಬಾ ಚೆನ್ನಾಗಿ ಬರ್ದಿದ್ರು ನೋಡಿ. ಅವನ ಬಗ್ಗೆ ಏನಾದ್ರೂ ಸುಳಿ ಸಿಕ್ಕಲ್ಲಿ ತಕ್ಷಣ ನಮ್ಗೆ ಇನ್ಫಾರ್ಮ್ ಮಾಡಿ. ಶೋರ್ ಸರ್, ನಾ ಬರ್ತೀನಿ. ಓಕೆ. ಮಿಸ್ ಸುಜಾತ, ನೀವು ನಮಗೆ ಕೊಡೋ ಇನ್ಫಾರ್ಮೇಶನ್ ಅಲ್ಲಿ ನಿಮ್ಮ ಕಲ್ಪನೆ ಸೇರಿಸಬಾರ್ದು. ಓಕೆ. ಈಗ ಬಂದವರು ಪೊಲೀಸ್ ನೋಡ್ತಾನೆ. ಹೌದು, ಡ್ಯೂಟಿ ಸರಿಯಾಗಿ ಮಾಡ್ತೀವಿ ಅಂತ ತಿಳಿಸ್ಬಿಟ್ಟು ಹೋಗಕ್ ಬಂದಿದ್ದಾರೆ. ಪೊಲೀಸ್ ನನ್ನನ್ನು ಹುಡ್ಕೊಂಡ್ ಬಂದಿದ್ರು, ನೀವ್ಯಾಕೆ ನನ್ನ ಹಿಡ್ಕೊಳ್ಳಿಲ್ಲ? ಚಂಬಲ್ ಕಣಿವೆ ಡಾಕು, ನೀವು ನಿಮ್ಮನ್ನ ಹಿಡ್ಕೊಟ್ರೆ 100,000 ರೂಪಾಯಿ ಕೊಟ್ಬಿಡ್ತಾರೆ. ಅಂತೂ ಸುಜಾತ ನಗ್ಬಿಟ್ಲು, ಅಷ್ಟು ಸಾಕು ನನಗೆ. ಗಂಜಿ ಮಾಡಿ ತಗೊಂಡ್ಬರ್ತೀನಿ. ಕಣ್ಣುವಾಡು ಮಾತೆ ಹೃದಯದ ಮೌನ ಭಾವಗೀತೆ, ಕಣ್ಣುವಾಡು ಮಾತೆ ಹೃದಯದ ಮೌನ ಭಾವಗೀತೆ. ಅರ್ಥವು ನೂರಿದೆ ಸ್ವಂತವ ಸಾರಿದೆ, ಕಣ್ಣುವಾಡು ಮಾತೆ ಹೃದಯದ ಮೌನ ಭಾವಗೀತೆ, ಕಣ್ಣುವಾಡು ಮಾತೆ ಹೃದಯದ ಮೌನ ಭಾವಗೀತೆ. ಪ್ರಶ್ನೆ ನೂರು ಕೇಳಿತು, ಕೇರಿದಾಗ ಸಂಶಯ ಪ್ರೀತಿ ಹೂವ ಚೆಲ್ಲಿತು. ನಿನ್ನ ಕಣ್ಣ ನೋಟವು ಪ್ರಶ್ನೆ ನೂರು ಕೇಳಿತು, ಕೇರಿದಾಗ ಸಂಶಯ ಪ್ರೀತಿ ಹೂವ ಚೆಲ್ಲಿತು. ಕಣ್ಣು ಮನವಿದು ಕರಗಿ ಹೋಯಿತು, ಬಂಧ ತಂತು ಸಂಗ ನಿಜಾಂತರಂಗದಿಂದ, ಕಣ್ಣ ಅಂಚಿನಲ್ಲಿ ಹನಿ ನೀರ ಮುಂತನೋದ, ವಿಧಿಯಲ್ಲಿ ಕಥೆಯಲ್ಲಿ ಇದು ಹೇಳಲಾಗದ ಭಾವ. ಕಣ್ಣು ಆಡು ಮಾತೆ ಹೃದಯದ ಮೌನ ಭಾವಗೀತೆ,
ಕಣ್ಣು ಮಾಡು ಮಾತೆ ಹೃದಯದ ಮೂಲ ಭಾವಗೀತೆ ಅರ್ಥವು ನೂರಿದೆ ಸ್ವಂತವ ಸಾರಿದೆ ಕಣ್ಣು ಆಡು ಮಾತೆ ಹೃದಯದ ಮೂಲ ಭಾವಗೀತೆ ಕಣ್ಣು ಆಡು ಮಾತೆ ಹೃದಯದ ಮೂಲ ಭಾವಗೀತೆ ಸುಜಾತ, ನಾನು ಮುಖ್ಯವಾಗಿ ಮಾಡಬೇಕಾದ ಕರ್ತವ್ಯ ಒಂದಿದೆ. ಅದಕ್ಕೀಗಲೇ ಹೋಗ್ಬೇಕಾ? ನಾನು ನನ್ನ ಕರ್ತವ್ಯ ಪೂರೈಸೋದಕ್ಕಿಂತ ಮುಂಚೆನೆ ನಾನು ಪೊಲೀಸ್ನವ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಕಲಾ ಆತ್ಮಕ್ಕೆ ಶಾಂತಿ ಯಾಕೆ ಸಿಗುತ್ತೆ? ಅಕ್ಕನಿಗೋಸ್ಕರ ಮಾಡ್ತಿರೋ ಕರ್ತವ್ಯನ ತಂಗಿಯಾಗಿ ನಾನು ತಿಳ್ಕೊಬಾರ್ದೇನು? ಅದನ್ನ ಈಗ ತಿಳ್ಕೊಂಡು ಯಾವ ಪ್ರಯೋಜನವೂ ಇಲ್ಲ ಸುಜಾತ. ನಾನು ನನ್ನ ಕರ್ತವ್ಯ ಪೂರೈಸೋದ್ರಿಂದ ಈ ಸಮಾಜ ನನ್ನ ಒಳ್ಳೆಯವನು ಅಂತ ಬಿರುದ್ಕೊಟ್ಟು ಸನ್ಮಾನಿಸಲ್ಲ. ಅಥವಾ ನೀನು ತಪ್ಪು ಕಲ್ಪನೆ ಮಾಡಿ ಬರೆದ ನಿನ್ನ ಕಥೆಯ ನಾಯಕ ಮತ್ತೆ ಜನರ ದೃಷ್ಟಿನಲ್ಲಿ ಒಳ್ಳೆಯವನಾಗೋಕ್ಕೂ ಸಾಧ್ಯ ಇಲ್ಲ. ಆ ದೇವ್ರು ಎಲ್ಲಿ ಸೋತ್ನೋ ಅದೇ ಜಾಗದಲ್ಲಿ ನಾನು ಗೆಲ್ಲೋ ಕೊಟ್ಟಿದ್ದೀನಿ. ಆ ಥರದಲ್ಲಿ ಸರಿಯಾಗಿ ಯೋಚಿಸ್ತೆ ನಿಮ್ಮನ್ನು ತಪ್ಪಾಗಿ ಚಿತ್ರಿಸ್ಬಿಟ್ಟೆ. ಆ ಪಾಪಕ್ಕೆ ಪರಿಹಾರವಾಗಿ ನಾನು ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದು ಬೇಡವಾ? ನಿಮ್ಮ ಆಸ್ತಿ ಅನುಭವಿಸುವಾಗ್ಲು ಒಂದೊಂದು ತುತ್ತು ತಿನ್ನೋವಾಗ್ಲು ನನ್ನ ಭಾವ ಒಳ್ಳೆಯವರು ಅಂತ ನಾನು ನೆನೆಸ್ಕೊಬಾರ್ದೇನು? ನಿಜ ಏನು ಅಂತ ದಯವಿಟ್ಟು ಹೇಳಿ. ಹೇಳ್ತೀನಿ ಸುಜಾತ, ಖಂಡಿತ ಹೇಳ್ತೀನಿ. ನಾನು ಕಲಾನ ಮೊದಲೇ ಸಲ ನೋಡಿದ ತಕ್ಷಣ ಅವಳ ಅಂದಕ್ಕೆ ಸೋತು ನನ್ನ ಅಡ್ವರ್ಟೈಸಿಂಗ್ ಕಂಪನಿಗೆ ಮಾಡ್ಲಾಕ್ ಬಾ ಅಂತ ಕರೆದಿದ್ದು ನಿಜ. ಆದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಅವಳ ಕೆಲಸದಿಂದ ತೆಗೆದಾಕ್ಸಿದ್ದು ಅಂತ ನೀನ್ ಬರೆದಿದ್ದೀಯಲ್ಲ, ಅದು ಮಾತ್ರ ನಿಜ ಅಲ್ಲ. ಕಲಾ ಕೆಲಸ ಮಾಡ್ತಿದ್ದ ಅವಳ ಆಫೀಸ್ ಮ್ಯಾನೇಜರ್ ಅವಳ ಕೆಡ್ಸೋಕ್ ಪ್ರಯತ್ನ ಪಟ್ಟ. ಅವನ ಪ್ರಯತ್ನದಲ್ಲಿ ಸೋತಿದ್ರಿಂದಾನೆ ಅವಳ ಕೆಲಸದಿಂದ ತೆಗೆದಾಕ್ಬಿಟ್ಟ. ಈ ವಿಷಯ ಮೊದಲು ನನಗೂ ಗೊತ್ತಿರಲಿಲ್ಲ. ಸೆಪ್ಟೆಂಬರ್ 5ನೇ ತಾರೀಕು ಕಲಾನ ನೋಡಕ್ ಬಂದಾಗ ಅವಳೇ ಎಲ್ಲ ವಿಷಯನೂ ಹೇಳಿದ್ಲು. ಸುಜಾತ, ಕಲಾಗ್ ನಾನು ಕೆಲಸ ಕೊಟ್ಟಿದ್ದು ಅವಳ ಮೇಲಿನ ಅನುಕಂಪದಿಂದ ಅಲ್ಲ, ನಿಜವಾಗ್ಲೂ ನನಗೂ ಅವಳ ಮೇಲೆ ಆಸೆ ಇತ್ತು. ನಾನೊಬ್ಬ ಒಳ್ಳೆ ಪೇಂಟರ್, ಆದರೆ ಒಳ್ಳೆ ಫೋಟೋಗ್ರಾಫರ್ ಅಲ್ಲ. ನಮ್ಮ ಕಂಪ್ನಿನಲ್ಲಿ ಅರ್ಜುನ್ ಅಂತ ಒಬ್ಬ ಪಾರ್ಟ್ ಟೈಮ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದ. ಅರ್ಜುನ್? ಹೌದು, ಸುಪ್ರಭಾತ ಪೇಪರ್ನಲ್ಲೂ ಕೆಲಸ ಮಾಡ್ತಿದ್ದಾನೆ. ಅವನೇ ಕಲಾನ ಮಾಡಲ್ ಆಗಿ ನಿಲ್ಸಿ ಫೋಟೋ ತೆಗೆದಿದ್ದು. ಏನ್ ರಸ್ತು, ಏನ್ ಕಲರ್, ಏನ್ ಪಾಸ್ಟರ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಕೂಡ್ಲು ಒಳ್ಳೆ ಜೋರ್ ಜಲಪಾತ ಇದ್ದಾಗಿದೆ. ಅರ್ಜುನ್, ಬೇಗ ಕೆಲಸ ಮಾಡೋ. ನೋಡೋ, ಕೆಲಸ ಮಾಡೋರ್ಗೆ ಒಂಥರ ಎನ್ಕರೇಜ್ಮೆಂಟ್ ಕೊಟ್ರೇನೆ ಕೆಲಸ ಮಾಡೋಕೆ ಒಂಥರ ಕಿಕ್ ಬರೋದು. ಎಲ್ಲಿ ಮಿಸ್ ಕಲಾ, ನಿಮ್ಮ ಮೈ ಮೇಲೆ ತಣ್ಣೀರು ಬಿದ್ದಾಗ ಅದೇನು ಎಕ್ಸ್ಪ್ರೆಷನ್ ಕೊಡ್ತೀರ ಸ್ವಲ್ಪ ಕೊಡಿ. ಮೈ ಮೇಲೆ ತಣ್ಣೀರ? ಯಾಕಪ್ಪ ಆ ಎಕ್ಸ್ಪ್ರೆಷನ್? ಆಹ್ಲಾದಕರಕ್ಕೆ, ಉಲ್ಲಾಸಕರಕ್ಕೆ ಏನೋ ಕ್ಯಾಪ್ಷನ್ಗೋಸ್ಕರ. ಕಮ್ ಆನ್, ಗೆಟ್ ರೆಡಿ. ಜಸ್ಟ್ ಎ ಮಿನಿಟ್. ಯೆಸ್, ಲಿಟಲ್ ಲೆಫ್ಟ್, ಗುಡ್ ಅಪ್, ಚಿನ್ ಔಟ್, ಸ್ಮೈಲ್, ದಟ್ಸ್ ಇಟ್, ಶೂಟ್. ರವಿ, ಹ್ಮ್, ಕಲನ್ ಅವರಮ್ಮ ಮಾಡ್ಲಿಂಗ್ ಗೋಸ್ಕರ ಹೆತ್ತ ಕಾಣಿಸ್ಕೊಣ. ಏನು ಸ್ಟ್ರಕ್ಚರು, ಏನು ಸ್ಮಾರ್ಟ್ನೆಸ್, ಅಬಬಬಬಬಬ ಎಲ್ಲಿ ಹಿಡ್ದೋ ಯಾವ ಥರನ? ಯಾಕೆ? ಆಹಾ, ಈ ಕಣ್ಣಲ್ಲಿ ನೋಡೋ ಏನು ಬ್ರೈಟ್ನೆಸ್, ಈ ಮುಖದಲ್ಲಿ ನೋಡೋ ಏನು ಸ್ಮಾರ್ಟ್ನೆಸ್. ಈ ಕೆಂಪು ತುಟಿಗಳನ್ನ ನೋಡ್ತಾ ಇದ್ರೆ ಫೋಟೋಗೆ ಹಾಗೆ ಮುತ್ತು ಕೊಟ್ಬಿಡ ಅನಿಸ್ತದೆ. ಡೋಂಟ್ ಮಿಸ್ಟೇಕ್. ಕೆಲಸ ನೋಡು, ಹೋಗು. ಸರಿ ಸರಿ. ಸ್ವಲ್ಪ ರೈಟ್ ತಗೊಳ್ಳಿ, ಸ್ವಲ್ಪ ಲೆಫ್ಟ್ ಬನ್ನಿ. ಲೆಫ್ಟ್ ಬನ್ನಿ ಅಂದ್ರೆ ಊರಾತನೆ ಹೋಗ್ತಿದ್ರಲ್ಲ. ನೀವು ಮುಟ್ಟಿದ್ದೇನೆ ಹೇಳಿ, ನಾನೇ ನಿಂತ್ಕೋತೀನಿ. ಒಳ್ಳೆ ಮುಟ್ಟಿದ್ರೆ ಮುನಿಯಾಗಿ ಆಗ್ತಿದ್ರಲ್ಲ, ಇದಕ್ಕೆಲ್ಲ ಯಾತಕ್ಕೆ ಮಾಡ್ಲಿಂಗ್ ಮಾಡ್ಬೇಕು? ಹಾ,
ಯಾವ್ದಾದ್ರು ಬೊಂಬೆ ಫೋಟೋ ತೆಗಿಬೋದಲ್ಲ. ಕಮಾನ್ ಗೆಟ್ ರೆಡಿ. ಕಮಾನ್ ಗೆಟ್ ರೆಡಿ. ಶೋ ಅಡ್ವರ್ಟೈಸ್ಮೆಂಟ್ಗೆ ಹೊಸ್ತರ ಫೋಟೋ ತೆಗಿಬೇಕು. ಹೋಗಿ ಟವಲ್ ಕಟ್ಕೊಂಡ್ ಬಾ. ಟವಲ ಅದ್ ಸಾಧ್ಯ ಇಲ್ಲ. ನಿಮ್ಮದೊಳ್ಳೆ ತಲೆನೋವಾಯ್ತಲ್ಲ, ರವಿ ಬಂದ್ರೆ ಬೈತಾನೆ. ಬೇಗ ಹೋಗಿ ಟವಲ್ ಕಟ್ಕೊಂಡ್ ಬನ್ನಿ. ಟವಲ್ ಕಟ್ಟೋಕ್ ಸಾಧ್ಯ ಇಲ್ಲ, ಬೇಕಾದ್ರೆ ಬೇರೆ ಮಾಡರ್ನ್ ಡ್ರೆಸ್ ಹಾಕೊಂಡ್ ಬರ್ತೀನಿ. ಸರಿ, ಮಾಡರ್ನ್ ಡ್ರೆಸ್ ಹಾಕೊಂಡ್ ಬನ್ನಿ, ಬೇಗ ಹೋಗಿ. ಕ್ವಿಕ್ ಕ್ವಿಕ್. ಭಾಸ್ಕರ್ ಬಂದೆ ಸರ್. ನೋಡಪ್ಪ, ಆರ್ಟಿಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಬರಕ್ಕೆ ಲೇಟ್ ಆಗುತ್ತೆ. ನೀನ್ ನಿಧಾನಕ್ಕೆ ಹೋಗಿ ಟಿಫನ್ ಮಾಡ್ಕೊಂಡು ನಿಧಾನಕ್ಕೆ ಬಾ. ಓಕೆ ಸರಿ. ಹಲೋ ರವಿ, ನಾನ್ ವಿಶ್ವನಾಥ್ ಮಾತಾಡ್ತಾ ಇದ್ದೀನಿ. ನಮ್ ಕಂಪನಿ ಸೋಪ್ ಅಡ್ವರ್ಟೈಸ್ಮೆಂಟ್ಗೆ ಒಂದ್ ಒಳ್ಳೆ ಹೊಸ ಡಿಸೈನ್ ಬೇಕು, ಇಲ್ಲಿಸ್ಟೇಟ್ ವೀಕ್ಲಿ ಪಬ್ಲಿಸಿಟಿ ಕೊಡೋಕೋಸ್ಕರ. ಹೌದು, ಅದು ಇಂಟರ್ನ್ಯಾಷನಲ್ ಮ್ಯಾಗಝಿನ್ ಅಂತ ನಿಮ್ಗೂ ಗೊತ್ತ ತಾನೆ. ಡಿಸೈನ್ ಸಾಯಂಕಾಲದೊಳಗೆ ರೆಡಿ ಆಗಬೇಕು. ಒಳ್ಳೆ ಡಿಸೈನ್ ಬೇಕು ಅಂತೀರಾ, ಅರ್ಜೆಂಟ್ ಮಾಡಿದ್ರೆ ಹೇಗೆ ಸರ್? ಸ್ಪೆಷಾಲಿಟಿ ಅಂಡ್ ಪಂಕ್ಚುಯಾಲಿಟಿ ಇರೋದು ಮಿಸ್ಟರ್ ರವಿ ಹತ್ರ ತಾನೆ ಇರ್ಬಹುದು ಸರ್. ಆದ್ರೆ ಡಿಸೈನ್ ಚೆನ್ನಾಗಿರ್ಬೇಕಲ್ಲ. ಅರ್ಜುನ್ ಇಲ್ಲ, ಕಲಾ ಇನ್ನು ಬಂದಿಲ್ಲ. ಓಕೆ ಸರ್, ಐ ವಿಲ್ ಟ್ರೈ ಟು ಡೂ ಮೈ ಲೆವೆಲ್ ಬೆಸ್ಟ್. ಆಫೀಸಿಗೆ ಬರೋದು ಈ ಟೈಮ್ಗ, ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ನನಗೆ ಎರಡು ದಿವಸ ಲೀವ್ ಬೇಕಾಗಿತ್ತು, ಜೊತೆಗೆ ಸ್ವಲ್ಪ ಹಣನೂ ಬೇಕು. ಯಾಕೆ? ನಮ್ಮ ತಂದೆಗೆ ಮೈ ಹುಷಾರಿಲ್ವಂತೆ, ಊರಿಗೆ ಹೋಗ್ಬೇಕಾಗಿತ್ತು. ಎಷ್ಟೊತ್ತಿಗೆ ಟ್ರೈನು? 11 ಗಂಟೆಗೆ. ಅದು ಬಿಟ್ರೆ 3 ಗಂಟೆಗೆ. ಸರಿ, ಆ ಟ್ರೈನ್ಗೆ ಹೋಗೋರಂತೆ, ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಕ್ವಿಕ್ ಕ್ವಿಕ್, ಏನ್ ನೋಡ್ತಾ ಇದ್ದೀರಾ, ಹೋಗಿ. ಅರೆ ಕಣ್ಣಾಕ ಅಷ್ಟೊಂದು ಕಪ್ಪಿಸ್ಕೊಂಡಿದ್ಯಾ? ಇಲ್ಲೇನು ಭರತನಾಟ್ಯ ಆಡ್ತೀಯಾ? ಟಚ್ಅಪ್ ಮಾಡ್ಕೋ, ಭಾಸ್ಕರ್ ಟ್ರೈ ಕೊಡು. ಯಾಕಲ್ಲ ಲೇಟ್ ಮಾಡ್ತಿದ್ಯಾ? 5 ಗಂಟೆ ನಾನು ಡಿಸೈನ್ ರೆಡಿ ಮಾಡಬೇಕು. ಕಮಾನ್ ಹರಿಯ. ಕಲಾ, ಏನಾಗಿದೆ ನಿನಗೆ? ಯಾಕೆ ನನ್ನ ಪ್ರಾಣ ತೆಗಿತಿದ್ಯಾ? ಗೆಟ್ ರೆಡಿ. ರೆಡಿ, left, chin up, chin down, little, ready, smile, kala smile, smile I say smile, neene advertisement post kodta idiya illa na sattode anta santa padtidiya, jawabdaari illa janagalu ill kelsa madodu nanage ishta illa. Get out! I say get out! Lights off! ನಡವಳಿಕೆ ಬಗ್ಗೆ ನನಗೆ ನಾಚಿಕೆ ಆಗ್ತಿದೆ. ಕೆಲಸ ಟೆನ್ಷನ್ ಆಗೋಯ್ತು. ನನಗೆ ಗೊತ್ತಿಲ್ಲದೇನೆ ನಾನು ಈ ತರ ಸಲಿಗೆ ತಗೊಂಡ್ಬಿಡ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಹಾ, ಹಣ ಕೇಳಿದ್ದಿಲ್ಲ, ಆದಷ್ಟು ಬೇಗ ಬಂದ್ಬಿಡು. ನೀ ನೀಡಿದ ಪ್ರೇಮ ಸುಖ ತಂದಿದೆ, ನಾ ಮಾಡಿದ ಪುಣ್ಯ ಫಲ ನೀಡಿದೆ. ನೀ ನೀಡಿದ
ತಂದಿದೆ, ನಾ ಮಾಡಿದ ಪುಣ್ಯ ಫಲ ನೀಡಿದೆ. ಬಾನಾಡಿ ನಾಚೋ ಹಾಗೆ ನಿನ್ನ ಸೇರೀಗ, ಬಾನಲ್ಲಿ ತೇಲೋ ಆಸೆ ಬಂತು ನನ್ನಲ್ಲಿ. ಬಾಳೊಂದು ಹೂವ ದೋಣಿ ಅಲ್ಲಿ ನಾವು ಕೂಡಿ, ಜೇನಾಟ ಆಡೋ ಆಸೆ ತುಂಬಿನವಾಗಿ. ಚಂದ ನೀ ನೋಡು ನೋಟ ಅಂದ, ನೀ ಹಾಡೋ ಹಾಡೆ ಚಂದ, ನಿನ್ನನ್ನು ಕಂಡು ಸೋತೇನ. ನೀ ನೀಡಿದ ಪ್ರೇಮ ಸುಖ ತಂದಿದೆ, ನಾ ಮಾಡಿದ ಪುಣ್ಯ ಫಲ ನೀಡಿದೆ. ಮಾಡಲಾಗಿ ಬಂದ ಕಲಾ ನನ್ನ ಮನೆ ಬೆಳಗೋ ದೀಪ ಆಗ್ಲಿ. ಅದು ಅವಳ ಅದೃಷ್ಟ ಅಲ್ಲ, ನಾನು ಮಾಡಿದ ಪುಣ್ಯ. ಕಲಾ ನನ್ನ ಬಾಳ್ನಲ್ಲಿ ಬಂದ್ಮೇಲೆ ನಾವು ಈ ಜಗತ್ತನ್ನೇ ಮರೆತು. ಹಲೋ, ಯಾರು? ಹಲೋ, ಅಲ್ಲಿ ಕಲಾನವರು ಇದ್ದಾರಾ? ರವಿ ಅಲ್ಲಿದ್ರೆ ಕಲಾ ಇಲ್ಲೇ ಇರೋದು. ನನ್ನ ಧ್ವನಿ ಕಂಡು ಹಿಡಿದು ಬಿಟ್ಯಾ? ಧ್ವನಿನೇನು, ಎಲ್ಲ ಕಂಡು ಹಿಡಿದು ಬಿಟ್ಟೆ. ಎಲ್ಲಾನು ಕಂಡು ಹಿಡಿದು ಬಿಟ್ಯಾ? ಎಲ್ಲ ಅಂದ್ರೆ ಚೀನಾ? ಏನು ಏನ್ ಚೀ? ಹೊಸ್ತಾಗಿ ಮದುವೆ ಆದವ್ರು ಹೀಗ್ತಾನೆ ಮಾತಾಡೋದು? ಅದ್ ಸರಿ, ಏನ್ ಮಾಡ್ತಾ ಇದೀಯಾ? ಒಬ್ಳೆ ಕೂತ್ಕೊಂಡು ನಿಮ್ಗೋಸ್ಕರ ಎದುರು ನೋಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತಾನೆ ನಿನ್ ಕಾಯಿಸ್ತೀನಿ, ರಾತ್ರಿ ಹೊತ್ತು ಸಿನ್ಸಿಯರ್ ಆಗಿ ಬಂದ್ಬಿಡ್ತೀನಲ್ಲ. ಇವತ್ತು ಕೆಲ್ಸ ಇದೆ, ಜಮಾಯಿಸ್ಬೋಣ ಇಬ್ರು. ನಿಮ್ ಯಾವಾಗ್ಲೂ ಈ ಕೆಲ್ಸದ್ದೇ ಯೋಚನೆ. ನಿನ್ನ ಹತ್ರ ತಾನೇ ಮಾತಾಡ್ತಿದ್ದೀನಿ, ಈ ವಯಸ್ಸಲ್ಲಿ ಬೇರೆ ಇನ್ನೇನು ಮಾತಾಡಬೇಕು? 60 ವರ್ಷ ಆದ್ಮೇಲೆ ಇದ್ದೇ ಇದೆ ಭಗವದ್ಗೀತೆ ವಿಷಯ. ಹಾ ನೋಡು, ಕರೆಕ್ಟ್ ಆಗಿ 5 ಗಂಟೆಗೆ ಬರ್ತೀನಿ, ರೆಡಿಯಾಗಿರು. ಇಬ್ರು ಜಾಲಿಯಾಗಿ ಒಂದ್ ಪಿಕ್ಚರ್ ನೋಡಕ್ ಹೋಗೋಣ. ಓಕೆ ಓಕೆ, ಅಷ್ಟ್ರಲ್ಲಿ ರೆಡಿ ಆಗ್ಬಿಡ್ತೀನಿ. ಓಕೆ ಡಾಲಿ. ರವಿ, ಹಾಯ್. ಕಲಾ, ಸಾರಿ, ಮಿಸಸ್ ಕಲಾ ರವಿ ವರ್ಮಾ. ಬನ್ನಿ ಅರ್ಜುನ್. ಬನ್ನಿ ಅಂತ ನಾನು ಕರೀಲೇಬೇಕಾಗಿಲ್ಲ,
ನನಗಿಷ್ಟವಾದ ಜಾಗಕ್ಕೆ ನಾನೇ ನೇರವಾಗಿ ಬಂದ್ಬಿಡ್ತೀನಿ. ಹೌದು, ತುಂಬಾ ದಿವಸದಿಂದ ನೀವು ಕಾಣಿಸ್ಲೇ ಇಲ್ಲ, ಪರ್ಸನಾಲಿಟಿ ಕೂಡ ವೀಕ್ ಆಗಿರೋ ಹಾಗೆ ಕಾಣ್ತಿದೆ. ಎಲ್ಲ ತಮ್ಮ ಚಿಂತೆಯಿಂದಾನೇ. ನನ್ನ ಚಿಂತೆನಾ? ಹೌದು, ಗೆಳತಿನ ಬಿಟ್ಟು ದೂರ ಇದ್ರೆ ಚಿಂತೆ ಬರೋಲ್ವಾ? ಮಾಡೆಲ್ ಆಗಿದ್ದಕ್ಕಿಂತ ಮದುವೆ ಆದ್ಮೇಲೆ ನಿನ್ ಬಾಡಿ ಶೇಪ್ ತುಂಬಾ ಅಟ್ರಾಕ್ಟಿವ್ ಆಗಿದೆ, ಅಲ್ಲಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕೂಡ ಕಾಣ್ತಾ ಇದೆ. ಎಕ್ಸ್ಕ್ಯೂಸ್ ಮೀ, ನಮ್ ಯಜಮಾನರು ಬರೋ ಹೊತ್ತಾಯ್ತು. ಯು ಮೀನ್ ನಿಮ್ ಯಜಮಾನರು ಬರೋ ಹೊತ್ತಿನಲ್ಲಿ ನಿಮ್ ಬ್ಯೂಟಿ ವರ್ಣನೆ ಬೇಡ ಅಂತಾನ? ಯು ಆರ್ ಕರೆಕ್ಟ್. ಅಂದ ಹಾಗೆ ನಿಮ್ ಯಜಮಾನರು ಎಷ್ಟೊತ್ತಿಗೆ ಬರ್ತಾರೆ? ಇನ್ನೊಂದ್ ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತಾರೆ. ಇನ್ನೂ ಅರ್ಧ ಗಂಟೆ ಇದೆಯಲ್ಲ, ನನಗೆ ಬೇಕಾಗಿರೋದು ಓನ್ಲಿ 10 ಮಿನಿಟ್ಸ್. ಅದಕ್ಕೆ ಮುಂಚೆ ಹ್ಯಾವ್ ಎ ಗ್ಲಾನ್ಸ್. ಆಗಿದೆ ಎಫೆಕ್ಟ್ ಯಾವುದೇ ಆಗಲಿ, ನೇಕೆಡ್ ಆಗಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ಲ? ನಾಲ್ಕು ಜನ ಎದುರಿಗಿದ್ರೆ ಈ ತರ ಫೋಟೋಸ್ ತೆಗೆಯೋದು ತುಂಬಾ ಕಷ್ಟ. ನೀನ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಒಬ್ಳೆ ಇರ್ಬೇಕು, ನಾನ್ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಫಿಕ್ಸ್ ಮಾಡಿ ಈ ತರ ಒಳ್ಳೆ ಫೋಟೋಸ್ ನ ತೆಗಿತಾನೆ ಇರ್ಬೇಕು. ಕಳ್ಸಂದಿಂದ ಇಂಥ ಫೋಟೋ ತೆಗೆದು ನನ್ಗೆ ತೋರಿಸ್ತೀಯಾ? ಹ್ಮ್, ಮೊದ್ಲು ನಿನಗೆ ತೋರಿಸ್ತೀನಿ, ನೀನನ್ನ ಅಡ್ಜಸ್ಟ್ ಮಾಡ್ಕೊಳ್ದೆ ಹೋದ್ರೆ ನಿನ್ ಗಂಡನಿಗೂ ತೋರಿಸ್ತೀನಿ. ಈ ಫೋಟೋ ಸರ್ದ ಹಾಕಿದ್ರೆ ಏನಂತೆ, ನೆಗೆಟಿವ್ಸ್ ನನ್ನ ಹತ್ರ ಇದೆ, ಅದರಿಂದ ಪವರ್ ಆಫ್ ಪ್ರಿಂಟ್ ಹಾಕ್ಲಬಹುದು, ಲೈಫ್ ಸೈಜ್ ಅನ್ಲಾಜ್ ಮಾಡಿ ನಿಮ್ಮ ಯಜಮಾನರು ತೋರಿಸ್ಲಬಹುದು. ಹಾಗಾದ್ರೆ ಸಿಂಪಲ್ ಆಗಿ ಎಷ್ಟಂತ ಹೇಳ್ಬಿಡು. ಹಾ, ಒಂದು ಚಿಕ್ಕ ರಿಕ್ವೆಸ್ಟ್, ಸಿಂಪಲ್, ವೆರಿ ಸಿಂಪಲ್. ನಿನ್ ತಾಳಿನ ಸಿಕ್ಕಲ್ಲ, ಬರೀ ನಿನ್ ಡ್ರೆಸ್ ನ ಮಾತ್ರ, ಒಂದೇ ಒಂದ್ ದಿವಸ ನಿನ್ನ ಸೌಂದರ್ಯನ ನನಗೊಪ್ಪಿಸಿದ್ರೆ ಸಾಕು. ಈಗ ಬೇಕಾದ್ರೂ ಹೋಗ್ತೀನಿ, ಆದ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೊ, ಎನಿ ಒನ್ ಡೇ ನೀನ್ ಯಾವಾಗ ಪರ್ಮಿಷನ್ ಕೊಟ್ಟರು ಸರಿ, ಐ ಆಮ್ ರೆಡಿ. ಆದ್ರೆ ಆಗೋಲ್ಲ ಅಂತ ಮಾತ್ರ ಹೇಳ್ಬೇಡ, ಇಲ್ಲ ಅಂದ್ರೆ ನೆಗೆಟಿವ್ ಫ್ರೆಂಡ್ ನಿನ್ ಗಂಡ. ರವಿ ಬಂದ ಅಂತ ಕಾಣುತ್ತೆ, ಅವನು ಈಗಲೇ ಇದನ್ನೆಲ್ಲ ನೋಡೋ ಚೆನ್ನಾಗಿರಲ್ಲ. ಡೋಂಟ್ ಫಾರ್ಗೆಟ್, ಜಸ್ಟ್ ಒನ್ ಡೇ. ಹಾಯ್ ಅರ್ಜುನ್. ಹಾಯ್. ನೋಡು, ಬಹಳ ದಿವಸ ಆಯ್ತಲ್ಲ, ಯಾರೋ ಹೇಳಿದ್ರು ನೀವು ಸತ್ತೋಗ್ಬಿಟ್ಟೆ ಅಂತ. ಒಂದು ವಿಷಯಕ್ಕೋಸ್ಕರ ಸಾಯ್ತಾನೆ ಇದೀನಿ ಕಣ. ಅದೇನ್ ಹೇಳು, ನಾ ಮುಗಿಸ್ಕೊಡ್ತೀನಿ. ನಿನಗಷ್ಟು ತೊಂದ್ರೆ ಕೊಡಲ್ಲ, ನಾನೇ ಮುಗ್ಸಕ್ ನೋಡ್ತೀನಿ, ನನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಿನ್ನ ಹತ್ರ ಬರ್ತೀನಿ. ಏ ನಿಂತ್ಕೊಳ್ಳೋ ಕಲಾ, ಅರ್ಜುನ್ ಕಾಫಿ ಗೀತಿ ಕೊಡಲ್ವಾ? ಬರೀ ಕಾಫಿ ಯಾವನ್ಗೋ ಬೇಕು? ಕಲಾ ಹತ್ರ ಸ್ಪೆಷಲ್ ಔತರಣನೇ ಕೇಳಿದೀನಿ. ಒನ್ ಡೇ. ಏ ಅರ್ಜುನ್, ಪಿಚ್ಚರ್ ಹೋಗ್ತಾ ಇದ್ದು ಬರ್ತೀಯಾ? ನೋಡೋಣ, ಗಂಡ ಹೆಂಡತಿ ಹೊರದಾಗ ಮದುವೆ ಆಗಿದ್ರೆ ಹಾಯ್ ಅಷ್ಟು ಕರ್ಕೊಂಬನ್ನಿ, ನಾ ಬೇರೆ ದಿವಸ ನೋಡ್ತೀನಿ. ಹಾಯ್ ಕಲಾ, ಯಾಕೆ ತೋರ್ತಾ ಇದೀಯಾ? ತಗೋ ಹೊರಿಸ್ಕೋ, 5 ನಿಮಿಷದಲ್ಲಿ ಬರ್ತೀನಿ, ರೆಡಿ ಆಗಿರು. ಓಕೆ. ಓ ಐ ಎಮ್ ಸಾರಿ, ಅಮ್ಮ ಅವ್ರ ದೇವ್ರ ಪೂಜೆ ಕೆಲಸ ಎಲ್ಲ ಮುಗಿತಾ? ಕಲಾ, ನಿನ್ ಹತ್ರ ಒಂದು ವಿಷಯ ಕೇಳಬೇಕು ಅಂತ. ಕೇಳಿ. ಪ್ರತಿದಿನ ದೇವ್ರ ಹತ್ರ ನೀನ್ ಏನ್ ಕೇಳ್ಕೊತೀಯಾ? ಕೇಳ್ಕೊಳ್ತೀನಿ. ಕುಂಬಳಕಾಯಿ. ಕುಂಬಳಕಾಯ? ಅದ್ರ ಬೆಲೆ ಕಡಿಮೆ ಆಗ್ಲಿ ಅಂತಾನ? ಸತ್ಯವಾಗ್ಲೂ ಆಗೋದಿಲ್ಲ, ಐ ಆಮ್ ಇಂಟ್ರೆಸ್ಟೆಡ್ ಐತೆ. ಏನ್ ಕೇಳ್ಕೊತೀಯಾ ಹೇಳು. ಉದ್ದಾದ ಚುರುಕಾದ ಗಂಡು ಮಗು ಬೇಕು ಅಂತ. ಅಂದ್ರೆ ಅದೆರಡು ನನ್ನ ಹತ್ರ ಇಲ್ಲ ಅಂತ ನಿನ್ನ ಅಭಿಪ್ರಾಯನ? ಈಗ ಯಾಕೆ ಮಾತಿಲ್ಲ, ಬಂದು ಟಿಫನ್ ಮಾಡಿ. ನನಗ್ ಬೇಡ, ನೀ ದೇವ್ರ ಹತ್ರ ಏನ್ ಕೇಳ್ಕೊತೀಯ ಅಂತ ಹೇಳೋವರೆಗೂ ನನಗೆ ತಿಂಡಿ ಊಟ ನಿದ್ದೆ ಯಾವುದು ಬೇಡ. ಏನ್ ಕೇಳ್ಕೊತೀಯ ಹೇಳು. ಸರಿ, ನಾನು ನನ್ ಗಂಡ ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕು. ಯಾವ ಕಾರಣದಿಂದಾನು ನಮ್ಮಿಬ್ಬರ ಮಧ್ಯೆ ಜಗಳ, ವೈಮನಸ್ಯ, ಅನುಮಾನ ಬರಬಾರ್ದು ಅಂತ ಕೇಳ್ಕೊಂಡೆ. ಅನುಮಾನನ? ಜಸ್ಟ್ ಎ ಮಿನಿಟ್, ಅದ್ಯಾಕೆ ಬರುತ್ತೆ? ಅದು ಅದು ಸಂಸಾರ ತಿಳಿದೆ, ಏನಾದ್ರೂ ತಪ್ಪು ಮಾಡಿದ್ರೆ. ಏನ್ ತಪ್ಪು? ಅಯ್ಯೋ, ನಿಮಗ್ ಜವಾಬ್ ಕೊಡೋಷ್ಟ್ರಲ್ಲಿ ನನ್ನ ತಲೆನೆ ತಿರುಗುತ್ತೆ. ಬಂದು ಟಿಫನ್ ಮಾಡಿ. ಏನಾಯ್ತು? ಹ್ಯಾಪಿ ನ್ಯೂಸ್ ಮಿಸ್ಟರ್ ರವಿ ವರ್ಮ, ನನ್ನ ತಂದೆ ಆಗ್ತೀರ. ಅಂದ್ರೆ ಕಲಾ ತಾಯಿ ಆಗ್ತಿದಾಳ? ಕಂಗ್ರಾಚುಲೇಷನ್ ಮೈ ಡಾರ್ಲಿಂಗ್. ಇಲ್ಲಿ ಅಡಲ್ಟ್ಸ್ ಅಂಡ್ ಆಕ್ಷನ್ ಪ್ರೊಹಿಬಿಟೆಡ್, ಇಟ್ ನಥಿಂಗ್. ಓ ಐ ಆಮ್ ಸಾರಿ ಡಾಕ್ಟರ್, ಎಲ್ಲ ಮನೇಲಿ ಇಟ್ಕೋಣ. ಡಾಕ್ಟರ್, ತಾಯಿ ಆಗ್ತಾರೆ ನಿಮ್ಮ ಫ್ರೆಂಡ್ಗೆ, ಎನಿ ಇನ್ಸ್ಟ್ರಕ್ಷನ್, ಸಜೆಷನ್? ಹೆಚ್ಚಾಗಿ ಸ್ಟ್ರೈನ್ ಆಗದಂಗ್ ನೋಡ್ಕೊಳ್ಳಿ. ಡಾಕ್ಟರ್, ಇದು ಅರ್ಥ ಆಯ್ತಾ? ಹೆಚ್ಚಿಗೆ ಸ್ಟ್ರೈನ್ ಮಾಡ್ಕೋಬಾರ್ದು, ನಾನು ಹೇಳಿದಾಗ ನೀನು ಕೇಳಬೇಕು. ಓಕೆ? ಏಕಲ, ನನ್ಗೆ ಎಂಥ ಮಗು ಬೇಕು? ನನಗೆ
ನಿಮ್ ಹಾಗಿರೋ ಗಂಡ್ ಮಗು ಬೇಕು. ನನ್ನ ವಯಸ್ಸಿನ ಮಗುನ? ಅದ್ಯಾಕ್ ಸಾಧ್ಯ? ನನಗೆ ನಿನ್ ಹಾಗೆ ಮುದ್ದಾಗಿರೋ ಹೆಣ್ಮಗು ಬೇಕು. ಇಲ್ಲ, ನನಗೆ ಗಂಡ್ ಮಗುನೇ ಬೇಕು. ಹೆಣ್ಮಗುನೇ ಬೇಕು? ಗಂಡ್ ಮಗು ಬೇಕು. ಹೆಣ್ಮಗುನೇ ಬೇಕು? ಗಂಡ್ ಮಗು. ಓಕೆ ಓಕೆ, ನಿನ್ನ ಆಸೆ ಅಂತೆ ನಿನ್ಗೊಂದು ಗಂಡ್ ಮಗು ಆಗ್ಲಿ, ನನ್ನ ಆಸೆ ಅಂತೆ ನನ್ಗೊಂದು ಹೆಣ್ಮಗು ಬೇಡ. ಅದಕ್ಕೆ ಈಗ ಟ್ರೈ ಮಾಡೋಣ. ಅಯ್ಯೋ ಬೇಡ. ಯಾಕೆ? ಎಷ್ಟೊಂದು ಸ್ಟ್ರೈನ್ ಆಗುತ್ತೆ. ಸ್ಟ್ರೈನ್ ಆಗುತ್ತಂತೆ. ಹಲೋ. ಹಾಯ್, ವಾಯ್ಸ್ ಯಾರ್ದು ಅಂತ ಗೊತ್ತಾಯ್ತಾ? ನನ್ನ ಧ್ವನಿನೇ. ನಿನ್ನ ಮನಸ್ಸಲ್ಲಿ ಸದಾ ಪ್ರತಿಧ್ವನಿ ಮಾಡ್ತಿರ್ಬೇಕಲ್ಲ. ನಿನ್ನೆ ರಾತ್ರಿ ಎಲ್ಲ ನಿಂದೇ ಕನ್ಸು. ನಿನ್ ನೋಡ್ ಹಾಗೆ, ನಿನ್ ತಪ್ಕೊಂಡ ಹಾಗೆ, ಮಾವನ ಹಣ್ಣನಾಗಿರೋ ಕೆನ್ನೆನ ಕಚ್ಚಿದ ಹಾಗೆ, ಇನ್ನೂ ಏನೇನೋ. ಒಂದ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ ಬಾಳ್ನ ಹಾಳ್ ಮಾಡ್ಬೇಡ. ಖಂಡಿತ ಹಾಗೆ ಮಾಡಲ್ಲ ಡಿಯರ್. ನಾನಂತ ಕೆಟ್ಟ ಮನುಷ್ಯ ಆಗಿದ್ದಿದ್ರೆ ಬಾಳೆಲ್ಲ ನನ್ ಜೊತೆ ಇದ್ಬಿಡು ಅಂತ ಹೇಳ್ತಾ ಇದ್ದೆ. ಅಂತ ದುರ್ಬುದ್ಧಿ ನನಗಿಲ್ಲ. ಜಸ್ಟ್ ಒನ್ ಡೇ ನನ್ ಜೊತೆ ಜಾಲಿಯಾಗಿ ಕಳ್ಬಿಡು, ಅಷ್ಟೇ ಸಾಕು. ಅಯ್ಯೋ ದೇವ್ರೆ, ಕಲಾ ಇಂಥ ವಿಷಯಕ್ಕೆಲ್ಲ ದೇವ್ರನ್ನ ಕರಿದ್ಯಾ? ಎಷ್ಟೋ ಕಡೆ ಮಳೆಗೋಸ್ಕರ ಬೆತ್ತಲೆ ಸೇವೆ ಮಾಡ್ತಾರೆ, ಹಾಗೆ ನಿನ್ ಫ್ಯೂಚರ್ಗೋಸ್ಕರ ಒಂದೇ ಒಂದ್ ಸಾರಿ ನನ್ ಪೂಜೆ ಮಾಡ್ಬಿಡು ಸಾಕು. ಹೋಟೆಲ್ ಮೂನ್ ಲೈಟ್, ರೂಮ್ ನಂಬರ್ 47. ಅಂಡರ್ಸ್ಟ್ಯಾಂಡ್? Come in. Oh, very good. ಈಗ ಟೈಮ್ ಕೀಪ್ ಅಪ್ ಮಾಡೋ ಹುಡುಗಿನ ಕಂಡ್ರೆ ನನಗೆ ತುಂಬಾ ಇಷ್ಟ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಐ ಆಮ್ ರೆಡಿ. ನಾನು ರೆಡಿ. ತಗೋ. ಏನಿದು? ಹಣ. ಇದನ್ನು ತಗೊಂಡು ಆ ನೆಗೆಟಿವ್ಸ್ ಕೊಟ್ಬಿಡು. ತಮಾಷೆ ಮಾಡ್ತಿದ್ಯಾ? ನಿನ್ನ ನೆಗೆಟಿವ್ಸ್ ನ ಪ್ರಿಂಟ್ ಮಾಡಿ ಇದಕ್ಕೆ ಹತ್ರ ಕ್ಷಣನ ಸಂಪಾದನೆ ಮಾಡಬಹುದು, ಅದು ನನಗೆ ಇಷ್ಟ ಇಲ್ಲ. ಒಂದು ಹೆಣ್ಣಿನ ಮಾನ ಕಳೆದು ಹಣ ಸಂಪಾದನೆ ಮಾಡುವಂತ ನೀಚ ಬುದ್ಧಿನೂ ನನಗಿಲ್ಲ. ಕೂತ್ಕೋ. ನೆಗೆಟಿವ್ಸ್ ಕೊಡ್ತೀಯೋ ಇಲ್ವೋ? ಹೆದರಿಸ್ತೀಯಾ? 10 ನಿಮಿಷ, ಓನ್ಲಿ 10 ಮಿನಿಟ್ಸ್. ಬ್ಲಾಕ್ ಮೇಲ್ ಹೆದರ್ಕೊಂಡು ಇಂಥ ಹೇಸಿಗೆ ಕೆಲಸ ಮಾಡ್ತೀನಿ ಅನ್ಕೊಂಡಿಯಾ? ಹೇಸಿಗೆ ಕೆಲಸ ಅಲ್ಲ ಮರಿ, ಹಾಸಿಗೆ ಕೆಲಸ. ಓಹೋ, ನೀನೇನ್ ಬಾರಿ ಪತಿವ್ರತೆ ಅಂತ ತಿಳ್ಕೊಂಡಿದ್ಯಾ? ಕಣ್ಣು ಬಿಟ್ಟು ಪ್ರಪಂಚನೇ ಸುಡ್ಬೋದು ಅಂತ ತಿಳ್ಕೊಬೇಡ, ಅದು ಆ ಕಾಲ. ಈಗ ನೀನು ಕಣ್ಣು ಬಿಟ್ಟು ಒಂದು ಸಿಗರೆಟ್ ನ ಸುಡಕ್ಕಾಗಲ್ಲ. ಹಾಯ್ ಅರ್ಜುನ್. ಇದೇನೋ ಇಲ್ಲಿ ಹೆಂಡತಿಗೆ ತಿಳಿದ ಹಾಗೆ ಏನಾದ್ರೂ ಸೈಡ್ ಎಂಗೇಜ್ಮೆಂಟ್? ಬ್ಲಡಿ ಫೆಲೋ, ಅದು ನಿನ್ ಬುದ್ಧಿ ಕಣೋ. ಯಾರನ್ನ ಹುಡುಕ್ತಾರ ಹೋಗಿದೆ? ಈ ಕಡೆ ಕಲಾ ಹೋದಾಗಿತ್ತು. ಕಲಾನ? ಹಾ, ಸರಿಯಾಗಿ ಗೊತ್ತಾಗ್ಲಿಲ್ಲ. ನಾ ಬರೋಷ್ಟು ಪಾಸ್ ಆಗ್ಬಿಟ್ಟು. ನಿನಗ್ ಯಾವಾಗ್ಲೂ ಹೆಂಡತಿದೆ ಯೋಚನೆ. ಯಾವ ಹೆಂಗಸರನ್ನ ನೋಡಿದ್ರು ಕಲಾ ಹಾಗೆ ಕಾಣಿಸ್ತಾರೆ. ಹೋಗಿ ಹೋಗಿ ಕಲಾ ಯಾಕೋ ಈ ಹೋಟ್ಲಿಗೆ ಬರ್ತಾರೆ, ಅದು ನಿನ್ನ ಬಿಟ್ಟು. ಅದ್ ಸರಿ, ನೀನೇನ್ ಈ ಕಡೆ? ಯಾರು ಅರ್ಜೆಂಟ್ ಆಗಿ ನೋಡ್ಬೇಕಿತ್ತು. ಬರ್ಲಾ? ಓಕೆ ಬಾಯ್. ಎಕ್ಸ್ಕ್ಯೂಸ್ ಮೀ, ನಿಮ್ ಪಾರ್ಟಿ 101 ಅಲ್ಲಿ ವೈಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಎಸ್, ನಿಮ್ ವೈಫ್ ಈಗಲೂ ಮಾಡ್ಲಿಂಗ್ ಮಾಡ್ತಿದ್ದಾರಾ? ನೋ. ಯಾಕೆ? ಈಗ ಸ್ವಲ್ಪ ತಿಂಗ ಮುಂಚೆ ಅರ್ಜುನ್ನ ವಿಚಾರಿಸ್ಕೊಂಡ್ಬಂದಿದ್ರು. ಯಾಕೊಂಥರ ಇದೆಯಾ? ವೈಫ್ ಹುಷಾರಿಲ್ವಾ? ಹಾಗೇನಿಲ್ಲ. ಹಾ ಕಲಾ, ಒಂದು ವಿಷಯ ಹೇಳೋದನ್ನ ಮರೆತ್ಬಿಟ್ಟಿದ್ದೆ. ಇವತ್ತು ನಾನು ಹೋಟೆಲ್ ಮೂನ್ಲೈಟ್ಗೆ ಹೋಗಿದ್ದಾಗ
ನಿನ್ನ ಹಾಗೆ ಒಬ್ಬಳು ನೋಡಿದೆ, ಆದ್ರೆ ನೀನಲ್ಲ. ಆ ಹೋಟೆಲ್ ರಿಸೆಪ್ಷನಿಸ್ಟು ಕೇಳ್ದ, ನಿಮ್ಮ ಮಿಸ್ಸಸ್ ಈಗ ಮಾಡ್ಲಿಂಗ್ ಮಾಡ್ತಿದಾರ ಅಂತ. ಕಲಾ, ಅರ್ಜುನ್ ನೋಡೋಕೆ ನೀನ್ ರೂಮ್ಗೆ ಹೋಗಿದ್ಯಾ? ನೀನ್ ಯಾಕೆ ಹೋಗಿರ್ತೀಯ? ಅವನ್ ಬೇರೆ ಯಾರನ್ನೋ ನೋಡಿರ್ತಾನೆ, ನೀನು ತಪ್ಪಾಗಿ ತಿಳ್ಕೊಂಡಿರ್ತಾನೆ. ತಮಾಷೆಗೆ ಹೇಳ್ದೆ, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಓಕೆ, ಗುಡ್ ನೈಟ್, ಸ್ಲೀಪ್ ವೆಲ್. ಹಲೋ, ಹಲೋ, ಯಾರದು? ರಾಂಗ್ ನಂಬರ್. ರೆಡಿ ಸರ್. ಅರ್ಜುನ್ ನಿಮ್ಮನ್ನು ಕೇಳ್ಕೊಂಡ್ ಬಂದಿದ್ರು. ಯಾಕೆ? ರಾತ್ರಿಗೆ ನಿಮ್ ಪ್ರೋಗ್ರಾಮ್ ಹೇಗೆ, ಮನೆಗೆ ಹೋಗ್ತಾರೋ ಇಲ್ವೋ ಅಂತ ಕೇಳಿದ್ರು. ಅದಕ್ಕೆ ನೀನೇನ್ ಹೇಳಿದೆ? ಕೆಲಸ ಜಾಸ್ತಿ ಇರೋದ್ರಿಂದ ರಾತ್ರಿ ಲೇಟಾಗಿ ಮನೆಗೆ ಹೋಗ್ತಾರೆ ಅಂತ ಹೇಳಿದೆ. ಐ ಸಿ. ಅರ್ಜುನ್ ಮತ್ತೆ ಕೆಲ್ಸಕ್ಕೆ ಸೇರ್ತಾರ ಸರ್ ಇಲ್ಲಿ? ಕೆಲಸ ಮಾಡೋದ್ ನೋಡಯ್ಯ. ಕಲಾ, ಕಲಾ, ನಿನ್ನ ಹಾಗೆಲ್ಲ ಸೇವ್ ಮಾಡ್ತಿದ್ದೀನಿ ಅಂತ ನಿನಗ್ ಗೊತ್ತಾ? ಆವತ್ತು ನಿನ್ ಗಂಡ ಹೋಟೆಲ್ ಅಲ್ಲಿ ಸಿಕ್ಕಿ ಕಲಾ ಬಂದೋದಾಗಿತ್ತಲ್ಲ ಅಂತ ಕೇಳ್ದ. ಚಚೆ, ಕಲಾ ಯಾಕೆ ಇಲ್ಲಿಗೆ ಬರ್ತಾಳೆ ಅಂತ ಸುಳ್ಳು ಹೇಳಿ ನಂಬಿಸಿ ಕಳಿಸ್ದೆ. ಹಾಗಿದೆ, ನಿನ್ನ ಸೆಕ್ಯೂರಿಟಿಗೋಸ್ಕರ ನನ್ನ ಸಿನ್ಸಿಯಾರಿಟಿ. ಅರ್ಜುನ್, ನಿನ್ ಕಾಟ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ನಿಜವಾಗ್ಲೂ ಏನ್ ನಡೀತು ಅನ್ನೋ ವಿಷಯನ ನಾನು ಇವತ್ತು ಅವ್ರ ಹತ್ರ ಹೇಳ್ಬಿಡ್ತೀನಿ. ನೀನೇ ಹೇಳ್ಬಿಡ್ತೀಯ? ವೆರಿ ಗುಡ್. ನೀನ್ ಹೇಳಿದ್ರೆ ಅವ್ನು ನಂಬಿಡ್ತಾನ? ಆಫ್ಟರ್ ಆಲ್ ನೀನೊಬ್ಳು ಮಾಡ್ಲಾಗ್ತಾನೆ ಅವನ ಹತ್ರ ಬಂದಿದ್ದು. ಯೋಗ್ಯವಾದ ಹೆಂಡತಿನೇ ನಂಬದಿರೋ ಈ ಕಾಲದಲ್ಲಿ ಮೈ ತೋರ್ಸ್ಕೊಂಡು ಹಣ ಸಂಪಾದನೆ ಮಾಡ್ತಿದ್ ನಿನ್ನ, ನಿನ್ನ ಗಂಡ ನಂಬ್ತಾನೆ ಅಂತ ಏನ್ ಗ್ಯಾರಂಟಿ? ಅರ್ಜುನ್, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ಬಿಟ್ಬಿಡು. ಬಿಟ್ಟು ಬಿಡ್ಬೇಕಾ? ಪ್ಲೀಸಾ, ನೀನೇನ ಪ್ಲೀಸ್ ಬಾಬಿಡು, ಯಾವ ತಾಪತ್ರೆಯಲ್ಲೂ ಇರೋದಿಲ್ಲ. ಅರ್ಜುನ್, ಅವ್ರು ಬರೋ ಹೊತ್ತಾಯ್ತು, ನಿನಗ್ ಹಣ ಬೇಕಾದ್ರೆ ನಾ ಕೊಡ್ತೀನಿ. ನಿನ್ನ ಹಣ ಯಾರಿಗ್ ಬೇಕು? ನನಗ್ ಬೇಕಾಗಿರೋದು ನಿನ್ನ ಯೌವನ. ಏನ್ ಸಮಾಚಾರ? ನೀನ್ ಯಾಕೆ ನಮ್ಮನೆ ಹತ್ರ ಬಂದಿದ್ದೆ? ನಾನು ನಿಮ್ಮನೆಗ ಇಲ್ವಲ್ಲ, ಬೆಳಗ್ಗೆಯಿಂದ ಇದನ್ನ ನೋಡೋದ್ರಲ್ಲೇ ಬ್ಯುಸಿ ಆಗಿದ್ದೀನಿ. ಇದು ಆರನೇ ಪಿಕ್ಚರ್ ಕ್ಲೈಮ್ಯಾಕ್ಸ್. ಯಾಕೋ ಒಂಥರ ಇದೆಯಾ? ಎನಿ ಪ್ರಾಬ್ಲಮ್? ಕಮಾನ್ ಐ ಸೈ, ಹ್ಯಾವ್ ಎ ಡ್ರಿಂಕ್. ನಿಜ ಹೇಳು, ನೀನ್ ಯಾಕೆ ನಮ್ಮನೆ ಹತ್ರ ಬಂದಿದ್ದೆ? ಇಲ್ಲ ಅಂತ ಹೇಳದ್ದಲ್ಲಪ್ಪ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯೇನು? ಮಿತ್ರ ದ್ರೋಹಿ.
ರವಿ, ನನ್ ಮಾತು ಕೇಳು, ನಾನು ಸುಳ್ಳು ಹೇಳ್ತಾ ಇಲ್ಲ. ಮನೆಗೆ ಬಂದಿದ್ದೀನಿ. ಒಂದ್ ಸೆಕೆಂಡ್, ರವಿ, ನಿನ್ನ ಹೆಂಡತಿ ಏನು ಪತಿವ್ರತೆ ಅನ್ಕೊಂಡಿದ್ಯಾ? ನನ್ನ ಕ್ಯಾಮ್ರಾಗೋಸ್ಕರ ಅವಳು ಕೊಟ್ಟಿರೋ ಪೋಸ್ ನೋಡು. ಅದು ಸಾಕ್ಷಿ ಸಮೇತವಾಗಿ ನೀನ್ ಯಾರು ಎಂಥವಳು ನನಗೆ ಗೊತ್ತಾಗೋಯ್ತು ಕಲ್ಲ. ರವಿ, ನನ್ ಮಾತು ಕೇಳಿ. ಏನ ಏನ ಆ ಹೊಲಸನ್ನ ಕೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅದಕ್ಕೆ ಕಾರಣ ನಾನಲ್ಲ ರವಿ. ಈ ವಿಷಯ ನಿಮ್ ಹತ್ರ ಹೇಳೋಕೆ ನಾನು ಎಷ್ಟೋ ಸಲ ಪ್ರಯತ್ನ ಪಟ್ಟೆ, ಆದ್ರೆ ಏನ್ ಮಾಡ್ಲಿ, ನಾನ್ ಬರೀ ಬರ್ತನದಲ್ಲೇ ಹುಟ್ಟಲಿಲ್ಲ, ಧೈರ್ಯನೂ ಇಲ್ದೆ ಇರೋ ಹೆಣ್ಣಾಗ ಹುಟ್ಬಿಟ್ಟೆ. ಈ ವಿಷಯ ಹೇಳಿದ್ರೆ ಎಲ್ಲಿ ನೀವು ನನಗೆ ದೂರ ಆಗ್ತೀರೋ ಅಂತ ಹೆದರ್ಕೊಂಡು ಹೇಳೋಕೆ ಧೈರ್ಯ ಬರ್ಲಿಲ್ಲ. ಅದನ್ನ ಬರೋದು ಇಲ್ಲ, ಬರೋಕ್ ಸಾಧ್ಯನೂ ಇಲ್ಲ. ನೀವು ನ್ಯಾಯವಾಗಿ ಹೇಳ್ಕೊಂಡಿದ್ದೆ ಅದು ತಾನಾಗೆ ಬಂದಿರೋದು. ನೀ ಹಣಕ್ಕೋಸ್ಕರ ಬಂದೊಳಕಲ್ಲ, ಪ್ರೀತಿಗೋಸ್ಕರ ಅಲ್ಲ. ನೋಡು, ನನ್ನಿಂದ ಏನಾದ್ರೂ ಅನಾಹುತ ಆಗಿಂತ ಮುಂಚೆ ದಯವಿಟ್ಟು ಇಲ್ಲಿಂದ ಹೊರಟೋಗು ಪ್ಲೀಸ್. ಸರಿ ಕಲ, ಇವತ್ತಿಗೆ ನನ್ನ ನಿನ್ನ ಸಂಬಂಧ ಕಡಿದೋಯ್ತು, ಹೋಗು, ಹೊರಟೋಗಿಲ್ಲಿಂದ. ರವಿ, ಬೇಕಾದ್ರೆ ನನಗ್ ಕತರ್ಸ್ ಹಾಕಿ, ಆದ್ರೆ ಮನೆ ಬಿಟ್ಟು ಆಚೆ ಹೋಗು ಅಂತ ಮಾತ್ರ ಹೇಳ್ಬೇಡಿ. ನೀ ನನಗ್ ಮಾಡಿರೋ ದ್ರೋಹಕ್ಕೆ ನಾನ್ ನಿನ್ನ ಕತ್ತರ್ಸ್ ಹಾಕಿದ್ರು ನನಗ್ ಪಾಪ ಬರೋದಿಲ್ಲ. ಆದ್ರೆ ನಾನ್ ಏನ್ ಮಾಡ್ಲಿಕ್ಕಲ್ಲ, ಹಾಗ ಮಾಡೋಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನ್ ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಕಲಾ, ಫಾರ್ ಹೆವನ್ ಸೇಕ್ ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಸೈಟ್. ರವಿ, ನಾನ್ ನಿಮ್ ಕಾಲ್ ಹಿಡಿದ್ ಬೇಡ್ಕೋತೀನಿ. ರವಿ, ನನ್ನ ಹೋಗು ಅಂತ ಮಾತ್ರ ಹೇಳ್ಬೇಡಿ. ನಾನು ನಿಮ್ಮಿಂದ ದೂರ ಮಾಡ್ಬೇಡಿ ರವಿ. ನಾನು ನಿಮ್ಮಿಂದ ದೂರ ಮಾಡ್ಬೇಡಿ ರವಿ. ದೂರ ಮಾಡ್ಬೇಡಿ. ಕೊನೆ ಸಲ ಹೇಳ್ತಾ ಇದ್ದೀನಿ, ನೀನ್ ಹೋಗ್ತೀಯಾ ಇಲ್ಲ ನಾನ್ ಹೋಗ್ಲ? ಆವೇಷ್ಟಲ್ಲಿ ನಾನು ಕಲಾನ ಡೈವೋರ್ಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ರು, ಅವಳ ಮೇಲೆ ನನಗೆ ಎಳ್ಳಷ್ಟು ಪ್ರೀತಿ ಕಡಿಮೆ ಆಗಿರಲಿಲ್ಲ. ಮತ್ತೆ ನಾನು ಅವಳನ್ನ ಸೇರ್ಬೇಕು ಅನ್ನೋಷ್ಟರಲ್ಲೇ ಕೋರ್ಟ್ನಲ್ಲಿ ತೀರ್ಪು ಕೊಟ್ಬಿಟ್ರು. ನನ್ನನ್ನೇ ಸರ್ವಸ್ವ ಅಂತ ನಂಬಿದ್ದ ಕಲಾನ ನಾನಾಗೆ ಕಳ್ಕೊಂಡ್ಬಿಟ್ಟೆ. ಆವತ್ತೊಂದು ದಿವಸ ಬಹಳ ಹೊತ್ತಾಗಿ ಮನೆಗೆ ಹೋದೆ. ದೀಪ ಉರಿತಿದ್ರು, ಮನೆ ಮಂಕಾಗೆ ಇತ್ತು. ಮನೆ ಬೆಳಕಾಗಿದ್ರು, ಮನಸ್ಸು ಕತ್ಲಾಗಿತ್ತು. ಕಲಾ ಫೋಟೋ, ಆ ನಗುಮುಖ ನನಗೆ ಆಹ್ವಾನ ಕೊಡ್ತಿರೋ ಆಗಿತ್ತು. ಅವಳಿಲ್ದೆ ನನಗೆ ಶಾಂತಿ ಇಲ್ಲ, ಬದುಕೇ ಇಲ್ಲ ಅನ್ನಿಸ್ತು. ಹೇಗಾದ್ರೂ ಮಾಡಿ ಅವಳನ್ನ ನೋಡ್ಬೇಕು ಅನ್ನೋ ಆಸೆ ಹೆಚ್ಚಾಯ್ತು. ಏನ್ ಮಾಡ್ಲಿ,
ಯಾವ ಕಾರಣ ಇಟ್ಕೊಂಡು ಹೋಗ್ಲಿಂತ ಒದ್ದಾಡ್ತಿರುವಾಗ ಬಿಟ್ಟು ಹೋಗಿದ್ದವಳ ಸೂಟ್ ಕೇಸು ಕಣ್ಣಿಗೆ ಬಿತ್ತು. ಇದನ್ನು ಕೊಡೋ ನೆಪ್ಪಲ್ಲಿ ಕಲಾಂ ನೋಡಬಹುದು ಅಂತ ಆಸೆ ಪಟ್ಟೆ. ಆ ಸೂಟ್ ಕೇಸ್ನಲ್ಲಿ ಕಲಾ ಬರೆದಿದ್ದ ಡೈರಿ ಕಣ್ಣಿಗೆ ಬಿತ್ತು. ಗರ್ಭಿಣಿ ಹೆಂಗಸರು ನಿದ್ದೆ ಕೆಡಬಾರ್ದು, ಹೋಗ್ ಮಲಕಮ್ಮ, ನನ್ನ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಫೈನಲ್ ಟಚ್. ಇಲ್ಲದನ್ನೆಲ್ಲ ಹೇಳಿ ನನ್ನ ಗಂಡನಿಂದ ನನ್ನ ದೂರ ಮಾಡಿದ್ಯಲ್ಲ, ಇದರಿಂದ ನಿನ್ಗೆ ಲಾಭ? ಲಾಭನೇ. ಆಗ ನೀನ್ ರವಿವರ್ಮನ್ ಹೆಂಡತಿ ಮುಟ್ಟಬಾರ್ದು, ಕರೆಕ್ಟ್. ಈಗ ಎಕ್ಸ್ ವೈಫ್ ಮುಟ್ಲಬಹುದು, ಮುದ್ದಾಡ್ಲೂಬಹುದು. ಹತ್ರ ಬಂದ್ರೆ ಪ್ರಾಣ ಹೋಗುತ್ತೆ. ಪ್ರಾಣನ? ಇವತ್ ಏನೇ ಆದ್ರೂ ನಾನ್ ನಿನ್ ಬಿಡಲ್ಲ. ದಯವಿಟ್ಟು ನನ್ನ ತಂದೆಗೆ ಬರಬೇಡ. ಇವತ್ತು ನಾಳೆನು ನಿಜ ತಿಳಿದು ನನ್ನ ಗಂಡ ನನ್ನ ಕರ್ಕೋತಾರೆ ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಹಾಳು ಮಾಡಬೇಡ. ಈ ಸಾರಿ ನಿನ್ನ ಸುಮ್ಮನೆ ಬಿಡಲ್ಲ. ಈಗ ಬಿಟ್ರೆ ನಿನ್ನ ಅನುಭವಿಸಕ್ಕೆ ಊರಿಗೆ ಟಿಕೆಟ್ ತಗೊಂಡ್ಬರ್ಬೇಕಾಗುತ್ತೆ. ಕೊಲೆ ನಡೀತಿದೆ. ಎಲ್ಲಾ ಸಾಕ್ಷಿಗಳು ನನ್ನ ವಿರುದ್ಧವಾಗಿತ್ತು. ಆದ್ರೂ ಅರ್ಜುನ್ ಬಗ್ಗೆ ನಾನು ಒಂದ್ ಮಾತು ಆಡ್ಲಿಲ್ಲ. ಯಾಕೆಂದ್ರೆ ನನ್ನ ಹೆಂಡತಿನ ಒಬ್ಬ ಆಸೆ ಪಡ್ತಿದ್ದಾನೆ ಅಂತ ಎಲ್ರ ಮುಂದೆ ಹೇಳೋಕೆ ನನಗೆ ಅಸಖ್ಯವಾಗಿತ್ತು. ಇದಕ್ಕೆಲ್ಲ ಸಾಕ್ಷಿಯಾಗಿದ್ದ ಆ ಒಂದು ಡೈರಿ ಕಾರ್ನಲ್ಲೇ ಸುಟ್ಟೋಯ್ತು. ನಾನು ಏನ್ ಮಾಡೋ ಸ್ಥಿತಿನಲ್ಲೂ ಇರಲಿಲ್ಲ. ನಾವು ಹೆದರ್ಕೊಂಡು ನಾ ಜೈಲಿನಿಂದ ಓಡಿ ಬರಲಿಲ್ಲ. ಸುಜಾತ, ನ್ಯಾಯದ ಕಣ್ಣಿಗೆ ತೋರಿಸ್ಬೇಕಾಗಿದ್ದ ಅರ್ಜುನ್ನ ನನ್ನ ಕೈಯಾರ ನಾನೇ ಮುಗಿಸ್ಬಿಟ್ರೆ ನಾನು ಮಾಡಬೇಕಾದ ಕರ್ತವ್ಯನೂ ಮುಗಿಯುತ್ತೆ.
ನನ್ನ ಕಲಾತ್ಮಕ ಶಾಂತಿನೂ ಸಿಗುತ್ತೆ. ಇದನ್ನೆಲ್ಲ ನಿನ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನೊಬ್ಬ ಕೊಲೆಗಾರ ಅನ್ನೋ ಭಾವನೆ ನಿನ್ ಮನಸ್ಸಲ್ಲಿ ಬರದೇ ಇದ್ರೆ ಸಾಕು. ಐ ಆಮ್ ನಾಟ್ ಎ ಮರ್ಡರರ್, ಐ ನೆವರ್ ಕಿಲ್ಡ್ ಯುವರ್ ಸಿಸ್ಟರ್. ನನ್ನ ಕಲ್ಪನಾ ಶಕ್ತಿ ನಿಮ್ ಬಗ್ಗೆ ಈ ರೀತಿ ಕೆಟ್ಟದಾಗಿ ಬರೆಯೋ ಹಾಗಾಯ್ತಲ್ಲ ಅಂತ ನನಗೆ ಸಂಕಟ ಆಗ್ತಿದೆ. ದಯವಿಟ್ಟು ನನ್ ಕ್ಷಮಿಸ್ತೀರಾ? ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ ಸುಜಾತ. ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ಮೇಲ್ಗಡೆ ಬೆಡ್ರೂಮ್ ನಲ್ಲಿ ನಿದ್ದೆ ಮಾಡ್ತಿದ್ವಿ. ಕೊಲೆಗಾರ ಎಲ್ಲಿದ್ದಾನೆ? ಅವನೇ ಕಿಲಿಗ್ ಬರ್ತಾನೆ ಸರ್. ನನಗೆ ಗೊತ್ತಿದೆ, ತದ್ದಿ ಹೌಸ್. ನಾನು ಆ ರೂಮ್ ಬೀಗ ಹಾಕಿದೆ. ಆ ರೂಮಿನ ಬೀಗ ಎಲ್ಲಿ? ಓಪನ್ ಆಯ್ತು. ಯಾರಿಲ್ಲ ಸರ್, ಕಿಟಕಿ ಮುರಿದು ಹೊರಗಿದ್ದಾನೆ ಸರ್. ಅರ್ಜುನ್ ಎಲ್ಲಿ? ಅರ್ಜುನ್ ಎಲ್ಲಿ? ಒಳಗಿದ್ದಾರೆ. Thank you.
ನ್ಯಾಯ ನೀತಿ ಧರ್ಮವೆಂಬುದಕ್ಕಿಂತಲೂ ಹೆಚ್ಚಾಗಿ ಸತ್ಯವೆಂಬುದೊಂದಿದೆ. ಅದು ಸದಾಕಾಲವು ಪ್ರಜ್ವಲಿಸುವ ಜ್ಯೋತಿಯಂತೆ. ಸತ್ಯದ ಕಣ್ಣಿಂದ ಯಾರೂ ಎಂದೂ ತಪ್ಪಿಸಿಕೊಳ್ಳಲಾರರು. ಸೂರ್ಯ ಚಂದ್ರನಿರುವ ತನಕ ಅದು ಅಮರ ಅಜರಾಮರ. ಇದೇ ಸತ್ಯ ಜ್ಯೋತಿ. ಇದೇ ಸತ್ಯ ಜ್ಯೋತಿ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.